स्वर संकुल हिंदुस्तानी संगीत विद्यालय मत्तु केम सेंटर फॉर लर्निंग आयोजितवागिरुव ई संगीत रसग्रहण तरबेति शिबिरद नाल्कने दिन इवत्तिन तरगतियन्नु नडेसिकोळ्ळक्के नम्म जोते इद्दारे डॉक्टर पी के राजशेखर इवरु इवरु मानसगंगोत्री प्राध्यापकरागिद्दारे जोतेगे कन्नड नाडिन बहुदोड्ड जानपद विद्वांसरु कूड आगिद्दारे इवरिगे नम्म शिबिरार्थिगळ परवागि ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಅನೂಪ್ ಅವರು ಇವರಿಗೆ ಗುಲಾಬಿ ಹೂವನ್ನು ನೀಡಿ ಸ್ವಾಗತ. ಹಾಗೆ ಅವರ ಸಂಗಡಿಗರು ನಮ್ಮ ಜೊತೆ ಇದ್ದಾರೆ ಶ್ರೀ ಉಮೇಶ್ ಅವರು. ಇವರು ಮಹಾಜನ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಕನ್ನಡ ಪ್ರಾಧ್ಯಾಪಕರು. ಇವರಿಗೂ ಶಿಬಿರದ ಆಯೋಜಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರ ಜೊತೆ ಇದ್ದಾರೆ ಶ್ರೀ ಕೃಷ್ಣಮೂರ್ತಿ ಇವರು. ಇವರು ಮಂಡ್ಯದ ಸರ್ಕಾರಿ ಮಹಿಳಾ ಕಾಲೇಜು ಇಲ್ಲಿ ಕನ್ನಡ ಪ್ರಾಧ್ಯಾಪಕರು. ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಇವತ್ತಿನ ಕಾರ್ಯಕ್ರಮ ಜಾನಪದ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತದ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಕೇಳಿಕೊಳ್ತೇನೆ. ಸಂಚಾಲಕರಾದ ಶ್ರೀ ಸಿ ಆರ್ ರಾಕೇಶ್ ಅವರೇ, ಶ್ರೀ ಎ ವೆಂಕಟೇಶ್ ಭಟ್ ಅವರೇ, ಕಾರ್ಯಕಾರಿ ಸಮಿತಿಯ ಇನ್ನಿತರ ಬಂಧುಗಳೇ, ರಸಗ್ರಹಣ ತರಬೇತಿ ಶಿಬಿರದ ಶಿಬಿರಾರ್ಥಿಗಳೇ, ಈ ದಿನದ ಒಂದು ಕಾರ್ಯಕ್ರಮ ನಮ್ಮ ಸಂಬಂಧದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಜನಪದ ಗೀತೆಗಳನ್ನ ಸುಮಾರು 35 ವರ್ಷಗಳಿಂದ ಮೂಲಮಟ್ಟಗಳಲ್ಲಿ ಹಾಡ್ಕೊಂಡು ಬಂದಿದ್ದೀವಿ. ಅದನ್ನ ಕೆಲವೊಮ್ಮೆ ಶಿಷ್ಟ ಸಂಗೀತದ ಜೊತೆಯಲ್ಲಿ ತೂಗಿ ನೋಡುವ ಅಥವಾ ಅವುಗಳ ಸಂಬಂಧವನ್ನ ಹೇಳುವ ಕೆಲಸವನ್ನ ಅಲ್ಲಿಲ್ಲಿ ಅಷ್ಟಿಷ್ಟು ಗಮನಿಸಿದ್ರು ಕೂಡ ಅದರಲ್ಲಿ ವಿಶೇಷವಾದ ತಜ್ಞತೆಯನ್ನ ನಾವು ಉಳ್ಳವರಲ್ಲ ಅಂತ ಅನ್ಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ, ಶಿಷ್ಟ ಸಂಗೀತಕ್ಕೆ ಇರುವಂತೆ ಸಿದ್ಧವಾದ ಗ್ರಂಥಗಳು ಜನಪದ ಸಂಗೀತಕ್ಕೆ ಇಲ್ಲದೆ ಇರೋದ್ರಿಂದ ಜನಪದ ಸಂಗೀತವನ್ನ ಕೇವಲ ಹಾಡುವುದಷ್ಟೇ ಅವ್ರಿಗೆ ಗೊತ್ತೇ ಹೊರತು ಇದು ಯಾವ ರಾಗದಲ್ಲಿದೆ, ಯಾವ ಮಟ್ಟಿನಲ್ಲಿದೆ, ಯಾವ ತಾಳದಲ್ಲಿದೆ ಇತ್ಯಾದಿಗಳ ಬಗ್ಗೆ ಜನಪದರು ಯಾವತ್ತೂ ಯೋಚನೆ ಮಾಡಿದವರೇ ಇಲ್ಲ. ಹಾಗಾಗಿ ನಾವು ನಿಮ್ಮ ಮುಂದೆ ಜನಪದ ಸಂಗೀತವನ್ನ ಪರಿಚಯ ಮಾಡಿಕೊಡ್ತೀವಿ. ಆದರೆ ನೀವು ಅದನ್ನ ನಾಗರಿಕ ಕಿವಿಗಳಿಂದ, ನಾಗರಿಕ ಕಣ್ಣುಗಳಿಂದ ಅದನ್ನ ನೋಡಿ, ಅದನ್ನ ಕೇಳಿ, ಅದರ ವಿಚಾರದಲ್ಲಿ ನಿಮ್ಮ ಕಲ್ಪನೆ ಏನಿತ್ತು, ಅದು ಎಷ್ಟರ ಮಟ್ಟಿಗೆ ಈಗ ಉತ್ತಮೀಕರಿಸ್ತು, ಅಥವಾ ಇದರಲ್ಲಿ ಏನು ಏನು ಇಲ್ಲ ಅನ್ನಿಸ್ತು ಅನ್ನೋದನ್ನ ನೀವೇನೆ ನಿರ್ಧರಿಸಬೇಕಾಗುತ್ತೆ. ನಾನು ಮೊದಲಿಗೆ ಜಾನಪದವನ್ನು ಕುರಿತು ಒಂದೆರಡು ಮಾತನ್ನು ಹೇಳ್ತೀನಿ. ಏನಂತ ಹೇಳಿದ್ರೆ, ಪ್ರತಿಯೊಂದು ಸಮಾಜವನ್ನ ನಾವು ಪ್ರಧಾನವಾಗಿ ಎರಡು ಭಾಗವಾಗಿ ವಿಂಗಡಿಸಬಹುದು. ಒಂದು ನಗರದಲ್ಲಿ ಬದುಕ್ತಾ ಇರುವಂತ ಜನರ ಸಮಾಜ, ಅದು ನಗರ ಸಮಾಜ. ಇನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಇನ್ನು ಬುಡಕಟ್ಟು ಜನಾಂಗವಾಗಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಇರುವಂತಹ ಇನ್ನೊಂದು ಸಮಾಜ. ಹೀಗೆ ಈ ಎರಡು ಸಮಾಜಗಳನ್ನ ನಾವು ಗಮನಿಸಿದಾಗ ಅವುಗಳಿಗಿರುವ ಪರಸ್ಪರ ಸಂಬಂಧ ಮತ್ತು ವ್ಯತ್ಯಾಸಗಳನ್ನ ನಾವು ಗುರುತಿಸಬಹುದು. ಪರಿಪೂರ್ಣವಾಗಿ ಅನಕ್ಷರಸ್ಥ ಸಮಾಜ ಎನಿಸಿಕೊಂಡಂತಹ ಬುಡಕಟ್ಟು ಜನಾಂಗದ್ದೇ ಒಂದು, ನಗರದಲ್ಲಿರುವಂತಹ ಜನರದೇ ಇನ್ನೊಂದು ಅಂತ ಹೇಳಿದಾಗ, ಅನಕ್ಷರಸ್ಥ ಜನರಿಗೆ ವಿರುದ್ಧವಾಗಿ ಅಥವಾ ಪ್ರತಿಯಾಗಿ ನಾಗರಿಕ ಜಗತ್ತಿದೆ. ಅಂದ್ರೆ ಇಲ್ಲಿ ಅಕ್ಷರಸ್ಥ ಸಮಾಜ, ಇದು ಅನಕ್ಷರಸ್ಥ ಸಮಾಜ. ಆದ್ರಿಂದ ನಾಗರಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಯಾವುದೇ ವಿಚಾರಗಳಿಗೂ ಕೂಡ ಇಂಥ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಇಂಥ ಗ್ರಂಥದ ಇಂಥ ಅಧ್ಯಾಯದ ಇಂಥ ಶ್ಲೋಕದಲ್ಲಿ ಈ ವಿಚಾರವನ್ನ ಈ ರೀತಿ ಪ್ರಸ್ತಾಪ ಮಾಡಿದೆ ಅಂತ ಪ್ರತಿಯೊಂದಕ್ಕೂ ಪುಸ್ತಕ ಆಧಾರಿತ ವಿಚಾರಗಳನ್ನು ಮಂಡಿಸ್ಕೋತಾರೆ. ಇವ್ರಿಗೆ ಅಂಥದ್ದು ಯಾವುದೇ ಪುಸ್ತಕಗಳ ಆಧಾರ ಇಲ್ಲ. ಆದ್ರಿಂದ ಇವರು ಜನಪದರು, ಇವರು ನಾಗರಿಕರು. ಇವರು ಪುಸ್ತಕ ಆಧಾರಿತ ಜ್ಞಾನ ಇದೆಯಲ್ಲ, ಅದನ್ನ ನಾವು ಗ್ರಂಥ ಪದ ಅಂತ ಕರಿ, ಬುಕ್ ಲೋರ್ ಅಂತ. ಬುಕ್ ಲೋರ್, ಲೋರ್ ಅಂದ್ರೆ ಜ್ಞಾನ. ಈ ಗ್ರಂಥ ಪದಕ್ಕೆ ವಿರುದ್ಧವಾದದ್ದು ಅಥವಾ ಭಿನ್ನವಾದದ್ದು ಜಾನಪದ. ಜಾನಪದ ಅಂತ ಹೇಳಿದಾಗ ಜನಪದ ಎನ್ನುವ ಪದದಿಂದ ಬಂದಿರುವಂತದ್ದು. ಇಲ್ಲಿ ಗ್ರಂಥ ಪದಕ್ಕೂ ಜಾನಪದಕ್ಕೂ ಎಂತ ವ್ಯತ್ಯಾಸ ಅಂತ ಹೇಳಿದ್ರೆ, ಇವರು ಹೇಗೆ ಪುಸ್ತಕ ಆಧಾರಿತವೋ, ಇವರು ಹಾಗೆ ಪುಸ್ತಕ ಇಲ್ಲದೇನೆ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತವರು ಹೇಗೆ ಜನಪದರು, ಇವರು ಹೇಗೆ ಗ್ರಂಥ ಪದರು ಅನ್ನೋದನ್ನ ಹೇಳ್ತೀನಿ. ಒಂದು ನಗರವನ್ನ ನಿರ್ಮಾಣ ಮಾಡಬೇಕು ಅಥವಾ ಒಂದು ಮನೆಯನ್ನ ಕಟ್ಟಬೇಕು, ಒಂದು ರಸ್ತೆಯನ್ನ ತಿರ್ಗಾ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಇಂಜಿನಿಯರ್ ಕರೀತಾರೆ ಅಥವಾ ಶಿಲ್ಪಿ ಇತ್ಯಾದಿಗಳು ಕರೀತಾರೆ. ಇವನು ಈ ರೀತಿನಲ್ಲೇ ಇರಬೇಕು, ಇಂಥ ಬೀದಿಗಳು ಇಷ್ಟು ಅಡಿಗಳಲ್ಲಿ ಬರಬೇಕು, ಇಂಥ ಮನೆ ಇಲ್ಲಿ ಬರಬೇಕು, ಆಟದ ಮೈದಾನ ಇಲ್ಲಿ ಬರಬೇಕು, ಶಾಲಾ ಕಾಲೇಜುಗಳು ಇಲ್ಲಿ ಬರಬೇಕು, ಹೀಗೆ ಒಬ್ಬ ಇಂಜಿನಿಯರ್ ನಿರ್ಧರಿಸ್ತಾನೆ.
ಅದರಂತೆ ಅವನ ನಿರ್ಧಾರದ ಮೇರೆಗೆ ಕೆಲಸ ಕಾರ್ಯಗಳು ನಡೆದು ಒಂದು ರಸ್ತೆ ಅಥವಾ ಒಂದು ಮನೆ ಅಥವಾ ಒಂದು ಶಾಲಾ ಕಾಲೇಜು ದೇವಾಲಯ ಇತ್ಯಾದಿಗಳು ರಚನೆ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನು ಆಧರಿಸಿ ಇವೆಲ್ಲವನ್ನು ಸೃಷ್ಟಿ ಮಾಡಬೇಕಾಗಿರುತ್ತೆ. ಆದ್ರೆ ಜನಪದರಲ್ಲಿ ಒಬ್ಬ ವ್ಯಕ್ತಿಗೆ ಸ್ಥಾನಮಾನ ಏನೇನು ಇಲ್ಲ. ಇಲ್ಲಿ ಜನಪದರು ಅಂತ ಹೇಳಿದಾಗ ಜನರು ಎಲ್ಲರೂ ಸೇರಿ ಮಾಡುತ್ತೆ. ಇಲ್ಲಿ ಏಕಕವಿಯ ಸೃಷ್ಟಿಗೆ ಮಾನ್ಯತೆ ಇದೆ. ಇಲ್ಲಿ ಏಕಕವಿ ಸೃಷ್ಟಿ ಅಥವಾ ಏಕ ವ್ಯಕ್ತಿಯ ಸೃಷ್ಟಿಗೆ ಬೆಲೆನೇ ಇಲ್ಲದ ಮಟ್ಟಿಗೆ ಇಲ್ಲಿ ಇವರೆಲ್ಲರೂ ಕೂಡ ಸಮಷ್ಟಿಯಾಗಿರ್ತಾರೆ ಅಂತ. ಹೇಗೆ ಅಂತ ಹೇಳಿದ್ರೆ, ರಸ್ತೆ ಹೀಗೆ ಸಿದ್ಧವಾಯಿತು, ಮಾರ್ಗ ಆಯ್ತು. ನಾವು ಅದನ್ನ ಕ್ಲಾಸಿಕ್ ಅಂತ ಹೇಳ್ತೀವಿ. ಮಾರ್ಗ ನಮ್ಮ ಕಾವ್ಯ ಇತ್ಯಾದಿಗಳನ್ನ ಹೇಳುವಾಗ ಮಾರ್ಗ ಸಾಹಿತ್ಯ ಪಂಪ ಇದ್ದಾನೆ, ಕುಮಾರವ್ಯಾಸ ಇದ್ದಾನೆ, ರಾಘವಾಂಕ ಇದ್ದಾನೆ, ರತ್ನಾಕರ ವರ್ಣ ಇದ್ದಾನೆ, ಲಕ್ಷ್ಮೀಶ ಇದ್ದಾನೆ, ಇಂಥವೆಲ್ಲ ಹೇಳಿದಾಗ ಮಾರ್ಗ ಅದು. ಬರೀ ಸಾಹಿತ್ಯವಲ್ಲ, ಎಲ್ಲ ವಿಚಾರವೂ ಕೂಡ. ಹೀಗಿರುವಂತಹ ಈ ಸಂಸ್ಕೃತಿಗೆ ಭಿನ್ನವಾದ ಇಲ್ಲಿ ಜನಪದರಲ್ಲಿ ಅಂತ ಹೇಳಿದ್ರೆ ಇವರು ಸಮೂಹ ಸೃಷ್ಟಿ ಅಥವಾ ಸಮಷ್ಟಿ ಸೃಷ್ಟಿ ಅಂತ ಹೇಳುದು ಅಂದ್ರೆ, ಈ ಮನೆನೇ ಮುಂದೆ ಒಂದು ಲಾನ್ ಬೆಳೆಸಿರ್ತೀವಿ, ಆಫೀಸ್ ಅಂದ್ರೆ ಇನ್ನು ಒಳ್ಳೇದು. ಆಗ ಬೆಳೆಸಿರುವಾಗ ಮಾರ್ಗದವನಾದ್ರೆ ಏನ್ ಬರಬೇಕು ಅಂತ ಹೇಳಿದ್ರೆ, ಪ್ರಿನ್ಸಿಪಾಲ್ರು ಕಾಲಿಂಗ್ ಬೆಲ್ ಕೊಟ್ಟಿದ್ರು ಅಂದ ತಕ್ಷಣ ಅವನೇನ್ ಮಾಡ್ತಾನೆ, ತಕ್ಷಣ ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ದಾಟಿ ಆಮೇಲೆ ಪ್ರಿನ್ಸಿಪಾಲ್ ರೂಮ್ಗೆ ಹೋಗ್ಬೇಕು, ಇದು ನಿಯಮ ಮಾರ್ಗದಲ್ಲಿ. ಆದ್ರೆ ಅವನೇನ್ ಮಾಡ್ತಾನೆ, ಅವನ ಮಾರ್ಗಸ್ಥ ಅಲ್ಲ, ಅವನ ಜನಪದನು. ಅವನೇನ್ ಮಾಡ್ತಾನೆ, ಓ ಪ್ರಿನ್ಸಿಪಲ್ ಕರೀತಾವ್ರ ಅಂತೇಳಿ ಅರ್ಜೆಂಟ್ ಆಗಿ ಈ ಮೂಲೆಯಿಂದ ಈ ಮೂಲೆಗೆ ಓಡ್ಬಿಡ್ತಾನೆಲ್ಲ ಆದ್ಮೇಲೆ. ಅವನೊಬ್ಬ ಒಂದೇ ದಿವಸ ಓಡಿದ್ರೆ ಅಲ್ಲಿ ದಾರಿ ಆಗೋದಿಲ್ಲ, ಅವನೊಬ್ಬನೇ ಓಡ. ಎಲ್ಲರ ಮನಸ್ಸು ಒಂದೇ ರೀತಿ ಸ್ಪಂದಿಸ್ತದೆ. ಅರ್ಜೆಂಟ್ ಅಂತ ಹೇಳಿದಾಗ ಎಲ್ಲರೂ ಅದ್ರ ಮೇಲೆ ಓಡ್ಬಿಡ್ತಾರೆ. ಅಲ್ಲೊಂದ್ ಕಡೆ ಹಿಂಗೆ ಓಡಿದ್ರೆ ರಸ್ತೆ ಆಗಲ್ಲ, ದಾರಿ ಆಗಲ್ಲ. ಎಲ್ಲರೂ ಹಾಗೆ ಪ್ರಿನ್ಸಿಪಲ್ ರೂಮ್ಗೆ ಓಡೋದ್ರಿಂದ ಅದೇನಾಯ್ತು ಅಂತ ಹೇಳಿದ್ರೆ, ಎಲ್ಲರ ಮನಸ್ಸು ಒಂದೇ ರೀತಿ ಸ್ಪಂದಿಸಿ ಒಂದೇ ದಾರಿನಲ್ಲಿ ಓಡಾಡಿದ್ರಿಂದ ಅಲ್ಲೊಂದು ಹಾದಿ ನಿರ್ಮಾಣ ಆಗ್ಬಿಡುತ್ತೆ. ಅದು ಯಾವನೊಬ್ಬ ಪ್ಯೂನ್ನಿಂದ ಆಗ್ಲಿಲ್ಲ, ಅದು ಎಷ್ಟೋ ಜನ ಮೇಸ್ಟ್ರುಗಳು, ಪ್ಯೂನ್ಗಳು, ಅಟೆಂಡರ್ಗಳು, ಸ್ಟೂಡೆಂಟ್ಗಳು ಎಲ್ಲರೂ ಓಡಾಡಿ ಒಂದು ಹಾದಿ ಆಗ್ಬಿಡ್ತದೆ. ಇದು ಜನಪದರ ಕಲ್ಪನೆ. ಜನ ಪದ ಬಿಟ್ಟು ಅಂದ್ರೆ ತಾವೇನೆ ಮತ್ತೆ 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 ನಡೆದು ರೂಪಿಸಿಕೊಂಡ ಹಾದಿ. ಇದು ಹಾದಿ, ಇದು ಮಾರ್ಗ, ಇದು ದೇಸಿ, ಇದು ಮಾರ್ಗ ಅಂತ ಹೇಳ್ತೀವಿ. ಅದರಿಂದ ಜನಪದ ಜನರ ಸಮಷ್ಟಿಯ ಸೃಷ್ಟಿ. ಹಾಗಾಗಿ ಜನಪದರದ್ದು ಏನೇನು ಅಂತ ಹೇಳಿದ್ರೆ, ಅವರ ಬದುಕಿನ ಎಲ್ಲಾ ವಿಚಾರಗಳು ಏನೇನಿದ್ದಾವೋ ಎಲ್ಲಾ ವಿಚಾರಗಳು ಅಂತ ಹೇಳಿದಾಗ ಬರೀ ಸಾಹಿತ್ಯ ಅಲ್ಲ, ಸಂಗೀತ ಅಲ್ಲ, ಅಡಿಗೆ, ಉಡುಗೆ, ತೊಡುಗೆ, ಕುಂಬಾರಿಕೆ, ಆಮೇಲೆ ವ್ಯವಸಾಯ, ಆಮೇಲೆ ಚಮ್ಮಾರಿಕೆ, ಪ್ರತಿಯೊಂದು ಆ ಸಮಾಜದಲ್ಲಿ ಏನೇನಿದೆಯೋ, ಒಂದು ದೇವಾಲಯದ ನಿರ್ಮಾಣ ಅಥವಾ ಒಂದು ಮನೆಯನ್ನ ಕಟ್ಟುವಿಕೆ, ಅವ್ರ ಕೊಟ್ಟಿಗೆಯನ್ನ ಕಟ್ಕೊಳ್ಳುವಿಕೆ, ಅವ್ರ ವ್ಯವಸಾಯವನ್ನ ಮಾಡುವಿಕೆ, ಪ್ರತಿಯೊಂದು ವಿಚಾರನ ಕೂಡ. ಅಂದ್ರೆ ಗ್ರಾಮೀಣ ಪ್ರದೇಶದ ಸಮಗ್ರ ಜೀವನ ವಿಧಾನ ಏನೇನಿದೆಯೋ ಅದೆಲ್ಲವೂ ಪರಿಪೂರ್ಣವಾಗಿ ಜಾನಪದ. ಫೋಕ್ ಅಂದ್ರೆ ಜನಪದ, ಫೋಕ್ ಫ್ಲೋರ್ ಅಂದಾಗ ಜಾನಪದ ಅನ್ನೋ ಪದ ಬಳಸ್ತೀವಿ, ದೀರ್ಘ ಆಯ್ತು. ಅದರಿಂದ ಎಲ್ಲವೂ ಸೇರಿ, ಅದರಲ್ಲಿ ಏನೇನೆಲ್ಲವೂ ಸೇರಿ ಅಂದ್ರೆ, ಸಾಹಿತ್ಯ ಇದೆ, ನಾಟಕ ಇದೆ, ಯಕ್ಷಗಾನ ಇದೆ, ಗಾದೆ ಇದೆ, ಒಗಟಿದೆ, ಸಹ ಸಂಗೀತ ಇದೆ, ಆಮೇಲೆ ಅಡಿಗೆ ಇದೆ, ಉಡುಗೆ ಇದೆ, ತೊಡುಗೆ ಇದೆ, ಇನ್ನಿತರ ಏನೇನು ವಿಚಾರಗಳ ವೈದ್ಯ ಇದೆ, ಪ್ರತಿಯೊಂದು ವಿಚಾರನೂ ಸೇರಿ ಜಾನಪದ ಅಂತ ಹೇಳ್ತೀವಿ. ಅಂದ್ರೆ ಅನಕ್ಷರಸ್ಥ ಸಮಾಜದ ಒಂದು ಜೀವನ ವಿಧಾನವನ್ನ ಜಾನಪದ ಅಂತೀವಿ, ಆದ್ರೆ ನಾಗರಿಕರ ಸಮಾಜವನ್ನ ಗ್ರಂಥಪದ ಅಂತ ಹೇಳ್ತೀವಿ. ಇದು ಗ್ರಂಥಪದವನ್ನ ನಾವು ಮರೆಯುವಂತಿಲ್ಲ. ಗ್ರಂಥಪದ ಇದೆ ಇಲ್ಲಿ ಜಾನಪದ ಇಲ್ಲಿ, ಇದಕ್ಕೂ ಅದಕ್ಕೂ ಏನೇನು ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ಬಿಟ್ರೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇವರು ಅವ್ರನ್ನ ಗಮನಿಸ್ತಾ ಇರ್ತಾರೆ, ಅವರು ಇವರನ್ನ ಗಮನಿಸ್ತಾ ಇರ್ತಾರೆ. ಹಾಗಾದಾಗ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುವಂತ ಆಹಾರ ಪದಾರ್ಥಗಳು, ತರಕಾರಿಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗೆಡ್ಡೆ, ಗೆಣಸು ಏನೇನು ಇರ್ತದೋ ಅದು ಇಲ್ಲಿ ಬರಲೇಬೇಕು. ಯಾಕೆ ನಗರದೊಳಗೆ ಇವೆಲ್ಲ ಬೆಳೆಯಕ್ಕಾಗಲ್ಲ. ನಗರದಲ್ಲಿ ಏನೇನು ನಾಜಕಿನ ವಸ್ತುಗಳಿದ್ದಾವೋ, ಬಟ್ಟೆ, ಬರೆ ಇತ್ಯಾದಿಗಳು, ಅವು ಇವ್ರಿಗೂ ಬರಬೇಕು. ಹಾಗಾಗಿ ಅನಿವಾರ್ಯವಾಗಿ ಕೊಡು ಕೊಳಗೆಗಳು ಒಬ್ಬರಿಂದೊಬ್ಬರಿಗೆ, ಗ್ರಂಥಪದಕ್ಕೆ ಮತ್ತು ಜಾನಪದಕ್ಕೆ ಅನಿವಾರ್ಯವಾದ ಕೊಡು ಕೊಳಗೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಅದು ವಿರೋಧಿಸ್ತಾನೆ ನಗರದ ಜನರನ್ನ, ಅಪ್ಪ ಅವ್ರು ಏನು ಹಂಗೆಲ್ಲ ಓಡಾಡ್ತಾರೆ, ಸರಿಯಾಗಿ ನಮ್ಮ ತರ ಬಟ್ಟೆ ಹಾಕೋ, ಈ ತರ ಎಲ್ಲ ವಿರೋಧಿಸ್ತಾ ಇದ್ರು ಕೂಡ ಗೊತ್ತಿಲ್ಲದೆ ಅವ್ರ ಪ್ರಭಾವಕ್ಕೊಳಗಾಗ್ತಾರೆ. ಪ್ರಾರಂಭದ ದಿನಗಳಲ್ಲಿ ಈ ಚೂಡಿದಾರ ಅವಿಯು ಬಂದಾಗ ನಮ್ಮ ಜನರು ಬಹಳ ಸುಲಭವಾಗಿ ಒಪ್ಕೊಳ್ಳಿಲ್ಲ, ಏನು ಚೆನ್ನಾಗಿ ಮೈ ತುಂಬಾ ಸರಿಗಾಕೊಂಡು ಓಡಾಡ್ದೇನೆ ಇದೆಲ್ಲ ಇದು. ಆದ್ರೆ ಕ್ರಮೇಣ ಗ್ರಾಜುವಲ್ ಆಗಿ ಯಾರು ವಿರೋಧಿಸ್ತಿದ್ರೋ ಅವರೇ ಅದನ್ನು ಒಪ್ಕೊಂಡ್ಬಿಡ್ತಾರೆ. ಇಂಗ್ಲಿಷನ್ನ ವಿರೋಧಿಸ್ತಾ ಇಂತ ಜನರು ಇವತ್ತು ಅಮೆರಿಕಕ್ಕೆ ಹೋಗಿ ನಾವು ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ, ಅದಂದ್ರೆ ಸ್ವಾಭಿಮಾನ, ಸ್ವದೇಶಾಭಿಮಾನದ ಕಲ್ಪನೆಗಳಿದ್ವಲ್ಲ ಅವುಗಳು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದವು. ಅನಂತರ ಇಂಗ್ಲಿಷೇ ಬೇಕು, ಇಂಗ್ಲಿಷರ ಜೀವನ ಕ್ರಮನೇ ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೇನೆ ಒಪ್ಕೊಂಡು ಬಿಟ್ಟಿದೀವಿ. ಅದು ವಿರೋಧಿಸ್ತಾ ಒಪ್ಕೊಳ್ಳೋ ರೀತಿಯ ಬಂದ ಸೊಸೆನ ಮೊದಮೊದ್ಲು ಯಾರೋ ಪರಕೀಯಳು ಅಂತ ಇದ್ದಾಗ ಅವಳು ನಮ್ಮ ಸಂತಾನವನ್ನ ಅಭಿವೃದ್ಧಿ ಮಾಡಿಕೊಡುವ ಒಬ್ಳು ತಾಯಿ ಅನ್ನೋ ಕಲ್ಪನೆ ಬಂದು ನಮ್ಮ ಮನೆಯವಳು ಮಾಡ್ಕೊಳ್ತೀವಲ್ಲ, ಹಾಗೆ ಇವರು ಅಲ್ಲಿಯದನ್ನ ಅವರು ಇಲ್ಲಿಯದನ್ನ ವಿರೋಧಿಸ್ತಾನೆ. ಅವ್ರೇನು ಕೊಳಕು ಜನ, ಅವ್ರೇನು ಸ್ನಾನೇನೆ ಮಾಡಿಲ್ವೇನೋ, ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಬೆವ್ರ ವಾಸನೆ,
ಅವ್ರೇನು ಅಷ್ಟು ಕೆಟ್ಟದಾಗಿ ನಡ್ಕೋ ಹೀಗೆಲ್ಲ ಮಾತಾಡ್ತಾರೆ. ಇವ್ರಿಗೆ ನಯನಾಜಕ್ಕಿನ ಮಾತು, ಗ್ರಾಮೀಣರು ನಯನಾಜಕ್ಕಿನ ಮಾತಾಡಿದ್ರೆ ಅದಲ್ಲ, ಒರಟು ಒಟ್ಟಾಗಿ ಮಾತಾಡ್ತಾರೆ. ಹೀಗೆ ಪರಸ್ಪರ ವಿರೋಧಿಸ್ತಾ ಇದ್ರು, ಅನಿವಾರ್ಯವಾಗಿ ಕೊಡುಕೊಳಿಕೆಗಳು ಆಯ್ತಾ ಇರ್ತಾವೆ. ಅದನ್ನ ಪರಸ್ಪರ ಸ್ಪರ್ಶಿಸುತ್ತವೆ, ಪರಸ್ಪರ ಘರ್ಷಿಸುತ್ತವೆ. ಘರ್ಷಣೆನೂ ನಡೀತಾ ಇರ್ತದೆ, ಹಾಗೇನೆ ಸ್ಪರ್ಶನೂ ನಡೀತಾ ಇರ್ತದೆ. ಘರ್ಷಣೆ ಅಂತ ಹೇಳಿದ್ರೆ ಅವ್ರು ಇಷ್ಟಪಡದೇ ಇದ್ದ ಒಬ್ಬ ಹುಡುಗ ಇಲ್ಲಿ ಬಂದು ಇಂಜಿನಿಯರ್ ಡಾಕ್ಟರ್ ಆದ್ಮೇಲೆ ಆ ಹುಡುಗನ್ನೇ ಲವ್ ಮಾಡಿ ಮದುವೆ ಆಗ್ಬೇಕು, ಯಾವ್ದನ್ನ ವಿರೋಧಿಸ್ತಿದ್ವ ಅದನ್ನ ರೀಫೈನ್ ಆದ ತಕ್ಷಣ ಅದು ನಮ್ದಾಗ್ಬಿಡುತ್ತೆ. ಹೀಗೆ ಜಾನಪದ ಮತ್ತು ಗ್ರಂಥ ಪದಗಳು ಪರಸ್ಪರ ಒಂದನ್ನ ಸ್ಪರ್ಶಿಸುತ್ತಾ ಘರ್ಷಿಸುತ್ತಾ ಎರಡೂ ಕೂಡ ಬೆಳೀತಾ ಇರ್ತವೆ. ಯಾಕೆಂತ ಹೇಳಿದ್ರೆ ಪರಿಪೂರ್ಣವಾಗಿ ಇದು ತನ್ನಷ್ಟಕ್ಕೆ ತಾನೇ ಇದ್ಬಿಟ್ರು ಕೂಡ ಬೆಳವಣಿಗೆ ಆಗಲ್ಲ. ಅದಕ್ಕೆ BM ಶ್ರೀಯವರು ಹೇಳಿದ್ರು, ಜನವಾಣಿ ಬೇರು ಕವಿವಾಣಿ ಹೂ ಅಂತ. ಇಲ್ಲಿ ಬೇರಿನಲ್ಲಿ ಬೇರಿಗೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಏನು ಆಹಾರ ಪದಾರ್ಥ ಅಲ್ಲ ಯಾರಿಗೆ, ಮಾನವರಿಗೆ. ಆದ್ರೆ ಗಿಡ ಗಂಟೆಗಳಿಗೆ ಆ ಗೊಬ್ಬರವನ್ನ ಹಾಕ್ಬೇಕು, ಗೊಬ್ಬರದಲ್ಲಿರುವ ಸತ್ವವನ್ನ ಆ ಗಿಡ ಬೆಳ್ಕೋಬೇಕು, ಅದರಿಂದ ರುಚಿ ರುಚಿಯಾದ ಹಣ್ಣು ಕೊಡಬೇಕು, ಗಮ ಗಮಿಸುವ ಹೂ ಕೊಡಬೇಕು, ತರಕಾರಿ ಇತ್ಯಾದಿಗಳನ್ನ ಕೊಡಬೇಕು, ಕಾಳು ಕಡ್ಡಿ ಇತ್ಯಾದಿಗಳನ್ನೆಲ್ಲ ಕೊಡಬೇಕು. ಆದ್ರೆ ಆ ಗೊಬ್ಬರವನ್ನ ನಾವು ಅಸಹ್ಯ ಪಟ್ರೆ, ಥೂ ಅಸಹ್ಯ ಗೊಬ್ಬರ ಅಂತ ಅಂದ್ರೆ ಅದು ಏನೇನು, ಅದು ಬರೀ ದನ ಕರುಗಳ ಸಗಣಿ ಆದ್ರೆ ಅಷ್ಟೇ ಅಲ್ಲ, ಎಲ್ಲಾ ರೀತಿಯ ಅಸಹ್ಯವಾದ ನಾವು ಅಸಹ್ಯ ಅಂತ ಪಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ ಇದಕ್ಕೆ ಹಾಕಿದ್ರೆ ಈ ಬೇರು ಇದರಲ್ಲಿರೋ ಸತ್ವವನ್ನ ಹೀರ್ಕೊಂಡು ಅನಂತರ ಹಣ್ಣು ರುಚಿ ರುಚಿಯಾದ ಹಣ್ಣುಗಳನ್ನ, ಗಮಗಮಿಸುವ ಹೂಗಳನ್ನ, ಆಹಾರ ಪದಾರ್ಥಗಳನ್ನ ಇವೆಲ್ಲ ಕೊಡ್ತವೆ. ಅದರಿಂದ ಇದನ್ನ ನೀವೇನಾದ್ರೂ ಅಸಹ್ಯ ಪಟ್ಟು ಅಲಕ್ಷ್ಯ ಮಾಡೋದಾದ್ರೆ ನಿಮಗ್ ಬರಬೇಕಾದಂತ ಫಲಗಳು ಇಲ್ದಂಗ ಆಗ್ಬಿಡ್ತವೆ. ಹಾಗಾಗಿ ಜನಪದವನ್ನ ಅಲಕ್ಷ್ಯ ಮಾಡಿದ್ರೆ ಶಿಷ್ಟ ಪದಕ್ಕೆ ನಷ್ಟ, ಶಿಷ್ಟ ಪದವನ್ನ ಅಲಕ್ಷ್ಯ ಮಾಡಿದ್ರೆ ಜನಪದದಲ್ಲಿ ರಿಫೈನ್ ಆಗೋಕೆ ಅವಕಾಶಗಳೇ ಇರೋದಿಲ್ಲ. ಹೀಗಾಗಿ ಇಬ್ಬರೂ ಕೂಡ ಒಬ್ಬರಿಂದ ಒಬ್ಬರು ಸಹಾಯವನ್ನ ಪಡ್ಕೊಂಡಿದ್ದಾರೆ. ಆದ್ರೂ ನೇರವಾಗಿ ಒಪ್ಕೊಳ್ಳದೆ ಇದ್ರೆ ಅದು ಅನಿವಾರ್ಯವಾಗಿ ಒಪ್ಕೊಂಡಿದ್ದಾರೆ. ಅವ್ನ್ ಯಾರೋ ಒಬ್ಬ ಟ್ರೈಬಲ್ ಆಗಿದ್ರು ಕೂಡ ಅವನ್ನೆಲ್ಲ ಒಂದ್ ಬಟ್ಟೆನ ಸುತ್ಕೊಂಡಿರ್ತಾನೆ, ಆ ಬಟ್ಟೆ ಅವನ್ ನೇಯ್ದಿದ್ದಲ್ಲ, ಅವನು ಬೆಳೆದ ಹತ್ತಿ ಅಲ್ಲ, ಅವನು ಹೊಲದ ಬಟ್ಟೆ ಅಲ್ಲ. ಹಾಗಾಗಿ ಗೊತ್ತಿಲ್ದೇನೋ ಗುರಿ ಇಲ್ದೇನೋ ಹೀಗೆ ಪರಸ್ಪರ ಒಬ್ಬರಿಂದ ಒಬ್ರು ಪ್ರೇರಿತರಾಯ್ತಾ ಇರ್ತಾರೆ, ಪ್ರಚೋದಿತರಾಯ್ತಾ ಇರ್ತಾರೆ, ಪ್ರಭಾವಿತರಾಯ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಜನಪದ ಸಂಗೀತ ಮತ್ತು ಶಿಷ್ಟ ಸಂಗೀತ ಅಂತ ಹೇಳಿದಾಗ ಎಲ್ಲೋ ಗೊತ್ತಿಲ್ಲದೇನೆ ಒಂದನ್ನ ಇನ್ನೊಂದು ಅವಲಂಬಿಸಿದೆ, ಒಂದರಿಂದ ಇನ್ನೊಂದು ಪ್ರಭಾವಿತವಾಗಿದೆ ಅನ್ನೋದನ್ನ ಒಪ್ಕೋಬೇಕಾಯ್ತದೆ. ಹೀಗೆ ನಮ್ಮ ಜನಪದರಲ್ಲಿ ಅನೇಕ ಬಗೆಯ ವೈವಿಧ್ಯಮಯವಾದ ವಿಚಾರಗಳನ್ನೆಲ್ಲ ಹೇಳುವಾಗ ನಾವು ಸಂಗೀತಕ್ಕೆ ಅಥವಾ ಸಾಹಿತ್ಯಕ್ಕೆ ಅಥವಾ ಕಲೆಗೆ ಮಾತ್ರ ನಮ್ಮ ಮಿತಿಯನ್ನ ನೋಡ್ಕೊಳ್ಳೋಣ. ಕಲೆ ಅಂತ ಹೇಳಿದಾಗ ಮನುಷ್ಯನ ಅಂತರಂಗ ದ್ರವ್ಯವು ಮನಸ್ಸಿನ ಮೂಲಕ ಪ್ರವಹಿಸಿದಾಗ ಕಾವ್ಯ ಸಂಗೀತ ಇತ್ಯಾದಿ ಕಲೆಗಳೆಲ್ಲ ರೂಪುಗೊಳ್ತವೆ. ಇದು ಬುದ್ಧಿಯ ಮೂಲಕ ಪ್ರವಹಿಸಿದಾಗ ತರ್ಕ ವಿಜ್ಞಾನ ಇತ್ಯಾದಿ ಶಾಸ್ತ್ರಗಳು ರೂಪುಗೊಳ್ತವೆ. ಜ್ಞಾನ ವಿಜ್ಞಾನಗಳು ಬುದ್ಧಿಗಮ್ಯ ವಿಷಯವಾದ್ರೆ ಈ ಭಾವಗಮ್ಯವಾದ ವಿಷಯಗಳಾಗಿ ಈ ಲಲಿತ ಕಲೆಗಳು ಇತ್ಯಾದಿಗಳು ನಮಗೆ ಸಾಧ್ಯ ಆಗ್ತವೆ. ಕಲೆ ಅಂತ ಹೇಳಿದಾಗ ನಿಘಂಟಿನಲ್ಲಿ ಅನೇಕ ಅರ್ಥಗಳನ್ನ ಹೇಳ್ಬೋದು. ಅದು ಗತಿ ಅನ್ನೋ ಅರ್ಥ, ನಡೆ, ಜ್ಞಾನ, ತಿಳುವಳಿಕೆ ಮುಂತಾದ ಹಲವಾರು ಅರ್ಥ ಇದೆ. ಕಲಾಶಿಲ್ಪೆ ಕಾಲ ಭೇದೇತಿ ಅನ್ನುವ ಒಂದು ಮಾತಿದೆ. ಅಷ್ಟು ಮಾತ್ರ ಅಲ್ಲ, ಶಿಲ್ಪಕ್ಕೆ ಸಂಬಂಧಿಸಿದ್ದು ಅಂತ ಪ್ರಾರಂಭದಲ್ಲಿ ಇದ್ರೂ ಕೂಡ ಅನಂತರ ಶಿಲ್ಪದಿಂದಲೂ ಕೂಡ ಅದು ಗಡಿಯನ್ನ ಮೀರಿ ಏನೇನು ಮಾನವನ ಅನುಭವಗಳನ್ನ ಸುಂದರವಾಗಿ ಸುಭಗವಾಗಿ ಸುಮಧುರವಾಗಿ ಹೇಳಕ್ ಸಾಧ್ಯ ಆಗ್ತದೋ ಅಂತದ್ದೆಲ್ಲ ಕಲೆ ಅನ್ನುವ ಒಂದು ಕಲ್ಪನೆಗೆ ಬರ್ತದೆ. ಹಾಗಾಗಿ ಮಾತಿನಿಂದ ಕಲೆ ಅನ್ನುವ ಕಲ್ಪನೆ ಬಂದಾಗ ಅದು ಸಾಹಿತ್ಯ ಮತ್ತು ಸಂಗೀತ ಅಂದ್ರೆ ಕಲ್ಯತಿ ಇತಿ ಕಲಾ ಅನ್ನೋ ಒಂದು ಮಾತು ಬಂತು. ಅದರಿಂದ ಮಾತಿನಿಂದ ಹೇಳುವಂತಹದ್ದು ಏನು ಅಂತ ಹೇಳಿದಾಗ ನಾವು ಸಂಗೀತ ಮತ್ತು ಸಾಹಿತ್ಯಕ್ಕೆ ಕಲೆ ಅನ್ನುವ ಒಂದು ಕಲ್ಪನೆಯನ್ನ ಹಾಕೊಂಡಿದ್ದೆ. ಅಂದ್ರೆ ಲಲಿತ ಕಲೆಗಳು ಅನ್ನುವ ಕಲೆಗಳಲ್ಲಿ ಬೇರೆ ಬೇರೆ ಕಲೆಗಳು ಇದ್ದಾವೆ, ಆದ್ರೆ ಲಲಿತ ಕಲೆಗಳಲ್ಲಿ ಸಂಗೀತ ಮತ್ತು ನೃತ್ಯ ಇವುಗಳಿಗೆ ಪ್ರಾಧಾನ್ಯ. ಕಲೆ ಅನ್ನುವ ಪದವನ್ನು ಕೂಡ ನಮ್ಮ ಪ್ರಾಚೀನರು ವಿಭಿನ್ನವಾದ ಅರ್ಥದಲ್ಲಿ ಬಳಸ್ತಾರೆ. ಕ ಅನ್ನುವ ಪದಕ್ಕೆ ಬ್ರಹ್ಮ ಅಥವಾ ಬ್ರಹ್ಮ ಸೃಷ್ಟಿ ಅನ್ನುವ ಅರ್ಥವನ್ನ ಕೊಟ್ಟಿದ್ದಾರೆ. ಕಕಾರ ಬ್ರಹ್ಮವಾಚಕವಾದದ್ದು ಅನ್ನುವ ಒಂದು ಕಲ್ಪನೆಯನ್ನ ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ಲ ಅಂತ ಹೇಳಿದ್ರೆ ಲಯ ಅಂತ ಹೇಳಿ, ಲಯ ಅಂದ್ರೆ ಸುಂದರವಾಗಿರುವುದು, ನಾಶ ಅನ್ನೋ ಅರ್ಥದಲ್ಲ. ಇಲ್ಲಿ ಸುಂದರವಾಗಿರುವಂತಹದ್ದು, ಸುಭಗವಾಗಿರುವಂತಹದ್ದು ಅಂತ ಅಥವಾ ಸೌಂದರ್ಯದಿಂದ ಕೂಡಿರುವಂತಹದ್ದು ಅನ್ನುವ ಮಾತನ್ನು ಕೂಡ ಈ ಕಲೆಗೆ ಕೊಟ್ಟಿದ್ದಾರೆ. ಆದ್ರೆ ಅನೇಕ ಅರ್ಥಗಳು ಇದ್ರೂ ಕೂಡ ವೇದ ಸಾಹಿತ್ಯದಲ್ಲಿ ಗೀತ ನೃತ್ಯ ಮತ್ತು ವಾದಿತಗಳನ್ನ ಕಲೆಗಳು ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ. ಅಂದ್ರೆ ಬ್ರಹ್ಮನೇ ಮೊದಲನೆಯ ಕಲೆಗಾರ, ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ದ, ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡ್ದ, ಅದರಿಂದ ಅವನು ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ. ಆದ್ರೆ ನಾವು ಆ ಸೃಷ್ಟಿಯನ್ನ ಅನುಕರಿಸಿ ನೂತನವಾದ ಪ್ರಯೋಗಗಳನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವಲ್ಲ, ಅದು ಮಾನವ ನಿರ್ಮಿತ ಕಲೆಗಳು ಅನ್ನುವ ಮಿತಿಯನ್ನು ಕೂಡ
ನಾವು ಹಾಕೊಂಡೆ ಮೊದಲು ಹೇಳಿದ ಸುಂದರವಾಗಿರಬೇಕು ಸುಭಗವಾಗಿರಬೇಕು ಅನ್ನುವ ಮಾತನ್ನ ಹೇಳಿದ ಆದರೆ ಸುಂದರವಾದದ್ದನ್ನೆಲ್ಲ ನಾವು ಕಲೆ ಅನ್ನುವ ಮಾತಿನಲ್ಲಿ ಅಡಗಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ನೈತಿಕ ಸಂಹಿ ಭಾರತೀಯ ನೈತಿಕ ಸಂಹಿತೆಯಲ್ಲಿ ಏನಂತ ಹೇಳಿದ್ರೆ ಸುಂದರವಾದದ್ದು ಮನೋಹರವಾದದ್ದು ಮಾತ್ರ ಕಲೆಯಲ್ಲ ಅದು ಮಂಗಳಕರವೂ ಆಗಿದೆ ಅದರಿಂದ ಮಂಗಳಕರವಾಗಿರಬೇಕು ಅಂದ್ರೆ ನಮ್ಮಲ್ಲಿ ಸತ್ಯಂ ಶಿವಂ ಸುಂದರಂ ಅನ್ನೋ ಮಾತಿದೆಯಲ್ಲ ಹಾಗೆ ಮಂಗಳಕರವಾಗಿದ್ರೆ ಮಾತ್ರ ಅದು ಕಲೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದನ್ನು ನಾವು ನಿರಾಕರಿಸಬೇಕು ಅಂದ್ರೆ ನೈತಿಕವಾಗಿ ಯಾವುದು ಸಮಾಜವನ್ನು ತಿದ್ದುವುದಕ್ಕೆ ಸಾಧ್ಯವಾಗೋದಿಲ್ವೋ ಅಂತದನ್ನೆಲ್ಲ ನಾವು ಒಪ್ಪಿಕೊಳ್ಳೋದಿಲ್ಲ ಹೀಗೆ ಮಾನವನ ಹೃದಯ ಭಾವಲೋಕದ ಲಯವನ್ನ ಅವಲಂಬಿಸಿ ಸೃಷ್ಟಿ ಮಾಡಿಕೊಂಡದನ್ನ ಕಲೆ ಅನ್ನುವ ಅರ್ಥದಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ನಮ್ಮ ಹಿಂದಿನವರು ಈ ಕಲೆಯನ್ನ ತಪಸ್ಸಿನಿಂದ ಬಂದ ಫಲಗಳು ಅನ್ನುವ ಅರ್ಥದಲ್ಲಿ ಬಳಸ್ಕೊತಾ ಇದ್ರು ಆದ್ರೆ ಇವತ್ತು ತಪಸ್ಸು ಅಂತ ಏನಲ್ಲ ಒಂದು ಗೀತೆ ಬರೆಯೋದು ಒಂದು ಹಾಡು ಹೇಳೋದು ಅನ್ನೋದು ತಪಸ್ಸು ಅನ್ನೋದು ಅಲ್ಲದೆ ಇದ್ರು ಕೂಡ ಯಾರೋ ಒಬ್ಬ ಮೂಲದಲ್ಲಿ ಹೀಗಿರ್ಬೇಕು ಅಂತ ಹೇಳಿ ತಪ್ಪಿಸಿದ್ದಾನೆ ಅನ್ನೋ ಅರ್ಥದಲ್ಲಿ ಹಿಂದಿನ ಸನ್ಯಾಸಿಗಳ ರೀತಿಯಲ್ಲ ಹೀಗೆ ಅದೇನಾರಾಗ್ಲಿ ಈ ಕಲೆ ಆನಂದ ಸ್ವರೂಪಿಯಾಗಿರಬೇಕು ಅದು ಶಿವಸ್ವರೂಪಿಯಾಗಿರಬೇಕು ಶಿವೇತ್ರಗಳು ಅಲ್ಲಿ ಇರಬಾರದು ಅಂತ ಹೇಳಿ ಹೀಗಾಗಿ ಅನೇಕ ಕಲೆಗಳಲ್ಲಿ ನಾವು ಜನಪದ ಕಲೆಗಳಿಗೆ ಬರೋಣ ಜನಪದ ಕಲೆಗಳ ವಿಚಾರದಲ್ಲಿ ಬಂದಾಗ ನಾವು ಜನಪದರಲ್ಲಿ ಅನೇಕ ಬಗೆಯ ಕಲೆಗಳಿವೆ ರಂಗ ಕಲೆಗಳಿದ್ದಾವೆ ಆಮೇಲೆ ನಮ್ಮ ಜನಪದರಲ್ಲಿ ಕಲೆ ಅಂತ ಹೇಳಿದ್ರೆ ವಿಶಿಷ್ಟವಾದದ್ದು ಏನು ವಿಚಿತ್ರ ಅಂತ ಹೇಳಿದ್ರೆ ನಾವು ಸಂಗೀತವನ್ನ ಕಲಿಯಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗ ನಗರದ ಜನರು ಒಬ್ಬ ಮೇಷ್ಟ್ರಿ ಇರ್ತಾರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೋತೀವಿ ಆಮೇಲೆ ಅವರು ಪ್ರತಿನಿತ್ಯ ಬಂದು ಹೇಳ್ಕೊಡ್ಬೇಕು ಅಥವಾ ಇವರೇ ವಿದ್ಯಾರ್ಥಿಗಳು ಮೇಷ್ಟ್ರ ಹತ್ರಕ್ಕೆ ಹೋಗಿ ಪ್ರತಿನಿತ್ಯ ಅದನ್ನ ಕೇಳಿ 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 ನಿರಂತರ 5, 6, 7, 8 ವರ್ಷ ಕಲ್ತರು ಕೂಡ ಅದರಲ್ಲಿ ಪರಿಣಿತಿ ಸಾಧಿಸಿದ್ದಾರೆ ಅನ್ನೋದು ಕಷ್ಟನೇ ಹೌದಲ್ವೇ ಆಮೇಲೆ ಆ ಕಲೆಯಲ್ಲಿ ಪ್ರದರ್ಶನ ಮಾಡುವಾಗ ಕಲೆ ಒಬ್ಬ ವಿದ್ವಾಂಸ ಹಾಡುವುದಕ್ಕೆ ಕುಳಿತಿದ್ದಾನೆ ಅಂತ ಹೇಳಿದಾಗ ಅವನು ಹಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವನು ಕೇವಲ ಸ್ವೇಚ್ಛೆಯಿಂದ ಹಾಡ್ತಾ ಇದ್ದಾನೆ ಅಂತಲ್ಲ ಅಲ್ಲಿ ಕುಳಿತಿರುವ ಪ್ರೇಕ್ಷಕರ ಮುಂದೆ ಒಬ್ಬ ವಿದ್ಯಾರ್ಥಿಯಾಗಿ ಕುಳಿತಿರ್ತಾನೆ ಎಲ್ಲಿ ನಾನು ರಾಗವನ್ನ ತಪ್ಪಿಸ್ಬಿಡ್ತೀನೋ ಎಲ್ಲಿ ನಾನು ತಾಳವನ್ನ ತಪ್ಪಿಸ್ಬಿಡ್ತೀನೋ ಅನ್ನುವ ಭಯ ಆತಂಕ ಅವನಿಗಿರ್ತದೆ ಹಾಗೇನಾದ್ರು ತಪ್ಪಿಸ್ಬಿಟ್ರೆ ಆ ಮುಂಡೆಕ್ಕೆ ಶ್ರುತಿ ಜ್ಞಾನವೇ ಇಲ್ಲ ಅಂದ್ಬಿಡ್ತಾರೆ ತಾಳ ಜ್ಞಾನವೇ ಇಲ್ಲ ರಾಗವೇ ಸರಿಯಾಗಿ ಬರಲಿ ಹೀಗೆ ಬಹಳ ಕಷ್ಟ ಸಾಧ್ಯವಾದ ಕಲೆ ಶಿಷ್ಟ ಸಂಗೀತ ಅದರಿಂದ ತಾಳಜ್ಞಾನ ಶ್ರುತಿಜ್ಞಾನ ಇತ್ಯಾದಿಗಳೆಲ್ಲ ಬೇಕು ಆದ್ರೆ ಜನಪದರಿಗೆ ಇಂತಹ ಶಿಕ್ಷೆ ಇಲ್ಲ ಇಲ್ಲಿ ಹಾಡುವ ಗಾಯಕ ಪರೀಕ್ಷಕರ ಮುಂದೆ ಕುಳಿತಿರ್ತಾನಲ್ಲ ವಿದ್ಯಾರ್ಥಿಯಾಗಿ ಹಾಗಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪರೀಕ್ಷಕನು ಅವನೇ ಇಲ್ಲಿ ಗಾಯಕನು ಅವನೇ ಇಲ್ಲಿ ಕೇಳುಗನು ಅವನೇ ಸಂಗೀತದಲ್ಲಿ ಆತರ ಇಲ್ಲ ಇಲ್ಲಿ ಪರೀಕ್ಷಕ ಯಾರು ಅಂತ ಹೇಳಿದ್ರೆ ಅವನೇ ನಾನು ಸರಿಯಾಗಿ ಹಾಡ್ಲಿಲ್ಲ ಅಲ್ವಾ ತಾಳಿ ಸರಿಯಾಗಿ ಹಾಡ್ತೀನಿ ಅಂತ ತಿರ್ಗ ತಿದ್ಕೊಂಡು ಆಡ್ತಾನೆ ಆಮೇಲೆ ಹಾಡುವವನು ಅವನೇ ಕೇಳುವವನೇ ಜನಪದರಲ್ಲಿ ಈ ರೀತಿಯ ಶಿಕ್ಷಣ ಕ್ರಮವೇ ಇಲ್ಲ ಶಿಕ್ಷಣ ಕ್ರಮ ಅಂತ ಹೇಳಿದ್ರೆ ಅಂದ್ರೆ ಶಿಕ್ಷಣ ಕ್ರಮವಿಲ್ಲ ಅಂದ್ರೆ ಅವ್ರು ಕಲಿಯಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ ಅವ್ರಿಗೆ ಜೀವನವೇ ಅವರ ವಿಶ್ವವಿದ್ಯಾನಿಲಯ ಅದರಿಂದ ಅವರು ಮೊದಲು ಬೆಳಗ್ಗೆ ಎದ್ದು ಅವರ ತಾಯಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಹಣೆಗೆ ವಿಭೂತಿಯನ್ನು ಹಾಕೊಂಡು ಕಲ್ಲಿನ ಮುಂದೆ ಬಂದು ಕುಳಿತುಕೊಂಡು ಕಲ್ಲಿಗೆ ನಮಸ್ಕಾರ ಮಾಡಿಬಿಟ್ಟು ಅದಕ್ಕೆ ದವಸನೇನ ಹಾಕ್ಬಿಟ್ಟು ಬಿಸಕ್ ಶುರು ಮಾಡ್ತಾಳೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳು ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದುಗಳಿಗೆ ನೆನೆದೇನು ಬೀಸುವಾಗ ಮಾತ್ರ ಈ ಹಾಡು ಹೇಳ್ಬೋದು ಹೊರತು ಬೀಸೋ ಕ್ರಿಯೆ ಬಿಟ್ಟ ತಕ್ಷಣ ಆ ಹಾಡನ್ನ ಹಾಡಕಾದ ಏಕೆಂತ ಹೇಳಿದ್ರೆ ಅದು ಆ ಕಾಯಕದ ಆಧಾರಿತ ಗೀತೆ ಆ ಕಾಯಕದ ಆಧಾರಿತ ಗೀತೆ ಅಂತ ಹೇಳಿದ್ರೆ ಹಾಡಿಗಾಗಿ ಹಾಡುವೂ ಅಲ್ಲ ಸಾಹಿತ್ಯಕ್ಕಾಗಿ ಸಾಹಿತ್ಯವೂ ಅಲ್ಲ ಅದು ಕಾಯಕದ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರೋದು ಅದರಿಂದ ಮದುವೆ ಹಾಡುಗಳನ್ನ ಯಾವುದೋ ಸಂದರ್ಭದಲ್ಲಿ ಹಾಡಿ ಅಂತ ಹೇಳಿದ್ರೆ ಮದುವೆ ನಡೆಯುವಾಗಿ ಹೇಳ್ಬೋದೆ ಬರ್ತು ಅದನ್ನ ಬೇರೆ ಶಿಷ್ಟ ಸಂಗೀತದಲ್ಲಿ ಆಗಲ್ಲ ಇಲ್ಲಮ್ಮ ಏನಾದ್ರೂ ಒಂದು ಕೀರ್ತನೆ ಹಾಡಮ್ಮ ಒಂದು ದೇವ್ರನಾಮ ಹಾಡಮ್ಮ ಅಂತ ಹೇಳಿದ್ರೆ ಕುಳಿತುಕೊಂಡು ಹಾಡ್ಬೋದು ತಂಬರ ಸೃಷ್ಟಿ ಮಾಡ್ಕೊಂಬಿಟ್ಟು ಹಾಡ್ಬಿಡ್ದು ಆದ್ರೆ ಜನಪದರಲ್ಲಿ ಇದ್ದಕ್ಕಿದ್ದಂತೆ ಸಾವಿನ ಹಾಡುಗಳ ಹಾಡಿ ಅಂತ ಹೇಳಿದ್ರೆ ಯಾರ ಸತ್ತಾಗ ಅವ್ರು ಹತ್ಕೊಂಡು ಹಾಡ್ಬೋದು ಯಾರು ಸಾಯ್ದಿದ್ದು ಹೆಂಗ ಹತ್ಕೊಂಡು ಹಾಡೋದು ಅದರಿಂದ ಮದುವೆ ಸಂದರ್ಭದಲ್ಲಿ ಮದುವೆ ಹಾಡುಗಳು ಬೀಸುವ ಸಂದರ್ಭದಲ್ಲಿ ಬೀಸುವ ಹಾಡುಗಳು ಕುಟ್ಟುವ ಸಂದರ್ಭದಲ್ಲಿ ಕುಟ್ಟುವ ಹಾಡುಗಳು ಕೋಲಾಟ ಆಡುವಾಗ ಕೋಲಾಟದ ಅದರಿಂದ ಸಾಹಿತ್ಯ ಸಂಗೀತ ಮತ್ತು ಕಾಯಕ ಇವೆಲ್ಲ ಒಂದ್ರ ಜೊತೆ ಸಂಬಂಧವನ್ನು ಉಳ್ಳವೇ ಹೊರತು ಆ ಕಾಯಕದಿಂದ ಪ್ರತ್ಯೇಕಗೊಳಿಸಿ ಅವುಗಳನ್ನ ಹಾಡೋದು ಕಷ್ಟ ಹಾಡ್ಬೋದನ್ನ ಈಗ ನಾವು ಹಾಡ್ತೀವಿ ಯಾಕೆಂದ್ರೆ ಜನಪದ ಗೀತೆ ಹಾಡಿ ಅಂತ ಹೇಳಿದಾಗ ನಾನು ಒಬ್ಬನೇ ಹಾಡ್ಬಿಡ್ತೀನಿ
ಒಬ್ಬನೇ ಹಾಡೋದು ಅಂತ ಹೇಳಿದ್ರೆ ಜನಪದರಲ್ಲಿ ಒಬ್ಬನೇ ಹಾಡೋ ಹಾಡುಗಳೇ ಇಲ್ಲ. ನಾವು ಜನಪದ ಗೀತೆ ಅಂತ ಹೇಳಿದ್ರೆ ಸ್ಪರ್ಧೆಗೆ ಹಾಡಬೇಕು, ಆಗ ಗುಂಪಿನಲ್ಲಿ ಬಂದು ಹಾಡೋದ್ರಾಗಲ್ಲ, ಯಾರೋ ವಾದ್ಯ ಬಳಸ್ರಾಗಲ್ಲ, ಅವಾಗ ಹಾಡಿ ಅಂತ ಹೇಳಿದ್ರೆ ಯಾವುದೋ ಒಂದು ಹಾಡು ಹೇಳ್ತೀವಿ ಅಷ್ಟೇ. ಅನಿವಾರ್ಯ ಕಾರಣದಿಂದ ನಾವು ಹಾಡ್ತಾ ಇದ್ದೇವೆ ಹೊರತು ಅಂತ ಅನಿವಾರ್ಯತೆ ಜನಪದರಿಗೆ ಬಂದೇ ಇಲ್ಲ. ಬಂದಿದ್ರೆ ಆಕಸ್ಮಿಕವಾಗಿ ತಾಯಿ ಮಗುವನ್ನ ತೂಗುವ ಸಂದರ್ಭದಲ್ಲಿ ಮಾತ್ರ ಒಬ್ಳೆ ಹಾಡ್ತಾಳೆ, ಯಾಕೆಂದ್ರೆ ಅದಕ್ಕೆ ಕೋರಸ್ ಎಲ್ಲ ಕೊಟ್ಕೊಂಡು ಹಾಡಿದ್ರೆ ಮಗು ನಿದ್ರೆ ಬರೋದ್ ಬದಲು ಚಿಟ್ಟನ್ ಸೇರ್ಕೊಂಡ್ ಬಿಡ್ಬಹುದು. ಅದೊಂದ್ ಸಂದರ್ಭ ಮಾತ್ರ ತಾಯಿ ಒಬ್ಳೇ ಒಬ್ಳ ಹಾಡುವಂತದ್ದು. ಇನ್ ಯಾವ ಸಂದರ್ಭದಲ್ಲಿ ಒಬ್ಬೊಬ್ರೆ ಹಾಡುವಂತ ಹಾಡುಗಳೇ ಜನಪದರಲ್ಲಿಲ್ಲ. ಅದರಿಂದ ಅವುಗಳು ಗೀತೆಯ ಸೃಷ್ಟಿಯೂ ಸಾಮೂಹಿಕ, ಹಾಗೆ ಗೀತೆಯನ್ನ ಹಾಡುವುದು ಕೂಡ ಸಾಮೂಹಿಕ. 120 ಹಾಡುವಂತೆ ಇಲ್ಲ. ಹಾಗಾಗಿ ಜನಪದ ಗೀತೆಗಳ ರಚನೆ, ತಾಯಿ ಹೀಗೆ ಹಾಡ್ತಾ ಇರುವಾಗ ತಾಯಿ ಹೀಗೆ ಹಾಡ್ತಿರ್ತಾಳೆ, ಮಗಳು ಹೆರಿಗೆಗೋಸ್ಕರ ತಾಯಿ ಮನೆಗೆ ಬಂದಿರ್ತಾಳೆ, ಅವಳು ಮಗುವಿನ ಹತ್ರ ಮಲಗಿರ್ತಾಳೆ, ಬೆಳಗ್ಗೆ ಎದ್ದ ತಕ್ಷಣ ತಾಯಿ ಹಾಡ್ತಾ ಇರ್ತಾಳಲ್ಲ, ಅದೆಂತ ಹೊತ್ತು ಅಂತ ಹೇಳಿದ್ರೆ ತಂಗಾಳಿ ತೀಡೋ ಹೊತ್ತು, ಮುಂಗೋಳಿ ಕೂಗೋ ಹೊತ್ತು, ಆಗ ತಾನೇ ಸೂರ್ಯನ ಉದಯ ಆಯ್ತಾರ ಹೊತ್ತು. ಅಂತ ಹೊತ್ತಿನಲ್ಲಿ ತಾ ಆ ಮೌನವಾದ ವಾತಾವರಣ, ಸಿಟಿ ಅಂತ ಬೆಳಗ್ಗೆ ಅಷ್ಟು ಮಧ್ಯರಾತ್ರಿ ಆದರೂ ಬಸ್ಗಳು ಕಾರ್ಗಳು ಓಡಾಡ್ತಾ ಹಂಗೇನಿಲ್ಲ, ಆ ಮೌನ ವಾತಾವರಣದಲ್ಲಿ ಆ ತಾಯಿ ಹಾಡಿದ ಹಾಡು ತರಂಗ ತರಂಗ ತರಂಗವಾಗಿ ಇಡೀ ಗ್ರಾಮವನ್ನೆಲ್ಲ ಆವರಿಸ್ಕೊಳ್ಳುವಂತ ಸನ್ನಿವೇಶ. ಹಾಗೆ ಮಲಗಿದ್ದ ಮಗಳಿಗೆ ಎಚ್ಚರ ಆಯ್ತದೆ, ಅಯ್ಯೋ ನಮ್ಮ ತಾಯಿ ಒಬ್ಳೇನೆ ರಾಗಿ ಬೀಸ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ತಕ್ಷಣ ಅವಳು ಬರ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ಅಯ್ಯೋ ಯಾಕೆ ಮಗ ಬರಕ್ ಹೋದೆ, ಮಲಕ್ ಹೋಗವ ಮಗಿನ ಹತ್ರ ಅಂತ, ಅಯ್ಯೋ ಮಗ ಮಲಗದೆ ತಾಳವ, ನೀನ್ ಒಬ್ಳೆ ಬೀಸ್ತಾ ಇದ್ದಲ್ಲ ಅಂದ್ಬಿಟ್ಟು ಅವಳು ಬಂದ್ಬಿಟ್ಟು ಜೊತೆನಲ್ಲಿ ಇವಳಿಗೆ ಹಾಡೋದಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಮಗಳಿಗೆ ಚಿಕ್ಕದ್ರಲ್ಲಿ ಬರ್ತಿರಲಿಲ್ಲ ಹಾಡುಗಳು, ಆದ್ರೆ ತಾಯಿ ದಿವಸ ಹಾಡ್ತಾ ಇದ್ಲಲ್ಲ, ತಾಯಿಗೆ ಸಹಾಯ ಮಾಡೋನೇ ಹೋದಲ್ಲ, ಅವಳ ಜೊತೆ ಇವಳು ಸೇರ್ಕೊಂಡು ಇವಳು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆ ಎಲ್ಲಿಂದ್ರೆ ಅವಳು ಅಂತಾರ ಧ್ವನಿ ಕೊಡ್ತಾ ಇಲ್ಲ ಅಷ್ಟೇ. ಆ ಧ್ವನಿ ಕೊಡ್ತಾ ಇದ್ದವಳು ತಾನೇ ಒಂದು ಗೃಹಿಣಿ ಆದಾಗ ಓ ನಮ್ಮ ತಾಯಿ ಇಂತ ಹಾಡು ಹೇಳ್ತಾ ಇದ್ಲು ಅಂದ್ಬಿಟ್ಟು ಅವಳು ಅದೇ ಸಾಹಿತ್ಯವನ್ನ ಅದೇ ಮಟ್ಟನ್ನ ತನ್ನ ಊರಿನಲ್ಲಿ ಹೋಗಿ ಅದನ್ನ ಹಾಡ್ತಾಳೆ. ಹೀಗೆ ಒಬ್ರಿಂದ ಒಬ್ರಿಗೆ ಅಂದ್ರೆ ತಲೆಮರೆಯಿಂದ ತಲೆಮರೆಗೆ ಈ ಗೀತೆ ಯಾರು ಫಸ್ಟ್ ಈ ಹಾಡನ್ನು ಹಾಡಿದ್ರು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲಿಗೆ ಜನಪದ ಗೀತೆಯನ್ನು ಹಾಡಿದವರು ಯಾರು, ಅದು ಹೇಗಿತ್ತು, ಅದರ ಮೂಲ ಆಕಾರ ಎಲ್ಲಿದೆ ಅಂತ ನಾವು ಹುಡುಕಕ್ಕೋದ್ರೆ ಸಿಕ್ಕೋದಿಲ್ಲ. ಅತ್ಯಂತ ಪ್ರಾಚೀನತಮವಾದದ್ದು. ಹೀಗೆ ತಲೆಮರೆಯಿಂದ ತಲೆಮರೆಗೆ ಉಳ್ಕೊಂಡಂತೆ. ಎಷ್ಟು ಪ್ರಾಚೀನ ಅಂತ ಹೇಳಿದ್ರೆ ಎಷ್ಟು ಪ್ರಾಚೀನ, ಮನುಷ್ಯ ಯಾವಾಗ ಮಾತನಾಡುವುದನ್ನ ಕಲ್ತನೋ ಅಂದ್ರೆ ಭಾಷೆಯನ್ನ ಕಲ್ತನೋ, ಅಥವಾ ಮನುಷ್ಯ ಯಾವಾಗ ತನ್ನ ಆನಂದವನ್ನ ತನ್ನ ದುಃಖವನ್ನ ತನ್ನ ಕಷ್ಟವನ್ನ ಅಭಿವ್ಯಕ್ತಿ ಪಡಿಸೋದಕ್ಕೆ ಪ್ರಯತ್ನ ಪಟ್ಟನೋ ಅವತ್ತೇ ಈ ಜನಪದ ಸಂಗೀತ ಹುಟ್ಕೊಂಡಿದೆ ನಮ್ಮಲ್ಲಿ ಹೆಚ್ಚು. ಯಾಕೆಂದ್ರೆ ಕಗ್ಗತ್ತಲ ರಾತ್ರಿಗಳಲ್ಲಿ ಕಳೆದಂತ ಕಷ್ಟದ ಸಂದರ್ಭಗಳನ್ನ ನೆನ್ಕೊಂಡಾಗ ಇದ್ದಕ್ಕಿದ್ದಂತೆ ಬೆಳಕಾದಾಗ ನಮ್ಗೆ ಆಹಹ 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 ಆಹ ಅಂತ ಹೇಳಿ ರಿದಮಿಕ್ ಆಗಿ ಕೂಗಿದ್ದೆ ಆಹಾ ಅಂತ ಇರ್ತಾವ ನೋಡಿ ನೋಡಿ ಅಂತ ಹಿಂಗೆ ಒಂದೇನೋ ಸಾಹಿತ್ಯವನ್ನು ಸರಿಸ್ಕೊಂಡಿದೆ. ಹೀಗೆ ಲಯಬದ್ಧವಾಗಿ ಕೂಗಾಡಿದ ಚೀರಾಡಿದ ಮಾತುಗಳೇ ಸಂಗೀತಕ್ಕೆ ಮೂಲ ಆಗಿರ್ಬಹುದು. ಹಾಗೆ ಆ ಬೇಟೆ ಆಡೋ ಸಂದರ್ಭದಲ್ಲಿ ಬೇಟೆ ಆಡ್ಕೊಂಡು ಪ್ರಾಣಿಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂದ್ರೆ ತಮ್ಮ ಕುಟುಂಬದವರು ಹೆಂಗಸರು ಮಕ್ಕಳು ಇರೋ ಸ್ಥಳಕ್ಕೆ ಹೊತ್ಕೊಂಡೋಗ್ಬೇಕಾದಾಗ ಆ ಭಾರ ಜನಪದರಿಗೆ ಯಾವುದೇ ಕೆಲಸ ಭಾರ ಅದ್ರ ಹಗುರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆ ರಿದಮ್ಗಳು ಕೊಡ್ಬೇಕು. ಹೇಗೆ ಅಂತ ಹೇಳಿದ್ರೆ ಬಟ್ಟೆ ಒಗಿತಾರೋಗ ಸುಮ್ಮನೆ ದೈದಂಗೆ ಬಟ್ಟೆ ಒಗಿತಾದ್ರೆ ಅದು ಅನ್ಸಲ್ಲ, ಆಗ ಅಂತ ಹೇಳಿದ್ರೆ ಆಯಾಸವೇ ಇಲ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಅವ್ರು ಏನೇ ಕೆಲಸ ಮಾಡ್ತಾ ಇದ್ರೆ ಅದಕ್ಕೊಂದು ಲಯ ಬೇಕು. ಆ ಲಯ ಏನ್ ಮಾಡ್ಕೋತಾರೆ ಅಂದ್ರೆ ಈ ರೀತಿ ಸೃಷ್ಟಿ ಮಾಡ್ಕೋತಾರೆ. ಹಾಗಾಗಿ ಈ ಆ ತರದ ಈಗ್ಲೂ ನಾವು ಈ ಲೈಟ್ ಕಂಬಗಳನ್ನ ನೆಡೋ ಜನಗಳು ಸುಮ್ಮನೆ ಲೈಟ್ ಕಂಬನ ಎತ್ತಿದ್ರೆ ಅವ್ರಿಗೆ ಏನ್ ಬಂದಿದ್ದಾರೆ ಅವಾಗ ಯಾಕೆ ಹಿಂಗೆಲ್ಲ ಕಿರ್ಚ್ಕೋತಾರೆ ಅಂದ್ರೆ ನೋಡಿರಯ್ಯ ನೋಡಿ ಹೈಸ ಅಂತ ಎತ್ತಾರೆ, ಅವಾಗೊಂದ್ ಸ್ವಲ್ಪ ಫೋರ್ಸ್ ಬರ್ತದೆ ಅವ್ರಿಗೊಂದು. ಅದರಿಂದ ಇದು ಅದು ಜನಪದ, ಇನ್ನು ಆ ಪರಂಪರೆ ಹಾಗೆ ಉಳ್ಕೊಂಡು ಬರ್ಬೇಕು. ಹಾಗಾಗಿ ಪ್ರತಿಯೊಂದು ಕಾಯಕದ ಸಂದರ್ಭದಲ್ಲಿ ಹಾಡ್ತಾ ಇದ್ದಂತ ಈ ಜನ ಮೂಲದಲ್ಲಿ ಬೇಟೆ ಆಡ್ಕೊಂಡು ಬರ್ತಾರ. ಬೇಟೆಗೆ ಹೋಗೋ ಬೇಟೆ ಹಾಡುಗಳಿವೆ, ಹುಯ್ಯಿರೋ ಹುಯ್ಯಿರೋ ಹುಯ್ಯಾರೆ ಹುಯ್ಯಿರೋ ಹುಯ್ಯಿರೋ, ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಪ್ರಾಣಿನ ಹೊತ್ಕೊಂಡು ಬರ್ಕಾದ್ರೆ ರಿದಮ್ ಸಿಕ್ತದೆ. ಕರಡಿಯ ಹುಯ್ಯಿರೋ ಕಾಟಿ ಹುಯ್ಯಿರೋ ಹಿಂಗೆ. ಹಾಗೆ ಪ್ರಾಣಿಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊತ್ಕೊಂಡು ಹೋಗುವಾಗ್ಲೋ, ಅಥವಾ ತಮ್ಗೆ ಆನಂದ ಆದಂತ ಸಂದರ್ಭದಲ್ಲೋ, ಅಥವಾ ತಮ್ಗೆ ತೀವ್ರ ಯಾತನೆ ಆದಂತ ಸಂದರ್ಭದಲ್ಲೋ ಈ ಜನಪದ ಗೀತೆ ಹುಟ್ಕೊಂಡಿರ್ಬೇಕು. ಆ ಜನಪದ ಗೀತೆಗಳನ್ನ ಇವರು ಏನೋ ಕೂಗಾಡ್ತಾವ, ಮೊದಲು ಬರೀ ಆಹಾಹ ಊಹುಹುಗಳೇ ಜನಪದ ಗೀತೆ ಎಂಬ ಚರಣಗಳು ಅಥವಾ ಸೊಲ್ಲು ಅಂತೀವಿ ನಾವು ಪಲ್ಲವಿಯನ್ನೆಲ್ಲ ಸೊಲ್ಲುಗಳು. ಅನಂತರ ಅವುಗಳಿಗೆ ಸಾಹಿತ್ಯವನ್ನು ಸೇರಿಸ್ಕೊಂಡು ಗೀತೆಯ ಕಲ್ಪನೆ ಬಂದಿರಬೇಕು. ಮೂಲದಲ್ಲಿ ಸಾಹಿತ್ಯ ಏನಿತ್ತು ಅಂತ ಹೇಳಿ ಲಿಖಿತ ದಾಖಲೆಗಳಿದ್ರೆ ಒದಗಿಸ್ಬೋದು. ನ ಜನಪದರಿಗೆ ಲಿಖಿತ ದಾಖಲೆಗಳು, ಯಾಕೆಂದ್ರೆ ಅವರು ಅನಕ್ಷರಸ್ಥರು, ಅವರು ಅನಾಮಧೇಯರು. ಇಲ್ಲಿ ನಾವು ಹಾಡಿದ ತಕ್ಷಣ ನೋಡಿ ಇದು
ಇದು ಪುರಂದರದಾಸರದು, ಇದು ತ್ಯಾಗರಾಜ ಭಾಗವತರದು ಅಂತ ನಾವು ಹೆಸರು ಹೇಳ್ತೀವಲ್ಲ, ಹಂಗೆ ಜನಪದ ಗೀತೆಗಳಲ್ಲಿ ಇದು ನೋಡಿ ತ್ಯಾಗರಾಜ ಭಾಗವತರದು, ಇದು ಪುರಂದರದಾಸರದು, ಇವ್ರು ಕನಕದಾಸರು ಅಂತ ಹೇಳಿದ್ರೆ ಯಾರ್ದು ಅಂತ ಹೇಳಿದ್ರೆ ತಲ ತಲಾಂತರದಿಂದ ಹಾಡ್ಕೊಂಡು ಬಂದ್ರೆ ಯಾರ್ದು ಅಂತ ಹೆಸರೇ ಇಲ್ಲ. ಅದರಿಂದ ನಾವು ಜನಪದ ಕವಿಗಳನ್ನ ಹೆಸರಿಲ್ಲದ ಹೆಸರು ಕವಿಗಳು. ಇಲ್ಲಿ ನಮ್ಗೆ ಹೆಸರು ಬೇಕು, ನಮ್ಗೆ ಹೆಸರು ಹೇಳ್ಕೊಳ್ಳದ್ರೆ ಸಮಾಧಾನವೇ ಇಲ್ಲ. ಇದು ನಾನ್ ಬರೆದಿದ್ದು ನೋಡಿ ಹೇಗಿದೆ, ಮಹಾರಾಜನ ಕುರಿತು ಒಂದು ಒಳ್ಳೆಯ ಕಾವ್ಯವನ್ನು ಬರೆದಿದೆ ಅಂತ ಹೇಳ್ಕೊತೀವಲ್ಲ, ಅಂತ ಹೆಸರಿನ ಆಸೆಗೆ ನಮ್ಮ ಜನಪದರಿಗೆ. ಅನ್ನ ಯಾರು ಮಾಡಿದ್ರು ಫಸ್ಟು, ಅಥವಾ ಈ ಸಾರುಗಳನ್ನೆಲ್ಲ ತಿಂಡಿಗಳನ್ನೆಲ್ಲ ಮಾಡೋದೈತಲ್ಲ, ಇದು ಯಾರು ಕಂಡುಹಿಡಿದ್ರು ಅಂತ ಜನಪದರು ಹೋಗಿ ಕೇಳಿದ್ರೆ, ಅಯ್ಯೋ ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಬಂದ್ರೆ ಹಂಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಂಗೀತನೂ ಅಷ್ಟೇ, ಸಾಹಿತ್ಯನೂ ಅಷ್ಟೇ, ಕತೆ ಹೇಳ್ತಾ ಇರ್ತಾಳೆ, ಒಂದು ಕತೆ ಹೇಳಮ್ಮ ಅಂತ ಹೇಳಿದ್ರೆ ಕತೆ ಹೇಳ್ತಾಳೆ. ಇದು ಯಾರು ಈ ಕತೆನ ಮೊದಲು ನಿಮ್ಗೆ ಹೇಳ್ತಾರೆ? ನಮ್ಮ ಅಜ್ಜಿ ಹೇಳ್ತೀವಿ. ಎಲ್ಲಿದ್ದಾರೆ? ಟಿನರ್ಸಪುರದಲ್ಲಿದ್ದಾರೆ. ಅವ್ರನ್ನ ಹೋಗಿ ಕೇಳಿದ್ರೆ ಯಾರಮ್ಮ ಹಾಡ್ತೀರ, ಅಯ್ಯೋ ನಮ್ಮ ತಾತ ಹೇಳ್ಕೊಟ್ಟಿದ್ರು ಒಂದ್ಸರಿ. ಹಿಂಗೆ ಯಾರು ಅನ್ನೋದೇ ಗೊತ್ತಿಲ್ಲ. ಅದರಿಂದ ಇದು ತಲತಲಾಂತರದಿಂದ ಉಳ್ಕೊಂಡು ಬಂದಿರುವಂತಹ ಈ ಸಾಹಿತ್ಯ ಹೆಸರಿಲ್ಲದ ಹಸಿರು ಕವಿಗಳ ಸಾಹಿತ್ಯ. ಹೀಗೆ ಪ್ರಾರಂಭದ ದಿನಗಳಲ್ಲಿ ಹಾಡ್ತಾ ಇದ್ದಂತ ಜನ ವಾದ್ಯಗಳ ಕಲ್ಪನೆ ಅದು ಹೆಂಗ್ ಬಂತೋ ಅದು ಒಂದು ಆಶ್ಚರ್ಯ. ಇದು ವೇದ ಪೂರ್ವದ, ವೇದಕಾಲೀನ ಅಲ್ಲ, ವೇದ ಪೂರ್ವದ ಸಾಹಿತ್ಯ. ಇದು ವೇದದಲ್ಲೂ ಕೂಡ ಜಾನಪದಾಂಶಗಳಿವೆ, ಉಪನಿಷತ್ತಲ್ಲೂ ಕೂಡ ಜಾನಪದಾಂಶಗಳಿವೆ. ಅವೆಲ್ಲ ಎಲ್ಲಿ ಎಲ್ಲಿ ನೀವು ಅನಾಗರಿಕ ಅಂಶಗಳು ಅಂತ ಗುರುತಿಸ್ತಿರೋ ಆ ಅನಾಗರಿಕರೇ ನಮ್ಮ ಜಾನಪದರು. ಮೂಲದಲ್ಲಿ ಇವತ್ತು ನಾಗರಿಕರಾಗಿರ್ಬೋದು, ಮೂಲದಲ್ಲಿ ಪಾಪ ಅನಾಗರಿಕರೇ. ಅಂದ್ರೆ ನಗರದಲ್ಲಿ ಇಲ್ದೇ ಇದ್ದವರು ಅಂತ ಅಷ್ಟೇನೆ, ಅಂದ್ರೆ ನಗರದಲ್ಲಿ ಇಲ್ದೇ ಇದ್ದವರು. ಆದ್ರೆ ಅವ್ರಿಗೊಂದು ಸಂಸ್ಕೃತಿ, ಸಂಸ್ಕೃತಿ ಅನ್ನೋದನ್ನ ನಾವೇನ್ ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ, ಇದುವರೆಗೂ ಭಾರತ ಸಂಸ್ಕೃತಿ ಅಂದ್ರೆ ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರೆ ವೈದಿಕ ಕಲ್ಚರ್ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಆದ್ರೆ ಆಂಥ್ರೋಪಾಲಜಿ ಅವರು ಅದನ್ನು ಒಪ್ಪೋದಿಲ್ಲ. ಪ್ರಿಮಿಟಿವ್ ಕಲ್ಚರ್ ಅಂತ ಇದೆ, ಆದಿಮ ಸಂಸ್ಕೃತಿ ಅಂತ ಇದೆ, ಅದೇ ಈ ಸಂಸ್ಕೃತಿಗಳ ಮೂಲ ಅಂತ ಹೇಳ್ತೀವಲ್ಲ, ಹಾಗೆ ಜನವಾಣಿ ಅಂತ ಹೇಳಿದ್ವಲ್ಲ, ಅದೇ ರೀತಿ ಆದಿಮ ಸಂಸ್ಕೃತಿ ಇವತ್ತಿನ ಶಿಷ್ಟ ಸಂಸ್ಕೃತಿಗೆ ಆಧಾರ. ಅದೇ ಮೂಲ ಬೇರುಗಳು, ಅದೇ ತಾಯಿ ಬೇರು, ಅದರ ಅನಂತರ ವಿಕಾಸ ಆಯ್ತು. ಹೀಗೆ ಸಂಗೀತ ಹೇಗೆ ವಿಕಾಸ ಆಯ್ತೋ, ವಾದ್ಯಗಳು ಕೂಡ ಒಂದು ಹಂತದಲ್ಲಿ ಕ್ರಮೇಣ ಕ್ರಮೇಣ ಯಾವುದೋ ದುಂಬಿಗಳು ಬಂದು ಆ ಬಿದಿರನ್ನ ಕೊರೆದು ಆ ಬಿದಿರಿನ ಮೂಲಕ ಬಂದಂತ ಧ್ವನಿಯಿಂದ ಏನೋ ಶಬ್ದ ಹೊರಡ್ತದೆ ಅಂತ ಗೊತ್ತಾದಾಗ ಆ ಕಾಡು ಜನರು ತಾವು ಕೂಡ ಅದನ್ನ ಊದಿ ಅದರಲ್ಲಿ ಏನೋ ಶಬ್ದ ಹೊರಡಿಸಿ ಪ್ರಾರಂಭದಲ್ಲಿ ಹೂ ಅಂತ ಶಬ್ದ ಬಂದಿರಬಹುದು ಅಷ್ಟೇ, ಆಮೇಲೆ ಬೇರೆ ಬೇರೆ ಧ್ವನಿಗಳನ್ನೆಲ್ಲ ಹೊರಡಿಸ್ಬೋದು ಅಂತ ಹೇಳಿ ಕೊಳಲಿನ ಕಲ್ಪನೆಯನ್ನ ಮಾಡ್ಕೊಂಡಿರ್ಬೋದು. ಆಮೇಲೆ ಇವರು ಬಿಲ್ಲನ್ನ ಇಟ್ಕೊಂಡು ಪ್ರಾಣಿಗಳನ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆ ಬಿಲ್ಲಿನ ನಾರಿನ ಸುಮ್ಮನೆ ಹಿಂಗೆ ಚಿಮ್ಮದಾಗ ಅದನ್ನ ಡಣ್ ಡಣ್ ಅಂತ ಶಬ್ದ ಬಂದಾಗ, ಟಿನ್ ಟಿನ್ ಅಂತ ಶಬ್ದ ಬಂದಾಗ, ಈ ತಂತಿ ವಾದ್ಯಗಳ ಕಲ್ಪನೆಗೆ ಅದು ಬಹುಶಃ ಮೂಲದಲ್ಲಿ ಅವರು ದಾರಗಳು ಅಂತ ಹೇಳಿದ್ರೆ ನಮ್ಮ ಈ ತರ ಸುತ್ತಲಿ ದಾರ ಅಂತವೇನಿರ್ಲಿಲ್ವಲ್ಲ, ಆಗ ಪ್ರಾಣಿಗಳ ಕರುಳುಗಳಿಂದ ಆ ದಾರಗಳನ್ನ ಮಾಡ್ಕೊಡ್ತಾರೆ. ಆ ಕರುಳುಗಳು ಸರಿಯಾದ ರೀತಿಯಲ್ಲಿ ಶ್ರುತಿಬದ್ಧವಾದ ಶಬ್ದವನ್ನು ಕೊಡ್ತಾ ಇದ್ದವು. ಅದರಿಂದ ಅವ್ರಿಗೆ ತಂತಿ ವಾದ್ಯಗಳನ್ನ ಕಂಡುಕೊಳ್ಳೋದಕ್ಕೆ ಮೂಲದಲ್ಲಿ ಅದ ಕಾರಣ ಆಗಿರ್ಬೋದು. ಆಮೇಲೆ ಪ್ರಾಣಿಗಳ ಚರ್ಮವನ್ನು ತಂದು ಹಾಸ್ಕೊಳ್ಳೋದಕ್ಕೋ ಹೊದ್ಕೊಳ್ಳೋದಕ್ಕೋ ಅಥವಾ ಬಟ್ಟೆ ಮಾಡ್ಕೊಳ್ಳೋದಕ್ಕೋ ಬಳಸ್ಕೋತಾ ಇದ್ರು ಆದಿಮಾನವರು. ಆವಾಗ ಅವುಗಳನ್ನ ಒಣ ಹಾಕಿದಾಗ, ಬಿಗಿಯಾಗಿ ಎಳೆದು ಒಣ ಹಾಕಿದಾಗ, ಸುಮ್ಮನೆ ಹೊಡೆದಾಗ ಡಬ್ 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 ಅಂತ ಶಬ್ದ ಬಂದಿರಬಹುದು. ಅದರಿಂದ ಅವನದ ಚರ್ಮವಾದ್ಯಗಳ ಕಲ್ಪನೆಯನ್ನ ಅವರು ಮಾಡ್ಕೊಂಡಿರ್ಬೋದು. ಹೀಗೆ ವಾದ್ಯಗಳು ಕೂಡ ಆದಿಮಾನವ ಒಂದೇ ದಿವಸ ಮಾಡ್ಕೊಂಡಿದ್ದಲ್ಲ, ಇದು ಈ ಸಂಸ್ಕೃತಿ ಒಂದೇ ದಿನದಲ್ಲಿ ಬಂದದಲ್ಲ, ಅಥವಾ 100 ವರ್ಷ 500 ವರ್ಷ 1000 ವರ್ಷ ಅಲ್ಲ, ಎಷ್ಟೋ ವರ್ಷಗಳ ಅನುಭವದಿಂದ ಈ ಸಂಗೀತವನ್ನ ಮತ್ತು ವಾದ್ಯಗಳನ್ನ ಮಾನವ ರೂಢಿಸ್ಕೊಂಡಂತ. ಹೀಗೆ ಪ್ರಾಚೀನತಮವಾದಂತ ಈ ಸಂಗೀತ ಶಿಷ್ಟ ಸಂಗೀತಕ್ಕೆ ಮೂಲ ಅಂತ ಹೇಳಿದ್ರೆ, ನಾಗರಿಕ ಜೀವನವೇ ಶಿಷ್ಟ ಜೀವನದಿಂದ ಪರಿಷ್ಕೃತವಾದದ್ದಂತ. ಸಂಸ್ಕೃತಿ ಅಂತ ಹೇಳಿದ್ರೆ ಸಂಸ್ಕರಿಸಲ್ಪಟ್ಟದ್ದು, ಪ್ಯೂರಿಫೈ ಮಾಡಿದ್ದು ಅಂತ. ಆ ಪದವೇ ಇತ್ತೀಚಿಂದು ನಮ್ಗೆ, ಸಂಸ್ಕೃತಿ ಅನ್ನೋ ಪದವು ಹಳೆಯದೇನಲ್ಲ, ಕಲ್ಚರ್ ಅನ್ನೋ ಪದ ಬಂದ್ಮೇಲೆ ನಾವು ಅದನ್ನ ಮಾಡ್ಕೊಂಡಿರೋದು. ಅದರಿಂದ ಸಂಸ್ಕರಿಸಲ್ಪಟ್ಟದ್ದು ಅಂದ್ರೆ ಶುದ್ಧೀಕರಣಗೊಂಡದ್ದು ಯಾವ್ದ, ಅದನ್ನ ನಾಗರಿಕ ಜೀವನ ಅನ್ಕೊಂಡು. ಆಮೇಲೆ ಶುದ್ಧೀಕರಣಗೊಳ್ಳದೆ ಇನ್ನೂ ಹಾಗೆ ಇದೆಯಲ್ಲ, ಅದನ್ನ ನಾವು ಜನಪದ ಅನ್ಕೊಂಡು ಬಂದಿದ್ವಿ. ಅಂದ್ರೆ ಇದನ್ನ ಈ ರೀತಿ ಹೊಲ್ಕೆಲ್ ಕೊಡ್ತೇನೆ, ಬನ್ನಿ ಬನ್ನಿ ಈ ರೀತಿ ಹೊಲ್ಕೆಲ್ ಕೊಡ್ಬೋದು. ಇಲ್ಲಿ ಚಿನ್ನದ ಅದುರಿದೆ, ಜನಪದ ಚಿನ್ನದ ಅದುರು, ಬೆಳ್ಳಿ ಅದುರು, ತಾಮ್ರದ ಅದುರು. ಈ ಚಿನ್ನದಾದ್ರೂ ಬೆಳ್ಳಿಯಾದ್ರೂ ತಾಮ್ರದ ಅದುರಿದೆಯಲ್ಲ, ಅದು ಜನಪದ. ಆದ್ರೆ ನಾಗರಿಕರಿಗೆ ಅದ್ರಲ್ಲಿ ತುಂಬಾ ಬೆಲೆ ಬಾಳುವ ಲೋಹ ಇದೆ ಅನ್ನೋದು ಗೊತ್ತು, ಅದನ್ನ ತಗೊಂಡ್ ಮಾಡಿ ಚಿನ್ನ ಮಾಡಿಕೊಂಡು ಅದ್ರಲ್ಲಿ ಬೇಕಾದಂತ ಒಡವೆಗಳು ಮಾಡ್ಕೊಂಡ್ರಲ್ಲ, ಇದು ನಾಗರಿಕ. ಅಂದ್ರೆ ಸತ್ವ ಇಲ್ಲಿಂದ ಅಲ್ಲಿಗೆ ಹರಿದಿದೆ. ಹಾಗಾಗಿ ಮೂಲ ಸಂಸ್ಕೃತಿ ನಗರ ಜೀವನಕ್ಕೆ ಆಧಾರ ಪ್ರಾಯವಾದ. ಹಾಗಾಗಿ ಭಾಷೆಯಾಗ್ಲಿ, ಇವತ್ತು ಹಳ್ಳಿನಲ್ಲಿ ಬಳಸುವ ಭಾಷೆಗೆ ಶುದ್ಧೀಕರಣಗೊಂಡಂತದ್ದೇ ನಗರ ಜೀವನದ ಭಾಷೆ, ಬಹುಶಃ ಆ ಮೂಲ ಭಾಷೆ ಅದು. ಹಾಗೆ ಸಾಹಿತ್ಯ, ಹಾಗೆ ಸಂಗೀತ, ಹಾಗೆ ವಾದ್ಯಗಳು. ಇವತ್ತು ಬಗೆ ಬಗೆಯ ವಾದ್ಯ ಪ್ರಭೇದಗಳನ್ನ ಕಾಣ್ತೀವಿ. ನಮ್ಮ ಜನಪದರಲ್ಲೂ ಸುಮಾರು 500ಕ್ಕೂ ಹೆಚ್ಚು ವಾದ್ಯಗಳನ್ನ ನಮ್ಮ ಕರ್ನಾಟಕದಲ್ಲೇ ಗುರುತಿಸಿದ್ದಾರೆ. ಬೇರೆ ಬೇರೆ ತಂತಿ ವಾದ್ಯಗಳು, ಚರ್ಮ ವಾದ್ಯಗಳು, ತಾಳವಾದ್ಯಗಳು ಇತ್ಯಾದಿಗಳೆಲ್ಲದ ಹೀಗೆ ಬೇಕಾದಷ್ಟು ವಾದ್ಯಗಳನ್ನು ಕೂಡ ಗಮನಿಸಿ. ಹೀಗೆ ಜನಪದ ಸಂಗೀತ
ಮತ್ತು ಜನಪದಕ್ಕೆ ಬೇಕಾದಂತ ಗಾನ ಮತ್ತು ವಾದ್ಯಗಳನ್ನ ಜನಪದರು ಪ್ರಾಚೀನ ಕಾಲದಿಂದ ಹೇಗೋ ರೂಢಿಸ್ಕೊಂಡು ಬಂದಿದ್ರು ಹೇಗೋ ರೂಢಿಸ್ಕೊಂಡು ಬಂದಿದ್ದನ್ನ ಇಲ್ಲಿ ನಾವು ಹೇಳಿದಿವಿ ಜನಪದ ಮತ್ತು ಗ್ರಂಥಪದ ಸಮಾನಾಂತರವಾಗಿ ಹೋಗ್ತಾ ಇದ್ದಾವೆ ಅವರು ಇವರನ್ನ ನೋಡ್ತಾವ್ರೆ ಇವರು ಅವರನ್ನ ನೋಡ್ತಾವ್ರೆ ನಾಗರಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ತುಂಬಾ ಚೆನ್ನಾಗಿರೋದಿದೆ ಅಂತ ಹೇಳಿದ್ರೆ ಗಪ್ ಅಂತ ಕಿತ್ಕೊಂಡ್ಬಿಟ್ಟು ತಮ್ಮ ಇರ್ತಾ ಇರ್ತಾರೆ ನಮ್ಮ ಹತ್ರ ಆ ಸೊಪ್ಪಿತ್ತು ಆ ಸೊಪ್ಪನ್ನ ಮನೆ ಮುಂದೆ ಕಲ್ಲಿನ ಮೇಲೆ ಯಾವುದೋ ಒಂದು ಗುಂಡ್ ಕಲ್ಲಿನಿಂದ ಅರೆದು ಅದನ್ನ ಕುಡಿಸಿ ಔಷಧ ಮಾಡ್ತಿದ್ರು ನಾಗರಿಕ ನೋಡಿದ್ರು ಅಸಹ್ಯ ಆಗುತ್ತೆ ಅಲ್ಲಿ ಏನೇನು ಬ್ಯಾಕ್ಟೀರಿಯಾ ಇದೆ ಏನೇನು ಕ್ರಿಮಿಗಳಿದ್ದವೋ ಆ ಕಲ್ಲಿನ ಮೇಲೆ ಅರಿತಾ ಇದ್ದಾರಲ್ಲ ಅಂತೇಳಿ ಆ ಕಲ್ಲಿನ ಮೇಲೆ ಅರ್ಧದನ್ನ ಕುಡಿದ್ರುವೆ ಅದನ್ನ ದಕ್ಕಿಸ್ಕೊಳ್ಳುವ ಸಾಮರ್ಥ್ಯ ಈ ಕಾಡು ಜನರೊಳಗಿತ್ತು ಯಾಕಂದ್ರೆ ಅವರು ಬಿಸಿಲು ಮಳೆ ಗಾಳಿ ಚಳಿ ಎಲ್ಲಾನೂ ಲೆಕ್ಕಿಸ್ತಾನೆ ಓಡಾಡಿರೋ ಗಟ್ಟಿ ದೇಹ ಅವ್ರಿಗೆ ಅವೇನು ವರ್ಕ್ ಆಯ್ತಿರಲ್ಲ ಆದ್ರೆ ಇವ್ರಿಗೆ ಅವುಗಳು ಸ್ವಲ್ಪ ಮಂಗಳಾರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಆಗುವ ಈ ಜನಗಳಿಗೆ ಅದು ಒಂಥರ ಡೇಂಜರ್ ಅನ್ನಿಸ್ತು ಅವಾಗ ಅವ್ರೇನ್ ಮಾಡಿದ್ರು ಅದ್ರಲ್ಲಿ ಏನೋ ಸತ್ವ ಇದೆ ಅಂತ ಹೇಳಿ ವೈಜ್ಞಾನಿಕವಾಗಿ ತಿಳ್ಕೊಂಡು ಅದನ್ನ ಮಾತ್ರೆಗಳ ಮೂಲಕವೋ ಕ್ಯಾಪ್ಸಲ್ಗಳ ಮೂಲಕವೋ ಅಥವಾ ಔಷಧದ ಮೂಲಕವೋ ಇದನ್ನೇ ಸತ್ವ ಇದಿಲ್ಲ ಇದನ್ನ ತಗೊಂಡು ಅವ್ನು ಬೇರೆ ರೂಪ ಕೊಟ್ಟು ಅದೇ ರೀತಿ ಸಂಗೀತ ಮೂಲದಲ್ಲಿ ಒರಟು ಒರಟಾಗಿತ್ತು ವಾದ್ಯಗಳ ಮೂಲದಲ್ಲಿ ಒರಟು ಒರಟಾಗಿದ್ದು ಅವುಗಳನ್ನ ಇವರು ರಿಫೈನ್ ಮಾಡಿಕೊಂಡು ಶುದ್ಧೀಕರಿಸಿಕೊಂಡು ಉತ್ತಮ ಪಡಿಸ್ಕೊಂಡ್ರು ಹೀಗಾಗಿ ಇಲ್ಲಿ ಲಭ್ಯವಿದ್ದ ರಾಗಗಳನ್ನೆಲ್ಲ ತೆಗೆದುಕೊಂಡು ಇವರು ಅದಕ್ಕೆ ಅನೇಕ ವಿಧವಾದ ಕಸಿ ಮಾಡಿ ಬೇರೆ ಬೇರೆ ರಾಗಗಳನ್ನ ಹುಟ್ಟಾಕೋದಕ್ಕೆ ಸಾಧ್ಯ ಆಯ್ತು ಅಂತ ಅನೇಕ ರಾಗಗಳನ್ನ ನಮ್ಮ ಜನಪದರು ಕೊಟ್ಟಿದ್ದಾರೆ ಇವರಿಗೆ ಅವುಗಳೊಂದು ಪಟ್ಟಿ ಇದೆ ಹೇಳ್ತೀನಿ ಹೇಗಾಯ್ತು ಅಂತ ಹೇಳಿ ಈಗ ವಾದ್ಯಗಳ ರಚನೆಗೆ ಪ್ರೇರಣೆಯನ್ನ ನಾವು ಹೇಳ್ದ ಬಾಗಿದ ಬಿಲ್ಲಿನ ವೀಣೆ ಇತ್ಯಾದಿ ಏನೇನೋ ತಂತಿ ವಾದ್ಯಗಳಿವೆಲ್ಲ ಆ ತಂತಿ ವಾದ್ಯಗಳಿಗೂ ಕೂಡ ನಮ್ಮ ಜನಪದರಲ್ಲಿ ಕಿನ್ನರಿ ಅಂತ ಇದೆ ಇನ್ನು ಉಳಿದವೆಲ್ಲ ಶ್ರುತಿ ಮತ್ತು ತಾಳಗಳನ್ನ ಕೊಡುವ ವಾದ್ಯಗಳಾದ್ರೆ ಕಿನ್ನರಿಲಿ ಹಾಡುಗಳನ್ನ ನುಡಿಸ್ಬೋದು ನಮ್ಮಲ್ಲಿ ವೀಣೆ ಮತ್ತು ಸಿತಾರ್ನಲ್ಲಿ ಹಾಡುಗಳನ್ನ ಹೇಗೆ ನುಡಿಸ್ತೀವೋ ಅಥವಾ ಪಿಟೀಲ್ನಲ್ಲಿ ಆ ರೀತಿ ಅದೊಂದು ವಾದ್ಯದಲ್ಲಿ ಮಾತ್ರ ಹಾಡುಗಳನ್ನ ನುಡಿಸ್ಬೋದು ಬೇರೆ ಇನ್ನೆರಡು ಉಳಿದದೆಲ್ಲ ಈ ನಮ್ಮ ನೀಲ್ಗರ ನಾಲ್ಕು ತಂತಿಯ ತಂಬುರ ಇದೆಲ್ಲ ಆ ತಂಬುರ ನಮ್ಮ ಶಿಷ್ಟ ತಂಬುರ ಬರೀ ಶ್ರುತಿಯ ಕೆಲಸ ಮಾಡ್ತದೆ ಶ್ರುತಿಯ ಕೆಲಸ ಮಾಡ್ತದೆ ಆದ್ರೆ ಈ ತಂಬುರ ತೋಂ 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 ಅಂತ ಹೇಳಿ ಇಷ್ಟ ಇಟ್ಕೊಡ್ತದೆ ಅದರಿಂದ ತಾಳವಾಗಿ ಕೆಲಸ ಮಾಡಿ ತಾಳ ಮತ್ತು ಶ್ರುತಿ ಎರಡೂ ಕೂಡ ನಿಭಾಯಿಸುವಂತ ಸಾಮರ್ಥ್ಯ ಅದಕ್ಕೆ ಏಕ್ತಾರಿನೂ ಅಷ್ಟೇ ತಾಳವಾಗಿಯೂ ಇರ್ತದೆ ಬೇಕಾದ್ರೆ ಶ್ರುತಿಯಾಗಿರ್ತದೆ ಅದಕ್ಕೆ ತಾಳದ ರೀತಿಯಲ್ಲೂ ಕೂಡ ಅದನ್ನ ಅಳವಡಿಸ್ಕೋಬಹುದು ಹೀಗಾಗಿ ಜನಪದ ಸಂಗೀತಕ್ಕೆ ಗಾಯನದ ಒಂದು ಮುಖ ಆದ್ರೆ ವಾದ್ಯಗಳದ್ದು ಮತ್ತೊಂದು ಮುಖ ಹೀಗೆ ಜನಪದ ಸಂಗೀತವನ್ನ ನಾವು ಮೊದಲಿಗೆ ಎರಡು ರೀತಿಯಲ್ಲಿ ಗುಂಪು ಮಾಡ್ಕೊಂಡು ಹೊರಾಂಗಣ ಸಂಗೀತ ಒಳಾಂಗಣ ಸಂಗೀತ ಅಂತ ಹೇಳಿ ಹೊರಾಂಗಣ ಸಂಗೀತ ಅಂತ ಹೇಳಿದ್ರೆ ರಾಗಿ ಬೀಸುವುದು ಅಂತ ಹೇಳಿದ ಒಳಾಂಗಣದಲ್ಲಿ ರಾಗಿ ಬೀಸುವುದು ಆಮೇಲೆ ಬೀಸುವ ಹಾಡು ಆಮೇಲೆ ಕುಟ್ಟುವ ಪದ ಮದುವೆ ಹಾಡು ಇತ್ಯಾದಿಗಳು ಹೊರಾಂಗಣದಲ್ಲಿ ಕೋಲಾಟದ ಪದಗಳು ಹೊರಗಡೆನೆ ಆಡ್ಬೇಕು ಮನೆಯೊಳಗೆ ಕೂತ್ಕೊಂಡು ಆಡಕ್ಕಾಗಲ್ಲ ಆಮೇಲೆ ಗ್ರಾಮ ದೇವತೆ ಹಾಡುಗಳನ್ನ ಗ್ರಾಮ ದೇವತೆಯನ್ನ ಮೆರವಣಿಗೆ ಬರ್ತಾ ಇರೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹಾಡ್ಬೇಕು ಆಮೇಲೆ ಸುಗ್ಗಿ ಕುಣಿತದ್ದು ಆಮೇಲೆ ರಂಗದ ಕುಣಿತದ ಹಾಡುಗಳು ಬಂಡಿ ಪದಗಳು ವೃತ್ತಿ ಇತ್ಯಾದಿಗಳು ಆಮೇಲೆ ವೃತ್ತಿ ಗಾಯಕರ ಪದಗಳನ್ನ ಒಳಾಂಗಣ ಮತ್ತು ಹೊರಾಂಗಣ ಎರಡಕ್ಕೂ ಅಳವಡಿಸ್ ಏಕೆಂದ್ರೆ ಒಬ್ಬ ಗಾಯಕನ ಕೂರಿಸ್ಕೊಂಡು ಮನೆಯೊಳಗೆ ಕೂರಿಸ್ಕೊಂಡು ಬೇಕಾದ್ರೆ ಅದನ್ನ ಕಥೆಯನ್ನು ಮಾಡಿಸ್ಬೋದು ಈಗ ಮೈಕೆಲ್ಲ ಕೊಟ್ಬಿಟ್ಟು ಮನೆಯೊಳಗೆ ಕೂರಿಸ ಹಾಡ್ಬೋದು ಇಲ್ಲದೇ ಅವನು ಜಗಲಿ ಮೇಲೆ ಕುಳಿತ್ಕೊಂಡು ಅಥವಾ ರಂಗದ ಮೇಲೆ ಕುಳಿತ್ಕೊಂಡು ಆ ಹಾಡನ್ನು ಹಾಡ್ಬಲ್ಲ ಹೀಗೆ ಒಳಾಂಗಣ ಹಾಡುಗಳನ್ನ ಮೊದಲು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀವಿ ಅದು ಪ್ರಾರಂಭದಲ್ಲಿ ಬೀಸುವ ಪದವ ಒಂದು ನಾನು ಹೇಳಿದ್ದೀನಿ ಈಗ ಬೀಸುವ ಪದ ಆದ್ಮೇಲೆ ಕುಟ್ಟುವ ಪದ ಕುಟ್ಟುವ ಪದ ಬೀಸುವ ಪದಕ್ಕೆ ಶ್ರುತಿಯೇ ಕಲ್ಲಿನ ಶಬ್ದವೇ ಶ್ರುತಿ ಆ ಕಲ್ಲಿನ ಶಬ್ದ ಯಾವ ಶ್ರುತಿಲಿರ್ತದ ಆ ಶ್ರುತಿನಲ್ಲೇ ಗೊತ್ತಿಲ್ಲದೇನೆ ನಿಮ್ಗೆ ಶ್ರುತಿ ಪೆಟ್ಟಿಗೆ ಇಟ್ಕೋಬೇಕು ಶ್ರುತಿಯನ್ನ ಸರಿ ಮಾಡ್ಕೋಬೇಕು ಇಂಥವೇನೇನೋ ಇದಾವಲ್ಲ ಅದೇನು ಗೊತ್ತಿಲ್ಲ ಅವ್ರಿಗೆ ಆ ಬೀಸುವ ಕಲ್ಲಿನ ನಾದ ಯಾವುದಾಯ್ತೋ ಅದಕ್ಕೆ ತಕ್ಕಂತೆ ತನ್ನ ಧ್ವನಿಯನ್ನ ಹೊಂದಿಸ್ಕೊಂಡು ಅದನ್ನೇ ಸರಿಯಾದ ಶ್ರುತಿ ಮಾಡಿಕೊಂಡು ಆಕೆ ಹಾಡ್ಬಿಡ್ತಾರೆ ನನಗಾಗ್ಲೇ ಒಂದು ಬೀಸುವ ಪದವನ್ನು ಹಾಡನ್ನೇ ತೋರಿಸಿದ್ವಿ ಆದ್ರೆ ಅಲ್ಲಿ ಶ್ರುತಿ ಆದ್ರೆ ಇಲ್ಲಿ ತಾಳ ಒಂದು ಶಾಸ್ತ್ರದ ಭತ್ತ ಕೊಟ್ಟುವಾಗ್ಲೋ ದಿವಸ ಭತ್ತ ಕೊಟ್ಟುವಾಗ ಹಾಡ್ತಾ ಹೇಳಕ್ ಕುಟ್ಕೊಂಡ್ರೆ ಆಗಲ್ಲ ಏಕೆಂದ್ರೆ ಎಷ್ಟು ಭತ್ತ ಕೊಟ್ಬೇಕಾಗಿರ್ತದೆ ಆ ಭತ್ತ ಕೊಟ್ಟ ಆಯಾಸ ಜೊತೆಗೆ ಹಾಡ್ತಾನೂ ಇದ್ರೆ ಆದ್ರೂ ಕೂಡ ಹಾಡ್ತಾರೆ ನಮ್ಮ ಜನಪದಲ್ಲಿ ಇವತ್ತು ಭತ್ತ ಕೊಟ್ಟುವ ಕಲ್ಪನೆನೇ ಹಳ್ಳಿಯವ್ರಿಗೂ ಇಲ್ಲ ಹಳ್ಳಿಯವ್ರಿಗೂ ಇಲ್ಲ ಬೀಸುವ ಕಲ್ಪನೆನೂ ಇಲ್ಲ ಹಾಗಾಗ್ಬಿಟ್ಟು ಏನಾಯ್ತು ಬೀಸುವ ಸಂದರ್ಭದಲ್ಲಿ ಬೀಸುವ ಆಯಾಸವನ್ನ ಪರಿಹರಿಸ್ಕೊಳ್ಳೋದಕ್ಕೋಸ್ಕರ ಹಾಡ್ತಾ ಇದ್ದಂತ ಗೀತೆಗಳು ಬೀಸುವ ಪ್ರಕ್ರಿಯೆಯೇ ಇಲ್ಲದೆ ಇದ್ದರಿಂದ ಪರಿಪೂರ್ಣವಾಗಿ ನಿಂತು ಆದ್ರೆ ಜನಪದಕ್ಕೆ ಅನಿವಾರ್ಯತೆ ಆದ್ರೆ ಆ ಸಂದರ್ಭದಲ್ಲೇ ಅದನ್ನು ಹಾಡಬೇಕು ಬೇರೆ ಸಂದರ್ಭದಲ್ಲಿ ಹಾಡಕ್ಕಾಗಲ್ಲ ಯಾಕಂದ್ರೆ ಆ ಶ್ರುತಿ ಬೇಕು ಹಾಗಾಗಿ ಬೀಸುವ ಪದಗಳು ಹಾಡೋದು ಈಗ ಕುಟ್ಟುವ ಅಂದ್ರೆ ಭತ್ತ ಕುಟ್ತಾ ಇದ್ದಂತ ಜನರಿದ್ರಲ್ಲ ಆಗ ಬಹಳ ದಡಿಯಾದ ಹೆಂಗಸರುಗಳ ಶಕ್ತಿ ಇತ್ತು ಅವ್ರಿ ನಮ್ಮ ಗ್ರಾಮೀಣ ಹೆಂಗಸರು ಎಷ್ಟು ಶಕ್ತರು ಅಂತ ಹೇಳಿದ್ರೆ ಒಂದು ಹುರುಳಿ ಮೂಟೆಯನ್ನು ಎತ್ತಿ ಈ ಕಡೆ ತಗೊಂಡಾಗ ಆ ಕಡೆಗೆ ಹಾಕ್ಬಿಡ್ತಾ ಇದ್ರು ಅಷ್ಟು ಶಕ್ತಿ ಆಮೇಲೆ ಬಟ್ಟೆ ಒಗಿತಿದ್ರು
ಬಾವಿನಲ್ಲಿ ನೀರನ್ನ ಸೇತ್ತಾ ಇದ್ರು ಆಮೇಲೆ ಹೊಲ ಗದ್ದೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಆರೋಗ್ಯಕರವಾದ ದೇಹ ಅವರದಾಗಿರ್ತಿತ್ತು ಅಂತವರು ಭಕ್ತವನ್ನು ಕೊಡ್ತಿದ್ರು ಭಕ್ತವನ್ನು ಕೊಟ್ಟಾಗ ಅವ್ರಿಗೆ ಆಯಾಸ ಆಯ್ತಿರ್ಲಿಲ್ಲ ಅಂತ ಹೆಂಗಸರು ಕುಟ್ಟುವಾಗ ಇವತ್ತು ಇಲ್ಲದೆ ಇರೋದ್ರಿಂದ ಶಾಸ್ತ್ರದ ಸಂದರ್ಭದಲ್ಲಾದ್ರೂ ಕುಟ್ಟಬೇಕು ಅಂತ ತೀರಾ ಹಳ್ಳಿಗಳು ಅಂತ ಅನ್ಕೊಂಡಿದ್ವಲ್ಲ ನಾಗರಿಕತೆ ಪ್ರಭಾವಕ್ಕೆ ಒಳಗಾಗದೆ ಇರುವಂತವ್ರು ಅಲ್ಲಿ ಮದುವೆಯ ಸಂದರ್ಭದಲ್ಲಿ ಬಳಸಬೇಕಾಗಿರುವಂತ ಅಕ್ಷತೆ ಇದಲ್ಲ ಅದಕ್ಕೆ ಬೇಕಾದಾಗ ಶಾಸ್ತ್ರದ ಭತ್ತ ಕುಟ್ಕೋಬೇಕು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಎಲ್ಲೋ ಕೇಳಿ ಬರ್ತಾ ಇದೆ ಅಪರೂಪ ಇವತ್ತಿಲ್ಲ ಶಾಸ್ತ್ರದ ಭತ್ತ ಕೊಟ್ಟುವಂತ ಸಂದರ್ಭದಲ್ಲಿ ಹಾಡು ಹೇಳ್ತಲ್ಲ ಅದು ತಾಳಬದ್ಧವದು ಸುವ ಬಸುವೆ ಸುವ ಬಸುವೆ ಸುವ ಬಸುವೆ ಸುವ ಬ ಸುವ ಬಸುವೆ ಸುವ ಬಸುವೆ ಸುವ ಬಸುವೆ ಸುವ ಬ ಸುವಂತ ಕುಟ್ಟ್ಯಾರೆ ಸುಲ್ಪಲ್ಲ ಜಾಣಿಯರು ಸುವ್ಯಂದಕ್ಕಿ ತೊಳಸ್ಯಾರೆ ಸುವ ಬಸು ಸುವ ಬಸುವೆ ಸುವ ಬಸುವೆ ಸುವ ಬ ಸುವ್ಯಂದಕ್ಕಿ ತೊಳ್ಸರ್ ಮುತ್ತೈದೆಯರು ಓದೋ ತಮ್ಮಯ್ಯನ ಮದುವೆಗೆ ಸುವ ಬಸುವೆ ಸುವ ಬಸುವೆ ಸುವ ಬಸುವೆ ಸು ಒನಕೆಯ ತಾಳಗಳು ಬಿದ್ರೆ ಮಾತ್ರ ಹಾಡಕ್ ಸಾಧ್ಯ ಅದನ್ನ ಇಲ್ದರ್ ಹಾಡಕ್ ಆಗೋದಿಲ್ಲ ಸುಮ್ಮನೆ ಕುಳ್ಕೊಂಡು ಸುವ ಬಸುವೆ ಸುವ ಅಂದ್ರೆ ರೀಫೈನ್ ಆಗ್ಬಿಡ್ತದೆ ಅದು ಆ ಮೂಲ ಉದ್ದೇಶವನ್ನು ಬಿಟ್ಕೊಂಡು ಕೊನೆಗೆ ಕ್ಯಾಸೆಟ್ ಹಾಡೋಕ್ಕೋಸ್ಕರ ಹಾಡವ್ರೆ ಅಂತ ಹೇಳ್ಕೊಂಡು ಇದಾಗ್ಬಿಡುತ್ತೆ ಅದರಿಂದ ಆಯಾ ಕಾಯಕದ ಜೊತೆಗೇನೆ ಈ ಹಾಡುಗಳು ಹೋಯ್ತು ಶ್ರಮಗೀತೆಗಳಲ್ಲಿ ಇದು ಕೂಡ ಒಂದು ಆಮೇಲೆ ಸಾಮಾನ್ಯ ಶ್ರಮಗೀತೆಗಳಲ್ಲಿ ಕಥನ ಗೀತೆಗಳು ಹಾಡ್ತಾರ ಕಥನ ಗೀತೆಗಳು ಹೇಗೆ ಅಂತ ಹೇಳಿದ್ರೆ ಒಬ್ಬ ಪ್ರಧಾನ ಗಾಯಕಿ ಇರ್ತಾರೆ ಅವಳಿಗೆ ಕಥೆಯನ್ನು ಹೇಳುವ ಕಲಾತ್ಮಕ ಶಕ್ತಿ ಇರ್ತದೆ ಎಲ್ಲರಿಗೂ ಇರೋದಿಲ್ಲ ಆದ್ರೆ ಇನ್ನುಳಿದವ್ರಿಗೆ ಹೆಂಗೋ ಹಾಡ್ತೀವಿ ನೋಡಿ ಇಲ್ಲಿರೋರು ಇಲ್ಲಿ ಇರೋರು ಬಹುಶಃ ಸಂಗೀತವನ್ನು ಬಲ್ಲವರೇ ಆಗಿರ್ತಾರೆ ಆದ್ರೆ ಹಳ್ಳಿ ಜನ ಇರ್ತಾರಲ್ಲ ಅವರೆಲ್ಲರೂ ಸಂಗೀತವನ್ನು ಬಲ್ಲವರೇನೆ ನಿಮ್ಮ ಒಬ್ರಲ್ಲ ಇಬ್ರಲ್ಲ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಜನಪದ ಸಂಗೀತ ಆಗುತ್ತೆ ಜನಪದ ಸಂಗೀತ ಅಂತ ಹೇಳಿದ್ರೆ ಇಲ್ಲಿ ಹೆಂಗೆ ಸಾಪ ಅವೇನು ಗೊತ್ತಿಲ್ಲ ಅವ್ರಿಗೆ ಎಂತದ್ದು ಗೊತ್ತಿಲ್ಲ ಸಿದ್ದಕ್ಕ ಒಂದ್ ಕತೆ ಹೇಳು ನೀನು ನಾವೆಲ್ಲ ನಾಟಿ ಹಾಕೊಂಡು ಹೋಗುವ ನಾಟಿ ಹಾಕುವ ಸಂದರ್ಭದಲ್ಲಿ ನಾಟಿ ಹಾಕೊಂಡು ಹೋಗುವ ಅಂತ ಹೇಳಿದ್ರು ಯಾಕಂದ್ರೆ ಸುಮ್ಮನೆ ಮೂಗು ದೈಗಳಂಗೆ ನಾಟಿ ಹಾಕ್ತಾ ಇದ್ರೆ ಕೆಲಸ ಯಾಕೆಂದ್ರೆ ಒಬ್ರು ಬಹಳ ಚಟುವಟಿಕೆಯಿಂದ ನಾಟಿ ಹಾಕೊಳ್ಳೋ ಬೇಗ 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 ಹಾಕೊಂಡುಟ್ಟೋಗ್ಬಿಡ್ತಾಳೆ ಇನ್ನೊಬ್ಳು ಯಾರೋ ಹಿಂದ್ಗಡೆ ಸೋಮಾರಿ ಆಗಿರ್ತಾಳು ಅವಳು ನಿಧಾನವಾಗಿ ಒಂದೊಂದು ತೆಗೆದು ಒಂದೊಂದು ತೆಗೆದು ಹಾಕೊಂಡು ಬರ್ತಿರ್ತಾಳು ಆಗ ಕೆಲಸ ಮುಂದುವರಿಯೋದಿಲ್ಲ ಅವರೆಲ್ಲ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಇಷ್ಟು ಈ ಇಷ್ಟು ಗದ್ದೆ ಇಷ್ಟು ಎಕರೆನ ನಾಟಿನ ಇಷ್ಟು ಹೊತ್ತಿಗೆ ನಾವು ಮುಗಿಸ್ಬಿಡ್ಬೇಕು ಅಂತ ಎಷ್ಟೋ ದುಡ್ಡು ತಗೊಂಡ್ಬಿಟ್ಟಿದ್ರು ಅದರಿಂದ ಎಲ್ಲರೂ ಚಟುವಟಿಕೆಯಿಂದ ಕೆಲಸ ಮಾಡಬೇಕು ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಬ್ರು ಮುಂದೆ ಹೋಗ್ಬಿಡೋದಲ್ಲ ಅಥವಾ ಒಬ್ರು ಹಿಂದೆ ಉಳಿಯೋದಲ್ಲ ಆಗ ಸಿದ್ದಮ್ಮ ಇರ್ತಾಳೆ ಇನ್ನು ಉಳಿದವ್ರು ಹೇಳ್ತಾರೆ ಅಕ್ಕ ನಾವು ಸೊಲ್ಲಿಕ್ತಿವಿ ಸೊಲ್ಲು ಅಂದ್ರೆ ಪಲ್ಲವಿನ ನಾವು ಸೊಲ್ಲಿಕ್ತಿವಿ ನೀನೊಂದು ಯಾವ್ದಾರ ಒಂದು ಕತೆ ಹೇಳಕ್ಕ ಅಂತ ಹೇಳ್ದೆ ಆಯ್ತು ಅಂತ ಹೇಳ್ಬಿಟ್ಟು ಅವರು ಕತೆ ಹೇಳೋದಕ್ಕೆ ಶುರು ಮಾಡ್ತಾಳೆ ಆವಾಗ ಒಂದಾನೊಂದು ಊರ್ ಎಲ್ಲರೂ ಲೈನ್ಗೆ ಇದ್ದಾರೆ ಎಲ್ಲರೂ ಒಂದೇ ಸಾಲಿನಲ್ಲಿ ಇದ್ದಾರೆ ಅದರಿಂದ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಒಬ್ರು ಹಿಂದೆ ಒಬ್ರು ಮುಂದೆ ಉಳಿದಲ್ಲ ಒಂದಾನೊಂದು ಊರಿನಲ್ಲಿ ಸುವಿಲಾಲಿ ನಟಿ ಹಾಕ್ಬೇಕು ಒಂದು ಒಬ್ಬನೊಬ್ಬ ರಾಜನಿದ್ದ ಸುವಿಲಾಲಿ ಅವ್ಗೆ ಏಳು ಜನ ಹೆಂಡತಿರು ಸುವಿಲಾಲಿ ಅವ್ರಿಗೆ ಒಂದಾದ್ರೂ ಮಕ್ಕಳಿಲ್ಲ ಸುವಿಲಾಲಿ ಹಂಗೆ ಆ ಸುವಿಲಾಲಿ ಅನ್ನೋ ಒಂದೊಂದು ಪೈರ್ನ ಎಲ್ಲರೂ ಇಟ್ಕೊಂಡು ಬಂದ್ರೆ ಎಲ್ಲರೂ ಜೊತೆ ಜೊತೆಲೆ ಮೂವ ಸೋಮಾರಿಗಳಿಗೆ ಅವಕಾಶವಿಲ್ಲ ಹೀಗಾಗ್ಬಿಟ್ಟು ಕಾಯಕ ಗೀತೆಗಳಲ್ಲಿ ಎಂತ ಒಗ್ಗಟ್ಟಿನ ಈ ಸುವಿಲಾಲಿ ಹಾಡ್ತಾ ಹಾಡ್ತಾ ದೊಡ್ಡ ಕಥೆಯನ್ನ ಎಷ್ಟು ದೊಡ್ಡ ಕತೆ ಅಂತ ಹೇಳಿದ್ರೆ ಒಂದು ದಿನವೆಲ್ಲ ಹಾಡಿದ್ರೆ ಮುಗಿಯೋದಿಲ್ಲ ಸುಲಭ ಆ ಕತೆ ಹೇಳೋದು ಸುಲಭ ಯಾಕೆಂತ ಹೇಳಿದ್ರೆ ಅದೇನ್ ತ್ರಿಪದಿಗಳ ರೀತಿ ಚಂದೋಬದ್ಧವಾಗಿ ಇದೆಂತದ್ದು ರಚನೆ ಏನಲ್ಲ ಇದೇನು ಅಂದ್ರೆ ಒಂದು ಸೊಲ್ಲಿಕ್ಕುವ ಗುಣ ಗೊತ್ತು ಎರಡೆರಡು ಗಣಗಳಲ್ಲಿ ಕಥೆನೆ ಬೆಳೆಸ್ಕೊಂಡ್ಬಿಟ್ರೆ ರಾಜಕುಮಾರ ಬಂದ ಸುವಿಲಾಲಿ ರಾಜಕುಮಾರಿ ನೋಡದ ಸು ಹಿಂಗೆ ಕತೆ ಬೆಳೆಸ್ಕೊಂಡು ಹೋಯ್ತಾ ಇರ್ಬೋದು ಅವ್ರು ಹಾಗೆ ಸುಲಭವಾಗಿ ಕಾಯಕವನ್ನ ನಿಭಾಯಿಸ್ಬಿಡ್ಬಾರ್ದು ಹೀಗೆ ಕಾಯಕ ನಿಭಾಯಿಸಬಲ್ಲ ಗೀತೆಗಳಲ್ಲ ಅಲ್ದೇನೆ ಇಂಥವ್ ಅನೇಕ ಯಾವ ಸಂದರ್ಭ ಭತ್ತ ಕೊಟ್ಟುವುದಾಗ್ಲಿ ನಾಟಿ ಹಾಕುವುದಾಗ್ಲಿ ಕಳೆ ಕೇಳುವುದಾಗ್ಲಿ ಇಂಥ ಶ್ರಮದ ಸನ್ನಿವೇಶದಲ್ಲೆಲ್ಲವೂ ಕೂಡ ನಮ್ಮ ಜನಪದರು ಹಾಡು ಹೇಳ್ಕೊಳ್ಳೋದನ್ನ ಕೆಲಸ ಮಾಡೋದೇ ಇಲ್ಲ ನಮ್ಮಲ್ಲಿ ಆತರ ಹಾಡೆ ನಮ್ಮಲ್ಲೂ ಹೇಳ್ಕೊಳ್ತೀವಿ ನಮ್ಮಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರೆ ಎಂತೆಂಥವು ಹಾಡು ಹೇಳ್ಕೊತೀವಿ ಎಂಥದ್ದು ಓ ಸಜನ ಅನ್ಕೊಂಡಾಗ ಹಾಡ್ಕೊಳ್ಳೋದು ಅಥವಾ ಇನ್ನೂ ಅನಿವಾರ್ಯ ಅಂದ್ರೆ ಸುತ್ತಮುತ್ತ ಯಾರು ಇಲ್ಲ ಅಂತ ನಿರ್ಭೀತಿಯಿಂದ ಅಡುಗೆ ಮಾಡೋದು ಇಂಥವೇನು ಹಾಡ್ಕೋತೀವಿ ಆದ್ರೆ ನಮ್ಮ ಜನಪದರು ಒಬ್ಬೊಬ್ರೆ ಹಾಡಕ್ ಆಗೋದಿಲ್ಲ ಸಮೂಹದಿಂದ ಹಾಡ್ತಾರೆ ಅವ್ರು ಯಾರು ಸಿದ್ದಕ್ಕಾಗ್ಲಿ ಬೋರಮ್ಮ ಆಗ್ಲಿ ನಿಂಗಕ್ಕಾಗ್ಲಿ ಲಕ್ಷ್ಮಕ್ಕಾಗ್ಲಿ ಎಲ್ಲರೂ ಗಾಯಕರಲ್ಲಿ ಇಲ್ಲಿ ಆದ್ರೆ ಕಲ್ತಿರೋರು ಮಾತ್ರ ಹಾಡ್ತೀರಿ ಅಲ್ಲಿ ಕಲ್ತಿರೋರಲ್ಲ ಎಲ್ಲರೂ ಕಲ್ತಿರಾರ ನೋಡಿ ನನ್ನ ಕತೆ ಹೇಳ್ತೀನಿ ನೀವು ಸೊಲ್ಲಿಕ್ಕೆ ಅಂತ ಹೇಳಿದ್ರೆ ಸುವಿಲಾಲಿ ಅನ್ನೋ ದೊಡ್ಡ ಕಷ್ಟನ ಅದಕ್ಕೇನು ಶ್ರುತಿ ತಪ್ಪಾಯ್ತು ತಾಳ ತಪ್ಪಾಯ್ತು ಅದು ತಪ್ಪಾಯ್ತು ಇದು ತಪ್ಪಾಯ್ತು ಏನಿಲ್ಲ ನಾನು ಕತೆ ಹೇಳ್ತೀನಿ ನೀವು ಸುವಿಲಾಲಿ ಅನ್ನಿ ಅಷ್ಟೇನೆ ಹೀಗಾಗ್ಬಿಟ್ಟು ಎಲ್ಲರೂ ಗಾಯಕಿಯರು ಏಕಕಾಲದಲ್ಲಿ ಮತ್ತೆ ಎಲ್ಲರೂ ಏಕಕಾಲದಲ್ಲಿ ಶ್ರೋತೃಗಳು ಕೇಳ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಇಲ್ಲಿ ಗಾಯಕ ಬೇರೆ ಶ್ರೋತೃಗಳು ಬೇರೆ ಅನ್ನುವ ಇದೇ ಇಲ್ಲ
ಕಾಯಕದ ಜೊತೆನಲ್ಲಿ ಗಾಯಕ ಹಾಡ್ಕೊಂಡು 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 ಮುಂದುವರಿತಾ ಇರ್ತದೆ. ಹೀಗೆ ಶ್ರಮ ಗೀತೆಗಳು ಅನೇಕ ಇದ್ದಾವೆ. ಅವು ಬೇಟೆ ಸಂದರ್ಭದಲ್ಲಿ ಹಾಡುವಂತವಿದ್ದಾವೆ, ಅದು ವ್ಯವಸಾಯದ ಎಲ್ಲ ಸಂದರ್ಭದಲ್ಲಿ ಹಾಡುವಂತವಿದ್ದಾವೆ. ಯಾವುದೇ ಕೆಲಸ ಮಾಡೋ ದೋಣಿಗಳು ನಡೆಸುವಾಗ್ಲೂ ಕೂಡ ಅವ್ರು ಹಾಡು ಹೇಳ್ಕೊಂಡೇ ದೋಣಿ ನಡೆಸಿದ್ರೆ ಅವ್ರಿಗೆ ಸುಲಭ ಆಯ್ತದೆ. ಏತದಿಂದ ನೀರು ತೆಗಿವಾಗ್ಲೂ ಕೂಡ ಅವರು ಆ ಲಯಬದ್ಧವಾಗಿ ಅದೇ ತರ ಹಾಡು ಹೇಳ್ತಾರೆ. ಹೀಗೆ ನಾವು ಒಂದು ಬೇಟೆ ಹಾಡನ್ನು ಬೇಕಾದ್ರೆ ಹಾಡಿ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ, ನಮ್ಮ ಜನಪದ ಸಂಗೀತದಲ್ಲಿ ಮೂರು ಅಥವಾ ನಾಲ್ಕು ಸ್ವರಗಳಿಗಿಂತ ಹೆಚ್ಚು ಸ್ವರಗಳಿರುವಂತಹ ಗೀತೆಗಳು ಇಲ್ಲದೆ ಇರೋದ್ರಿಂದ ರಾಗಗಳನ್ನು ನಿರ್ಧಾರ ಮಾಡುವುದು ಕಷ್ಟ ಅಂತ ಹೇಳಿ ಸಂಗೀತ ವಿದ್ವಾಂಸರ ಅಭಿಪ್ರಾಯ. ಅದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಬಗೆಯ ಜನಪದ ಗೀತೆಗಳನ್ನ ಗುರುತಿಸ್ತಾರೆ. ಒಂದೇನು ಹೇಳ್ತಾರೆ, ಒಂದು ಒಂದೇ ಒಂದು ಸ್ವರದಲ್ಲಿರುವಂತದ್ದು ಅರ್ಚಿಕ. ಅರ್ಚಿಕ ಒಂದೇ ಒಂದು ಸ್ವರದಲ್ಲಿ ಹೋಗುವಂತದ್ದು. ನನಗೆ ಶಾಸ್ತ್ರೀಯ ಸಂಗೀತವನ್ನ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅವುಗಳಿಗೆಲ್ಲ ಉದಾಹರಣೆ ಕೂಡ ನನಗೆ ಕಷ್ಟ ಆಗುತ್ತೆ. ಆಮೇಲೆ ಎರಡು ಸ್ವರಗಳಿದ್ರೆ ಅದನ್ನ ಗಾದಿಕ ಅಂತ ಹೇಳಿ ಕರೀತಾರೆ. ಆಮೇಲೆ ಮೂರು ಸ್ವರಗಳಿದ್ರೆ ಸಾಯಿಕ ಅಂತ ಹೇಳ್ತಾರೆ. ನಾಲ್ಕು ಸ್ವರಗೆ ಸ್ವರಾಂತರ ಅಂತ ಹೇಳ್ತಾರೆ. ಹೀಗೆ ನಾಲ್ಕಕ್ಕಿಂತ ಹೆಚ್ಚು ರಾಗಗಳು ಹೆಚ್ಚು ಸ್ವರಗಳು ಬಂದಾಗ ಅದಕ್ಕೆ ನಿರ್ದಿಷ್ಟವಾದ ಒಂದು ರಾಗವನ್ನ ಸೂಚಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಈ ಜನಪದ ಸಂಗೀತದಲ್ಲಿ ನಾಲ್ಕು ಸ್ವರಗಳಿಗಿಂತ ಮೀರಿ ಹೋದದ್ದೇ ಇಲ್ಲ ಹಾಗಂತ ನಾವು ಅನ್ಕೊಂಡಿದ್ದು. ಆದ್ರೆ ಕೊನೆಗೇನಾಯ್ತು ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅದು ನಾಲ್ಕು ಐದು ಆರು ಈ ತರ ಮುಂದಿನ ಸ್ವರಗಳಿಗೆಲ್ಲ ಹೋಗಿದೆ ಅಂತ ಹೇಳಿ. ಎಲ್ಲಿ ಅಂತ ಹೇಳಿದ್ರೆ ಈ ಸಾಮಾನ್ಯ ಜನರು ಹಾಡುವಂತ ಈ ಬೀಸುವ ಪದಗಳು ಕುಟ್ಟುವ ಪದಗಳಲ್ಲಿ ಬರೀ ಸ್ವರಗಳನ್ನು ಮಾತ್ರ ಗುರುತಿಸಬಹುದು. ಆದ್ರೆ ವೃತ್ತಿ ಗಾಯಕರು ಹಾಡುವ ಹಾಡುಗಳಲ್ಲಿ ರಾಗಗಳನ್ನ ನಿರ್ದಿಷ್ಟವಾಗಿ ಹೇಳಬಹುದು ಅಂತ ಹೇಳಿ ಅಂತದ ಅನೇಕ ರಾಗಗಳನ್ನ ನಮ್ಮ ಜನಪದರು ಹಾಡ್ತಾರೆ ಅನ್ನೋದನ್ನ ಗುರುತಿಸಿದ್ದಾರೆ. ಆ ಗುರುತಿಸಿರೋದ್ರಲ್ಲಿ ಏನೇನು ರಾಗಗಳನ್ನ ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಾಯಾ ಮಾಳವಗೌಳ, ಕರಹರ ಪ್ರಿಯ, ಆಮೇಲೆ ಹರಿಕಾಂಬೋಜಿ, ಹನುಮಾತೋಡಿ, ಧೀರಶಂಕರಾಭರಣ ಇತ್ಯಾದಿ ಮಟ್ಟುಗಳನ್ನ ನಮ್ಮ ವೃತ್ತಿ ಗಾಯಕರು ಹಾಡುವ ಹಾಡುಗಳಲ್ಲಿ ನಮ್ಮ ಜನಪದರು ಗುರುತಿಸಿದ್ದಾರೆ. ಆಮೇಲೆ ತಿಶ್ರ ಜಾತಿಯ ಮತ್ತು ಚತುರಶ್ರ ಜಾತಿಯ ಸರ್ವ ಲಘುವಿನ ಏಕತಾಳ ತಾಳವನ್ನು ಮಂದ ಮತ್ತು ಶೀಘ್ರಗತಿಯಲ್ಲಿ ನಡೆಸುವಂತ ಹಾಡುಗಳಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಜನಪದರನ್ನ ಗುರುತಿಸಿದ್ದಾರೆ. ಹೀಗೆ ಜನಪದ ಸಂಗೀತ ಪ್ರಾರಂಭದಲ್ಲಿ ತನ್ನದೇ ಆದ ವೈಶಿಷ್ಟ್ಯದಿಂದ ಬೆಳ್ಕೊಂಡು ಬಂದು ಅದು ನಾಗರಿಕರ ಕೈಗೆ ಹೋದಾಗ ಅದರಲ್ಲಿ ಅನೇಕ ವೈವಿಧ್ಯಗಳನ್ನ ಸಾಧಿಸುವುದು ಸಾಧ್ಯ ಆಯ್ತು. ಅದರಿಂದ ಜನಪದ ಗೀತೆನಲ್ಲಿ ಅಷ್ಟೊಂದು ವೈವಿಧ್ಯ ಇದೆ ಅಂತ ಹೇಳಿದ್ರೆ ಅಷ್ಟೊಂದು ವೈವಿಧ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ ಪಾಪ. ಯಾಕೆಂದ್ರೆ ಅವ್ರದ್ದು ತುಂಬಾ ಪರಿಮಿತವಾದದ್ದು ಜನಪದ ಸಂಗೀತ. ಆದ್ರೆ ಜನಪದ ಸಂಗೀತದ ಮಟ್ಟುಗಳನ್ನ ಅವುಗಳನ್ನ ಗಮನಿಸಿ ಶಿಷ್ಟ ಸಂಗೀತದವರು ಅನೇಕ ರಾಗಗಳನ್ನ ಹುಟ್ಟಾಕಿದ್ದಾರೆ ಅನ್ನೋದು ಅದು ಪುರಂದರದಾಸರಿಂದ ಆಗಿದೆ, ಕನಕದಾಸರಿಂದ ಆಗಿದೆ, ತ್ಯಾಗರಾಜ್ ಭಾಗವತರು ತನಕನೂ ಕೂಡ ಜನಪದ ಸಂಗೀತವನ್ನು ಗುರುತಿಸಿ ಅಲ್ಲಿ ಏನೋ ಒಂದು ರಾಗ ಸಿಗ್ತದೆ ಅಂತ ಹೇಳಿದಾಗ ಮಟ್ಟು ಅದನ್ನು ತಗೊಂಡು ಇವರು ಶುದ್ಧವಾದ ಅನೇಕ ರಾಗಗಳನ್ನ ಹುಟ್ಟಾಕೋದಕ್ಕೆ ಕಾರಣ ಆಗಿದೆ. ನಮ್ಮ ಈಗಲೂ ಕೂಡ ಸಿನಿಮಾ ಸಂಗೀತ ನಿರ್ದೇಶಕರಿದ್ದಾರಲ್ಲ ಅವರು ಕೂಡ ಜನಪದ ಸಂಗೀತದ ಕಡೆ ಕಿವಿ ಮಾಡ್ತಿರ್ತಾರೆ. ಯಾವ್ದಾರ ಜನಪದ ಸಂಗೀತದ ಒಂದು ಕ್ಯಾಸೆಟ್ ಬಂತು ಅಂತ ಅಂದ್ರೆ ಅವರು ಅದನ್ನು ಗಮನಿಸ್ತಿರ್ತಾರೆ, ಅಥವಾ ಹಳ್ಳಿಗಳಲ್ಲಿ ಯಾರು ಹಾಡ್ತಾ ಇದ್ದಾರೆ ಅಂತ ಗಮನಿಸ್ತಾರೆ. ಆ ರಾಗಗಳನ್ನ ತೆಗೆದುಕೊಂಡು ಅವುಗಳನ್ನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಸಿ ಮಾಡಿ ಅದರಿಂದ ಬೇರೆ ಬೇರೆ ರಾಗಗಳನ್ನ ಹುಟ್ಟಾಕಿ ಅವರು ಹಾಡುಗಳನ್ನ ಬಳಸ್ತಾ ಇದ್ದಾರೆ. ಹೀಗೆ ಜನಪದ ಸಂಗೀತ ತನ್ನದೇ ಆದ ಮೂಲವನ್ನ ಉಳಿಸ್ಕೊಂಡು ಬರಬೇಕಾದ ಅನಿವಾರ್ಯತೆ ಇವತ್ತು ಹೆಚ್ಚಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಮೂಲ ಸಂಗೀತವನ್ನ ಬಿಟ್ಟು ಸಿಟಿನಲ್ಲಿ ಹಾಡ್ತಾ ಇರುವಂತ ಯಾವುದೋ ಒಂದು ಹಾಡನ್ನ ಅದೇ ಜನಪದ ಗೀತೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಅದು ಜನಪದ ಗೀತೆನೇ ಆಗಿರೋದಿಲ್ಲ. ಯಾಕಂದ್ರೆ ಶಿಷ್ಟ ಈ ನಮ್ಮ ಜನಪದರಿಗೆ ಏನಾಗಿದೆ ಅಂತ ನಮ್ಮ ನಗರದ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಹಾಡನ್ನ ಅವರೇ ಬರೆಯೋದು ಒಂದ್ ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ, ಅದಕ್ಕೆ ಅವರೇ ಒಂದು ರಾಗವನ್ನ ಹುಟ್ಟಾಕೋದು, ಆಮೇಲೆ ಅದನ್ನ ಹಾಡ್ಬಿಟ್ಟು ಇದೇ ಕ್ಯಾಸೆಟ್ ನಲ್ಲಿ ಹಾಡ್ಬಿಡೋದು, ಇದು ಜನಪದ ಗೀತೆ ಅಂತ ಹೇಳಿ ಕ್ಯಾಸೆಟ್ ಮೇಲೆ ಒಂದು ಲೇಬಲ್ ಅಂಟಿಸ್ಬಿಡೋದು. ಹೀಗಾದಾಗ ಅದು ನಿಜವಾಗ್ಲೂ ಜನಪದ ಗೀತೆ ಅಲ್ಲ. ಆದ್ರಿಂದ ಶಾಸ್ತ್ರೀಯ ಸಂಗೀತಕ್ಕೆ ಹೇಗೆ ತನ್ನದೇ ಆದ ನಿರ್ದಿಷ್ಟವಾದ ರಾಗ ತಾಳ ಇತ್ಯಾದಿಗಳಿದೆಯೋ ಹಾಗೆ ಜನಪದ ಸಂಗೀತಕ್ಕೂ ತನ್ನದೇ ಆದ ರಾಗ ತಾಳಗಳಿವೆ. ಅದು ಹೇಗೆ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೋ ಇದು ಹಾಗೆ ಶುದ್ಧವಾಗಿರ್ಬೇಕು ಅಂತ ಬಯಸುವಂಥದ್ದು. ಆದ್ರೆ ಇದನ್ನ ನಾವು ಸಿನಿಮಾಗಳಲ್ಲಿ ಬಳಸ್ಕೊಂಡಿರೋ ಹಾಡುಗಳಿದ್ದಾವಲ್ಲ ಜನಪದ ಗೀತೆಗಳು ಅವೆಲ್ಲ ಶುದ್ಧ ಅಂತ ಏನಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೊಂದು ಮಾತು, ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಬ್ರಿಟಿಷರು ಬಂದ ನಂತರ ನಮ್ಮ ಜನಪದದ ಬಗ್ಗೆ ಅಧ್ಯಯನ ಪ್ರಾರಂಭ ಆಗಿತ್ತು. ಫ್ಲೀಟು ಕಿಟ್ಟಲ್ ಇತ್ಯಾದಿಗಳು ಬಂದು ಗಾದೆಗಳನ್ನ ಗೀತೆಗಳನ್ನ ಇವೆಲ್ಲ ಸಂಗ್ರಹಿಸಿದಾಗ ಫ್ಲೀಟ್ ಏನ್ ಮಾಡ್ದ ಅಂತ ಹೇಳಿದ್ರೆ ಬರೀ ಗೀತೆಗಳನ್ನ ಸಂಗ್ರಹಿಸಲಿಲ್ಲ, ಅದಕ್ಕೆ ಹಾಡುವ ಕ್ರಮ ಹೇಗೆ, ಇದಕ್ಕೆ ಏನು ವಾದ್ಯಗಳನ್ನ ಬಳಸ್ಕೋತಾ ಇದ್ರು ಅಂತ ಹೇಳಿ ಇಂಗ್ಲಿಷ್ ನೊಟೇಷನ್ ಅನ್ನ ಹಾಕಿ ಇದನ್ನ ಈ ರೀತಿ ಹಾಡಬೇಕು ಅನ್ನುವ ಕೆಲಸ ಮೊಟ್ಟ ಮೊದಲು ಬಹುಶಃ ಜನಪದ ಗೀತೆಗೆ ನೊಟೇಷನ್ ಹಾಕ್ತವನು ಫ್ಲೀಟ್. ಅವನು ಫ್ಲೀಟರ್ ಸಂಗ್ರಹಿಸಿದ ಲವಣಿಗಳು ಅಂತ ಒಂದು ಪುಸ್ತಕ ಪ್ರಕಟ ಆಗಿದೆ, ಅದರಲ್ಲಿ ಅದನ್ನ ಹಾಕ್ತಾರೆ. ಅವ್ರು ಹೇಗೆ ಹಾಡಬೇಕು ಅನ್ನೋದನ್ನ ಆತ ಇಂಗ್ಲಿಷ್ ಸಂಗೀತದ ನೊಟೇಷನ್ ಇದೆಲ್ಲ ಅದನ್ನ ಹಾಕೊಟ್ಟಿದ್ದಾನೆ. ಹೀಗೆ ಬ್ರಿಟಿಷರು ಬಂದ ನಂತರ ಜಾನಪದ ಅಂದ್ರೇನು ಅನ್ನುವ ಕಲ್ಪನೆ ಬಂದದ್ದು ನಮ್ಗೆ ಅನಂತರದಲ್ಲೇ, ನಮ್ಗೆ ಎಲ್ಲಾ ಜ್ಞಾನಗಳು ಬಂದಿದ್ದು ಅನಂತರದಲ್ಲೇ. ಇಲ್ಲರ ನಾವು
ನಮ್ಮ ಬೋಲೆಗರಿಗಳನ್ನ ಸಂಗ್ರಹಿಸ್ತಿರ್ಲಿಲ್ಲ, ಅವುಗಳನ್ನ ಮುದ್ರಿಸಿಟ್ಕೋತಾ ಇರಲಿಲ್ಲ. ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋ ಕಲ್ಪನೆ ಎಲ್ಲ ಬಂದದ್ದು ಅನಂತರದಲ್ಲೇ. ಹಾಗಾಗಿ ಜಾನಪದ ಅಧ್ಯಯನ ಕೂಡ ಒಂದು ರೀತಿಯಲ್ಲಿ ಬ್ರಿಟಿಷರಿಂದಲೇ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದ ಮೇಲೆ ನಮ್ಗೆ ಇನ್ನೂ ಕೂಡ ಶಾಸ್ತ್ರೀಯ ಜ್ಞಾನ ಪರಿಪೂರ್ಣವಾಗಿ ಬಂದಿಲ್ಲ. ಕ್ಲೀಟಿಗೆ ಬಂದ ಕಲ್ಪನೆ ಮುಂದಿನ ನಮ್ಮ ಜನಕ್ಕೆ ಏನು ಬಂದಿರಲಿಲ್ಲ. ಆಗ ಜನಪದ ಗೀತೆ ಅಂತ ಹೇಳಿದ್ರೆ ಅವರೊಂದು ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಸಂಗ್ರಹಗಳು ಪ್ರಕಟ ಆಯ್ತಾ ಇದ್ದವು. ಆದ್ರೆ ಗರತಿಯ ಹಾಡು ಸಂಗ್ರಹಕ್ಕೆ ಒಂದು ಮಹತ್ವದ ಒಂದು ಇತಿಹಾಸ ನಿರ್ಮಾಣ ಆಯ್ತು. ಅಲ್ಲಿ ದರಾ ಬೇಂದ್ರೆಯವರು, ಆನಂದ ಕಂದ ಅವರು ಮತ್ತು ಬಿ ಎಂ ಶ್ರೀಯವರು ಇವರೆಲ್ಲ ಅದಕ್ಕೆ ಮುನ್ನುಡಿ ಬರೆದ್ರು. ಮುನ್ನುಡಿ ಬರೋಗ ಏನ್ ಮಾಡಿದ್ರು ಅಂದ್ರೆ ನಮ್ಗೆ ಆಗ ತಾನೇ ಕನ್ನಡ ಜನರಿಗೆ ಕನ್ನಡದ ಬಗ್ಗೆ ಅಂದ್ರೆ ಭಾಷೆಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಒಂದು ಬಗೆಯ ಅಭಿಮಾನವನ್ನ ಹುಟ್ಟುಹಾಕುವ ಕೆಲಸ ಆಗಿತ್ತು. ಆಗ ನಮ್ಮ ನಾಡ ಜನಗಳು ಏನ್ ಹಾಡ್ಕೋತಾ ಇದ್ದಾರೆ, ಶಿಷ್ಟ ಜನಗಳ ರೀತಿ ನಮ್ಮ ನಾಡ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಗರತಿಯ ಹಾಡಿನಲ್ಲಿರುವಂತ ಸಾಹಿತ್ಯಿಕ ಸೌಂದರ್ಯವನ್ನ ಗುರುತಿಸಿ ನೋಡಿ ಎಂತ ಗೀತೆ ಇವಳು ಅಂತ ಹೇಳಿ ಕೆಲವೆಲ್ಲ ಉದಾಹರಣೆಯನ್ನ ಕೊಟ್ಟು ವ್ಯಾಖ್ಯಾನವನ್ನ ಮಾಡಿ ಜನರನ್ನ ಈ ಕಡೆ ಸೆಳ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಗರತಿಯ ಹಾಡಿನ ನಂತರ ಮತ್ತಿಗಟ್ಟ ಕೃಷ್ಣಮೂರ್ತಿ, ಆಮೇಲೆ ಕೆ ಆರ್ ಲಿಂಗಪ್ಪ ಇಂಥವರೆಲ್ಲ ಆ ಕ್ಷೇತ್ರ ಪ್ರವೇಶ ಮಾಡಿದ್ರು. ಗೊರು ರಾಮಸ್ವಾಮಯ್ಯಂಗರ್ ಇಂಥವರೆಲ್ಲ, ಕರಾಕರು ಇವರೆಲ್ಲ. ಆಗ ಜನಪದ ಗೀತೆಯನ್ನ ಒಂದ್ ಸ್ವಲ್ಪ ಹಾಡು ತೋರಿಸಿ ಅಂತ ಹೇಳಿದ್ರೆ ಕೆಲವರು ಹಾಡೋದಕ್ಕೂ ಪ್ರಯತ್ನ ಪಟ್ಟರು. ಹಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಒಳ್ಳೆ ಗಾಯಕರ ಕೈಲಿ ಹಾಡಿಸಿ ಇದಕ್ಕೆ ಒಳ್ಳೆ ಟ್ಯೂನ್ ಕೊಡಿ ಅಂತ ಯಾರೋ ಹೇಳಿದ್ರು ಅಂತ ಕಾಣ್ತದೆ. ಆಗ ಕರೀಂ ಖಾನು, ಕೆ ಆರ್ ಲಿಂಗಪ್ಪ, ಕಾಳಿಂಗ್ರಾವು ಇಂಥವ್ರು ಪ್ರಾರಂಭದ ಜನಪದ ಗಾಯಕರು. ಆದ್ರೆ ಅವ್ರಿಗೆ ಜನಪದದ ಬಗ್ಗೆ ಶಾಸ್ತ್ರೀಯ ಕಲ್ಪನೆ ಏನಿರಲಿಲ್ಲ. ಅವ್ರಿಗೆ ಯಾವುದೋ ಒಂದು ಗೀತೆಯನ್ನು ಕೊಟ್ರೆ ಜನಪದ ಮಟ್ಟಿಗೆ ಹತ್ತಿರವಾದ ಒಂದು ಮಟ್ಟನ್ನ ಇಟ್ಕೊಂಡು ಅದಕ್ಕೆ ತಾವೇ ಒಂದು ಟ್ಯೂನ್ ಅನ್ನ ಕಂಪೋಸ್ ಮಾಡಿ ಅದನ್ನ ತಾವೇ ಒಂದು ಹಾಡ್ಬಿಡೋದು ಅಂತ ಒಂದು ಪ್ರಯತ್ನ ಆ ಕಾಲದಲ್ಲಿ ನಡೀತು. ಬಹುಶಃ ಆ ಪ್ರಯತ್ನ ಅವತ್ತು ನಡೆದೇ ಇದ್ದ ಪಕ್ಷದಲ್ಲಿ ಜನಪದ ಸಂಗೀತ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿದೆ, ಜನಪದ ಗೀತೆಗಳಲ್ಲಿ ಇಷ್ಟೊಂದು ಸಾಹಿತ್ಯಿಕಾಂಶ ಇದೆ ಅನ್ನೋ ಕಲ್ಪನೆ ಬರ್ತಾ ಇರಲ್ಲ. ಇವತ್ತಿಗೂ ಕೂಡ ನೀವು ಕಾಳಿಂಗರಾವ ಹಾಡುಗಳನ್ನ ಕೇಳ್ಬಿಟ್ರೆ ರೋಮಾಂಚಿತರ ಆಯ್ತೀವಿ, ಎಂತ ಸೊಗಸಾಗಿ ಹಾಡ್ತಾರೆ ಅಂತೇಳಿ. ಬಾರಯ್ಯ ಬೆಳದಿಂಗಳೇ ಅಥವಾ ಮೂಡಲ್ ಕುಣಗಲ್ ಕೆರೆ, ಅದು ಬೆಟ್ಟ ಇದು ಬೆಟ್ಟವು, ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಯಾಕಳುವೆ ಎಲೆ ರಂಗ, ಸೋಹನ್ ಕುಮಾರಿ ಮೋಹನ್ ಕುಮಾರ್ ಹಾಡಿರೋದು ಅಂತ ಗೀತೆಯನ್ನೆಲ್ಲ ಕೇಳಿದಾಗ ಎಂತ ಅದ್ಭುತವಾಗಿದೆ ಅಂತ ಅನಿಸ್ಬಿಡ್ತೀವಿ, ರೋಮಾಂಚನ ಆಗುತ್ತೆ ಅಂತ ಸೊಗಸಾದ ಗೀತೆಗಳನ್ನ ಅವ್ರು ಹಾಡಿದ್ರು. ಅವ್ರು ಹಾಡಿದ ಕಾರಣದಿಂದ ನಾಗರಿಕ ವೇದಿಕೆಗೆ ಜಾನಪದ ಸಾಹಿತ್ಯದ ಬಗ್ಗೆ ಮತ್ತು ಸಂಗೀತದ ಬಗ್ಗೆ ಆಸಕ್ತಿ ಅಭಿಮಾನ ಹುಟ್ಟೋದಕ್ಕೆ ಸಾಧ್ಯ ಆಯ್ತು. ನಾವಿನ್ನು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮಕ್ಕ ಇವಾಗ ಕಾಳಿಂಗ್ರಾವ್ ಹಾಡ್ ಬರುತ್ತೆ, ಕಾಳಿಂಗ್ರಾವ್ ಹಾಡ್ ಬರುತ್ತೆ ಅಂತ ಹೇಳಿ ಕಾಲ್ ಗಂಟೆ ಹಾಕ್ತಿದ್ರಾಗ ಕಾಯ್ಕೊಂಡು ಕುಳಿತಿರ್ತಿದ್ರು. ಆಗ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಇಂತ ಹಾಡುಗಳು ಕೇಳಿ ರೋಮಾಂಚಿತರ ಆಯ್ತಿದ್ರು. ಆಮೇಲೆ ಮೂಡಲ್ ಕುಣಗಲ್ಲು ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನ್ನೋ ಮೂಡಿ ಬರ್ತಾನೆ ಚಂದಿರಾಮ, ಅಂತಂತ್ರಸ್ ನೋಡೋರ್ ಗೆಯ್ಯಂತ ಕುಣಗಲ್ಲು ಕೆರೆ ಸಂತೆ ಹದಿಲಿ ಕಲ್ಲು ಕಟ್ಟೆ. ಇಂಥ ಗೀತೆಗಳು ಆ ಕಾಲದಲ್ಲಿ ನಾಗರಿಕ ಜನರನ್ನ ತನ್ನ ಕಡೆಗೆ ಸೆಳ್ಕೊಂಡು ಆಮೇಲೆ ಏನಾಯ್ತು, ಏ ಜನಪದ ಗೀತೆಗಳು ತುಂಬಾ ಚೆನ್ನಾಗಿರುತ್ತಪ್ಪ, ಜನಪದ ಗೀತೆಗಳು ತುಂಬಾ ಸೊಗಸಾಗಿದ್ದಾವೆ, ಅರ್ಥಗರ್ಭಿತವಾಗಿವೆ ಅನ್ನೋ ಕಲ್ಪನೆ ಬಂದ ಮೇಲೆ, ಜಾನಪದದ ಬಗ್ಗೆ ಎಲ್ಲರಿಗೂ ಆಸಕ್ತಿ ಬಂದ ಮೇಲೆ ಎಲ್ಲರೂ ಕೂಡ ಕ್ಷೇತ್ರ ಕಾರ್ಯವನ್ನು ಪ್ರಾರಂಭ. ಅದರಲ್ಲಿ ಉತ್ತರದಿಂದ ಗದ್ದಿಗೆಮಠರವರು, ದಕ್ಷಿಣದಿಂದ ಕರಾಕರವರು ದೊಡ್ಡ ಕೆಲಸವನ್ನು ಮಾಡಿದ್ರು. ಅಂತ ಗೀತೆಗಳನ್ನ ಸಂಗ್ರಹಿಸಿ ಪುಸ್ತಕವನ್ನ ಮಾಡಿ 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 ಲೈಬ್ರರಿಗೆ ತುಂಬಿಟ್ರು. ಆಮೇಲೆ ಅವುಗಳನ್ನ ಹಾಡೋದಕ್ಕೆ ಮಟ್ಟುಗಳು ಯಾವ್ದು ಅನ್ನೋದು ಗೊತ್ತಿಲ್ಲ, ಇವರು ಫೇಕ್ ಟ್ಯೂನ್ಗಳನ್ನ ಕಂಪೋಸ್ ಮಾಡಿ ಹಾಡ್ತಾ ಇದ್ರಲ್ಲ. ಜಾನಪದಕ್ಕೆ ಏನಾರು ಆಗ್ಲಿ, ಕಾಳಿಂಗ್ರಾವ್ ಹಾಡಿದ್ದು, ಕರೀಂ ಖಾನ್ ಹಾಡಿದ್ದು, ಕೇರಳಿಂಗಪ್ಪ ಎಲ್ಲ ಹಾಡಿದ್ದು, ಅವ್ರು ಯಾವ ರೀತಿಯನ್ನಾರ ಹಾಡಲಿ, ಕೊನೆ ಪಕ್ಷ ಆ ಜಾನಪದ ವಿಷಯದ ಬಗ್ಗೆ ನಾಗರಿಕರು ಅಥವಾ ವಿದ್ಯಾವಂತರನ್ನ ಸೆಳ್ಕೊಂಡ್ರಲ್ಲ, ಅದು ಒಂದು ಮಹತ್ವದ ಕೆಲಸ, ಅದು ಒಂದು ದೊಡ್ಡ ಕೆಲಸ. ಆ ಕೆಲಸದ ಕಾರಣದಿಂದ ಏನಾಯ್ತು ಅಂತ ಹೇಳಿದ್ರೆ, ಜಾನಪದವನ್ನ ಅಧ್ಯಯನದ ವಿಷಯವನ್ನಾಗಿ ವಿಶ್ವವಿದ್ಯಾನಿಲಯ ಸ್ವೀಕರಿಸುವಂತ ಒಂದು ಸಂದರ್ಭ ಬಂತು. ಹಾಗಾಗಿ ಕನ್ನಡ ಎಂಎಗೆ ಒಂದು ಪೇಪರ್ ಆಗಿ ಜಾನಪದ ವಿಷಯವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ ಅದ್ ಮಾಡಿದ್ರ ಜೊತೆಗೆ ಶಾಸ್ತ್ರೀಯ ಕಲ್ಪನೆಯನ್ನ ಮೂಡಿಸುವ ಸಂದರ್ಭದಲ್ಲಿ ಜನಪದ ಸಾಹಿತ್ಯ ಅಂತ ಹೇಳಿದ್ರೆ ನೀವೇ ಒಂದು ಕಥೆಯನ್ನ ಹುಟ್ಟಾಕ್ಬಿಡೋದಲ್ಲ, ನೀವೇ ಒಂದು ಭಾಷೆಯಲ್ಲಿ ಹೇಳೋದಲ್ಲ, ಅವ್ರು ಹೆಂಗ್ ಹೇಳ್ತಾರೆ ಹಾಗೆ ಬರ್ಕೋಬೇಕು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಹೇಳಬೇಕು, ಅವ್ರು ಹೇಗೆ ಹಾಡ್ತಾರೆ ಹಾಗೆ ಹಾಡಬೇಕು, ನೀವು ಇಷ್ಟ ಬಂದಿದ್ದ ರಾಗಗಳನ್ನ ಕಟ್ಟೋದಲ್ಲ. ಆ ಸಂದರ್ಭದಲ್ಲಿ ಸುಮಾರು ನಾನು ವಿದ್ಯಾರ್ಥಿಯಾಗಿದ್ದಂತ ಸಂದರ್ಭ 70ನೇ ವರ್ಷದಲ್ಲಿ ನಾವು ಮೊಟ್ಟ ಮೊದಲಿಗೆ ಜನಪದ ಗೀತೆಯನ್ನ ಜನಪದ ಮಟ್ಟಿನಲ್ಲಿ ಹಾಡೋದಕ್ಕೆ ಪ್ರಾರಂಭಿಸಿದ್ವಿ. ಬಹುಶಃ ಅಲ್ಲಿ ತನಕ ಯಾರು ಮೂಲ ಮಟ್ಟುಗಳ ಬಗ್ಗೆ ಅಂತ ಯೋಚನೆಯನ್ನ ಮಾಡಿರಲಿಲ್ಲ. ಇವತ್ತು ನೂರಾರು ಮೂಲ ಮಟ್ಟುಗಳು ನಾಡಿನ ಉದ್ದಗಲಕ್ಕೂ ಹರಡಿಕೊಂಡಿದ್ದಾರೆ. ಇವತ್ತು ಜನಪದ ಗೀತೆ ಹಾಡಿದಾಗ ಯಾರಾದ್ರೂ ಫೇಕ್ ಟ್ಯೂನಲ್ಲಿ ಹಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ನಂಬರ್ ಕೊಡೋದಿಲ್ಲ ಅಂತ ಹೇಳಿ ನಗರದಲ್ಲಿರುವಂತಹ ಶಾಲಾ ಕಾಲೇಜು ಮಕ್ಕಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಏನ್ ಮಾಡ್ತಾರೆ, ಮೂಲ ಮಟ್ಟನಲ್ಲಿ ಹಾಡ್ಬೇಕು, ಮೂಲ ಮಟ್ಟನಲ್ಲಿ ಹಾಡ್ಬೇಕು, ಮೂಲ ಸಾಹಿತ್ಯ ಆಗಿರ್ಬೇಕು, ಎಂತೆಂಥದ್ದು ಕ್ಯಾಸೆಟ್ನಲ್ಲಿರೋದನ್ನ ಕಲ್ತ್ಕೊಂಡು ಬಂದು ಹಾಡ್ಬಿಟ್ರೆ
ನಮ್ಮ ಎಂತದ ಸೊಸಿ ಬಂದ ಮೇಲೆ ಮಗ ಅಂತ ಏನೇನು ಹಾಡು ಹೇಳ್ತಾರಲ್ಲ ಅವೆಲ್ಲ ಜನಪದ ಅಲ್ಲ ಅನ್ನೋದು ಈಗ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತು. ಮೂಲ ಮಟ್ಟುಗಳ ಸಾಹಿತ್ಯವನ್ನೇ ಹಾಡಬೇಕು, ಮೂಲ ಸಾಹಿತ್ಯವನ್ನೇ ಹಾಡಬೇಕು ಅನ್ನುವ ಕಲ್ಪನೆ ಬಂತು. ಈಗ ಅಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಾವು ಕೆಲವು ಗೀತೆಗಳನ್ನ ಅವುಗಳ ವ್ಯಾಖ್ಯಾನದ ಜೊತೆನಲ್ಲಿ ಹಾಡಿ ಹಾಡಿ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಕೆಲವು ಕೋಲು ಪದಗಳು ಹೇಗಿರ್ತವೆ ಅನ್ನೋದನ್ನು ಮೊದಲಿಗೆ ಹಾಕ್ತೀವಿ. ಬನ್ನಿ ಮಿಸ್ ಕೋಲು ಪದ. ಬಹುಶಃ ವಾದ್ಯಗಳಲ್ಲಿ ಮೊಟ್ಟ ಮೊದಲನೇ ವಾದ್ಯ ಕೋಲುಗಳೇ. ದೊಣ್ಣೆ ಹಿಡ್ಕೊಂಡು ಅಟ್ಕೊಂಡು ಓಡಾಯ್ತಾ ಇರುವಾಗ ಪ್ರಾಣಿಗಳನ್ನ ನನಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಕೋಲ್ ಕೋಲ್ನಲ್ಲಿ ಹೊಡೆದಾಡಕ್ ಹೋಗಿರುವಾಗ ಜನಗಳು ಆಗ ಕೋಲ್ನಲ್ಲಿ ಹೊಡೆದ್ರು ಒಂಥರ ತಾಳ ಬರ್ತದೆ, ರಿದಮ್ ಬರ್ತದೆ ಅಂತ ಅವ್ರಿಗೆ ಇಷ್ಟ ಆಯ್ತು. ಬಹುಶಃ ಮೊದಲನೇ ವಾದ್ಯ ಕೋಲ್ ಇರಬೇಕು ಅಂತ ನಾನು ಅನ್ಕೊಂಡೆ. ಆಮೇಲೆ ಕೋಲ್ಗಳನ್ನ ಹಿಂಗೆ ಕಟ್ 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 ಅಂತ ಇರುವಾಗ ಅದನ್ನ ವೈವಿಧ್ಯಮಯವಾಗಿ ಕಟ್ 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 ಅಂತ ಅನಿಸ್ತರೆ ಅಲ್ವಾ, ಅದ್ರ ಜೊತೆಗೆ ಏನಾರ ನಮ್ಮ ಮಾತನ್ನು ಸೇರಿಸ್ತರೆ, ಆಮೇಲೆ ಒಬ್ಬರಿಗಿಂತ ಇಬ್ರು ಮೂರು ಜನ ಆಡಿದ್ರೆ ಅಂತ ಹೇಳಿ ಕೋಲು ಪದ ನಮ್ಮ ಜನಪದರಲ್ಲಿ ಮೊದಲನೇ ವಾದ್ಯ. ಮತ್ತು ಕೋಲು ಪದಗಳಿಗಿಂತ ಪದಗಳು ಬೇರೆ ಬೇರೆ ಇದ್ದ, ಆದ್ರೆ ಕೋಲು ಪದ ವಾದ್ಯವನ್ನ ನಡೆಸ್ಕೊಂಡು ಹಾಡಿದ ಮೊಟ್ಟ ಮೊದಲನೇ ಪದಗಳು ಇರ್ಬೋದು ಅನ್ಕೊಂಡು. ಇಡೀ ಭಾರತದಾದ್ಯಂತ ಕೋಲು ಪದಗಳನ್ನ ಹಾಡುವ ರೂಢಿ ಇದೆ. ಅದು ಸಾಮಾನ್ಯವಾಗಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಸಿಟಿನಲ್ಲಿ ಕೋಲು ಪದ ಅಂತ ಹೇಳಿದ್ರೆ ಈ ಕೃಷ್ಣ ಮತ್ತು ಗೋಪಿಕೆಯರ ಹಾಡುಗಳನ್ನ ಮಾತ್ರನೇ ಕೋಲು ಪದ ಅನ್ನೋದಿದೆ. ನಮ್ಮ ಹಳ್ಳಿಗಳಲ್ಲಿ ಕೋಲು ಪದಗಳು ತುಂಬಾ ಒರಟಾಗಿದ್ದಾವೆ. ಅಂತ ಕೋಲು ಪದಗಳು ವೈವಿಧ್ಯಮಯವಾದ ವಿಚಾರಗಳನ್ನ ಒಳಗೊಂಡಿದ್ದಾವೆ. ಅದರಲ್ಲಿ ನಾವು ಗಣಪತಿಯನ್ನ ಕುರಿತ ಒಂದು ಕೋಲು ಪದದ ಮೂಲಕ ನಮ್ಮ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ. ಕೆಲವು ಗೀತೆಗಳನ್ನ ಹಾಡಿ ಬಿಡಿ ಹಾಡುಗಳು ಹೇಗಿರ್ತವೆ, ವೃತ್ತಿ ಗಾಯಕರುಗಳ ಹಾಡುಗಳು ಹೇಗಿರ್ತವೆ ಇವುಗಳನ್ನೆಲ್ಲ ಹೇಳ್ತೀವಿ. ಗೀತೆಗಳಲ್ಲಿ ಇನ್ನೂ ಸ್ವಲ್ಪ ವಿಚಾರ ಮಾತಾಡೋದಿದೆ, ಮಾತಾಡ್ತೀನಿ. ನಾನು ಸಾಮಾನ್ಯ ಗಾಯಕರ ಕುರಿತು ಹೇಳಿದ್ದೀವಿ, ಇನ್ನು ವೃತ್ತಿ ಗಾಯಕರ ಕುರಿತು ಇನ್ನು ಮಾತಾಡೋದಿದೆ. ನಾವು 70ನೇ ಇಸ್ವಿಯಿಂದ ಹಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಜನಪದದ್ದೇ ಆದ ಒಂದು ಹೆಸರನ್ನ ನಾವು ಇಟ್ಕೊಂಡು ವೃಂದವನ್ನ ಬೆಳೆಸಬೇಕು ಅನ್ನೋ ಕಲ್ಪನೆ ಬಂದಾಗ ಫನ್ನಾರು ಜನಪದ ಗಾಯಕರು ಅಂತ ನಮ್ಮನ್ನು ಕರ್ಕೊಂಡು. ಫನ್ನಾರು ಅಂತ ಹೇಳಿದ್ರೆ ಯುಗಾದಿಯ ಹಬ್ಬದ ದಿನ ಅಂದ್ರೆ ಮೊದಲನೆಯ ದಿನ ನೇಗಿಲನ್ನ ಭೂಮಿಗೆ ಹೊಡ್ಕೊಂಡು ಹೋಗುದು, ಅಂದ್ರೆ ಮೊದಲನೇ ಆರ್ ಕಟ್ಟದು ಅಂತ. ಹಾಗೆ ವ್ಯವಸಾಯ ಮಾಡುವುದರ ಮೂಲಕವೇ ಮಾನವನ ಸಂಸ್ಕೃತಿಯ ವಿಕಾಸ ಆಗಿತ್ತು. ಕಲ್ಚರ್ ಅಗ್ರಿಕಲ್ಚರ್ ಇಂದ ಬಂತು ಅಂತ. ಅಗ್ರಿಕಲ್ಚರ್ನೇ ಅದು ಪ್ರಾಚೀನ ಸಂಸ್ಕೃತಿ. ಆದ್ರಿಂದ ಎಲ್ಲಿ ವ್ಯವಸಾಯ ಮಾಡ್ತಾರೋ, ಎಲ್ಲಿ ಬೇಟೆಯ ಜೀವನವನ್ನ ಬಿಟ್ಟ ಮೇಲೆ ಪ್ರತಿನಿತ್ಯ ಒಂದು ಆಹಾರ ಪದಾರ್ಥಗಳಿಗೆ ಪ್ರಾಣಿಗಳು ಸಿಗ್ತಾ ಇದ್ದಾಗ ಹಣ್ಣು ಹಂಪಲುಗಳನ್ನ ತಿನ್ನುವುದು, ಗೆಡ್ಡೆ ಗೆಣಸುಗಳನ್ನ ತಿನ್ನುವುದು, ಕಾಯಿ ಕಸಿಗಳನ್ನ ತಿನ್ನುವುದು ಈ ತರ ಪ್ರಾರಂಭ ಆದಾಗ ಅದು ತಿಂದು ಎಸೆದಂತ ಹೆಂಡತಿರನ್ನೆಲ್ಲ ಗುಹೆಯನ್ನೆಲ್ಲ ಇಟ್ಬಿಟ್ಟು ಅವರೆಲ್ಲ ಬೇಟೆಗೆ ಹೋಗಿ ಬರೋದಕ್ಕೆ ಅವ್ರು ತಿಂದು ಎಸೆದಂತ ಬೀಜಗಳು ಮತ್ತೆ ಹುಟ್ಟಿ ಅದೇ ತರ ಹಣ್ಣುಗಳನ್ನೆಲ್ಲ ಬಿಡ್ತಾ ಇದ್ದಾಗ ಇಂಥದನ್ನು ಬೆಳೆಸೋದ್ರಿಂದ ಪ್ರಾಣಿಗಳು ಆಹಾರವಾಗಿ ಸಿಗ್ತಾ ಇದ್ದಾಗ ಇವುಗಳನ್ನ ತಿನ್ಕೊಂಡು ಬದುಕಬಹುದು ಅನ್ನೋದ್ರಿಂದ ಅಲ್ಲಿಂದ ಪ್ರಾರಂಭ ಆಯ್ತು. ಅದರಿಂದ ಹೆಣ್ಣು ಮೊಟ್ಟ ಮೊದಲನೇ ವ್ಯವಸಾಯಗಾರ. ಹಂಗಂದ್ರೆ ಇವತ್ತಿನ ಜನ ನಂಬಕ್ಕೂ ಸಾಧ್ಯ ಆಗಲ್ಲ, ಅವ್ರು ಬೇಟೆ ಆಡಕ್ ಹೋಗಿದ್ದಾಗ ಮೊಟ್ಟ ಮೊದಲಿಗೆ ಬೀಜಗಳನ್ನ ನೆಟ್ಟು ಬೆಳೆ ತೆಗೆದು ಹಣ್ಣುಗಳು ಮಾಡಿ ಮಕ್ಕಳಿಗೆ ತಿನ್ನಿಸ್ತವಳು ಅಂತ ಹೇಳಿದ್ರೆ ತಾಯಿ. ಅದರಿಂದ ವ್ಯವಸಾಯದ ಮೂಲ ಸೃಷ್ಟಿಕರ್ತಳೆ ತಾಯಿ. ಹಾಗಾಗಿ ಆ ವ್ಯವಸಾಯ ಮಾಡುವ ಒಂದು ಕಲ್ಪನೆ, ಮತ್ತು ಮೊದಲನೇ ದಿನ ಅನ್ನೋದೊಂದು ಕಲ್ಪನೆ, ಮತ್ತು ಹೊನ್ನಾರು ಅಂದ್ರೆ ಚಿನ್ನದ ಜನಕರಾಜ ಇತ್ಯಾದಿಗಳಲ್ಲಿ ಚಿನ್ನದ ನೇಗಿಲಿನಲ್ಲಿ ಭೂಮಿಯನ್ನ ಉತ್ತರು, ಆಮೇಲೆ ಯಾವಾಗ್ಲೂ ಒಂದು ನೇಗಿಲನ್ನ ಹಿಡ್ಕೊಂಡೇ ಓಡಾಡ್ತಾ ಇದ್ದ ಬಲರಾಮ, ಇವೆಲ್ಲ ಇದ್ದಾವಲ್ಲ. ಹಾಗಾಗಿ ಹೊನ್ನಾರು ಅನ್ನುವ ಪದವನ್ನು ಇಟ್ಕೊಂಡು ನಾವು ಒಂದು ವೃಂದವನ್ನ ಪ್ರಾರಂಭಿಸ್ತೇವೆ. ನಮ್ಮ ವೃಂದದಲ್ಲಿ ಅನೇಕ ನೂರಾರು ಜನ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದು ಹಾಡಿ ಅವರು ಮದುವೆ ಆದ್ಮೇಲೆ ಅಥವಾ ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ಮೇಲೆ ಅಥವಾ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅವರವ್ರ ಊರುಗಳಿಗೆ ಹೋದ್ರೂ ಕೂಡ ಮೂಲ ಸಾಹಿತ್ಯವನ್ನ ಮೂಲ ಮಟ್ಟಗಳನ್ನ ಹಾಡಿದ್ರು. ಹಾಗಾಗಿ ನಮ್ಮ ಮಿತ್ರರಾದ ಮೈಸೂರು ಕೃಷ್ಣಮೂರ್ತಿ ನಮ್ಮ ವಿದ್ಯಾರ್ಥಿ, ಮಹಾರಾಜಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದೆ, ಸುಮಾರು 15-20 ವರ್ಷನೇ ಆಗಿದೆ. ಆವಾಗ್ಲಿಂದ ನಮಗೆ ಸಹ ಗಾಯಕರಾಗಿ ಮತ್ತು ನಮ್ಮ ಗಾಯಕರಲ್ಲಿ ಪ್ರಧಾನ ಗಾಯಕರಾಗಿ ಕೆಲಸವನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಮೈಸೂರು ಕೃಷ್ಣಮೂರ್ತಿ ಅಂತ, ಇಲ್ಲೇ ಮೈಸೂರಿನವರು. ಅವರು ಈಗ ಮಂಡ್ಯದ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೈಸೂರು ಉಮೇಶ್ ಮಹಾಜನ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ವೃಂದದವರು ಬಹಳ ಜನ ಇದ್ದಾರೆ, ಇದು ತುಂಬಾ ಪರಿಮಿತವಾದ್ರಿಂದ ಮೂರು ಮಾತ್ರ ಬಂದಿದ್ದೀವಿ. ಈಗ ಒಂದು ಕೋಲು ಪದವನ್ನ ಪರಿಚಯ ಮಾಡಿಕೊಡ್ತೀವಿ. ನಮ್ಮ ಕಾರ್ಯಕ್ರಮನ ಗಣಪತಿಯಿಂದಲೇ ಪ್ರಾರಂಭಿಸಬೇಕು ಅಂತ ಇವಾಗ್ಲೂ, ಯಾಕೆಂತ ಹೇಳಿದ್ರೆ ವಿಘ್ನರಾಜ ಅನ್ನೋ ಕಲ್ಪನೆ ನಮ್ಮ ಹಳ್ಳಿಯವ್ರಿಗೂ ಕೂಡ ಬಂದ್ಬಿಟ್ಟಿದೆ. ನಮ್ಮ ಕಾರ್ಯ ಸುಸೂತ್ರವಾಗಿ ಸುಲಲಿತವಾಗಿ ನಿರ್ವಿಘ್ನವಾಗಿ ನಡೀಬೇಕು ಅಂತ ಹೇಳಿದ್ರೆ ಗಣಪತಿಯನ್ನ ನೆನ್ಕೊಂಡ್ರೆ ಎಲ್ಲವೂ ಲೇಸು ಅನ್ನೋ ಕಲ್ಪನೆ. ಸಿಟಿ ಜನರಿಗೂ ಅದಿದೆ, ಸಿಟಿ ಜನರಿಗೆ ತುಂಬಾ ಭಕ್ತಿ. ಬೆಂಗಳೂರಿನಲ್ಲಿರೋಷ್ಟು ದೇವಸ್ಥಾನಗಳು ನೋಡಿದ್ರೆ ನಮ್ಮ ಹಳ್ಳಿಯವ್ರಿಗೂ ಕೂಡ ದೇವಸ್ಥಾನಗಳು ಅಷ್ಟು ಗೊತ್ತೇ ಇರಲಿಲ್ಲ. ಅವ್ರೇನೋ ದೇವ್ರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಹಳ್ಳಿಯವರು ಇವರಂಗೆ ಮಂತ್ರ ಹೇಳ್ಕೊಂಡು ಮೈಕ್ ಹಾಕೊಂಡು ಮಂತ್ರ ಹೇಳ್ಕೊಂಡು ಆಮೇಲೆ ಅಭಿಷೇಕಗಳು ಇತ್ಯಾದಿ ಏನೇನೋ ಹೊಸ ಹೊಸ
ಸೇವೆಗಳ ಇದಾವಲ್ಲ ಅಂಥದ್ದು ಗೊತ್ತಿಲ್ಲ. ನಾವು ಯಾವ್ದಾರು ಒಂದು ಕೆಲಸವನ್ನು ಪ್ರಾರಂಭಿಸುವಾಗ ನಮ್ಮ ಕೆಲಸ ನಿರ್ವಿಘ್ನವಾಗಿ ನಡಿಬೇಕು, ಸರಾಗವಾಗಿ ನಡಿಬೇಕು, ಸುಲಲಿತವಾಗಿ ನಡಿಬೇಕು, ಸುಖಾಂತವಾಗಬೇಕು ಅನ್ನೋದಕ್ಕೋಸ್ಕರ ಗಣಪತಿಯನ್ನು ಪೂಜಿಸೋದು ರೂಢಿ. ಗಣಪತಿ ಅಂತ ಹೇಳಿದ್ರೆ ಅವ್ರಿಗೆ ಕಲ್ಲಿನ ವಿಗ್ರಹ, ಬೆಳ್ಳಿಯ ವಿಗ್ರಹ, ಕಂಚಿನ ವಿಗ್ರಹ ಇಂಥವೇನು ಇಲ್ಲ. ಅವರು ಒಂದಿಷ್ಟು ಕಾತ್ರ ಸಗಣಿಯನ್ನು ತೆಗೆದು ಆ ಸಗಣಿ ಮುಂಡೆಗೆ ಗರಿಕೆ ಪತ್ರೆಗಳನ್ನು ಚುಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಒಂದು ಗಂಧದ ಕಡೆಯಿಂದ ಕರ್ಪೂರದಿಂದ ಬೆಳಗಿ ನಮ್ಮ ಕಾರ್ಯ ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸುವಾಗ ಹೀಗೇನ್ ಹಾಡೇನು ಹೇಳೋದಿಲ್ಲ, ಆದರೆ ಜನಪದ ಕಾರ್ಯಕ್ರಮ ಪ್ರಾರಂಭಿಸುವಾಗ, ಕೋಲಾಟ ಪ್ರಾರಂಭಿಸುವಾಗ ಗಣಪತಿಯಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ. ಅವ್ರಿಗೂ ಕೂಡ ಗಣಪತಿಯ ಬಗ್ಗೆ ಭಯ ಇದೆ. ನಾವು ಒಂದು ಗಣಪತಿಯನ್ನು ಕುರಿತ ಪ್ರಾರ್ಥನೆ ಮೂಲಕ ಕೆಲವು ಮಟ್ಟಿಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನೆ, ಮಂಜುನಾಥ್, ಬಹಳ ಪ್ರಸಿದ್ಧ ಗಾಯಕ, ಅನೇಕ ಆರ್ಕೆಸ್ಟ್ರಾಗಳಲ್ಲಿ ಹಾಡಿದೆ. ಇದು ನಮ್ದು ಆರ್ಕೆಸ್ಟ್ರಾ ಅಲ್ಲ, ನಮ್ಮ ಮೂರ್ಕೆಸ್ಟ್ರಾ, ಮೂರೇ ಜನ ಇದ್ದೀವಿ. ಈಗ ಅವನೊಬ್ಬನ ಸೇರಿಸ್ಕೋತೀವಿ, ಬರೋಣ. ನಮ್ಮಷ್ಟು ವಿದ್ಯಾರ್ಥಿನೇ ಆತನು ಕೂಡ. ಈಗ ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದ ಲಿಕಾಯ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದ ಲಿಕಾಯ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದ ಲಿಕಾಯ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ. ಉದ್ದು ಹೋಳಿಗೆ ತುಪ್ಪ ಗಣನಾಯಕ, ನಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ದೊನ್ನೆ ಮೇಗ್ಲ ಬಾಳೆಹಣ್ಣು ಗಣನಾಯಕ, ನಿಮಗೆ ಕಳಿ ಅಡ್ಕೆ ತಿಗುರೆಲೆ ಗಣನಾಯಕ. ಕೊಂಬೆ ಮೇಗ್ಲ ನಿಂಬೆ ಹಣ್ಣು ಗಣನಾಯಕ, ನಿನಗೆ ಒಡುಗಾಯಿ ಹಿಡುಗಾಯಿ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಕರ್ಪೂರ ಸಾಮ್ರಾಣಿ ಗಣನಾಯಕ, ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ. ಹಸುರಂಗಿ ಕಾಲ್ಗಡ್ಗ ಗಣನಾಯಕ, ನಿಮಗೆ ಕುಶಲದ ಮೇಲು ಕಟ್ಟು ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಮೂಷಕ ವಾಹನ ಗಣನಾಯಕ, ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ. ನಿಮಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ಗಣನಾಯಕ, ನೀನು ಎದ್ದು ಬರಯ್ಯ ಸಿದ್ಧಿ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಬಿಲ್ಪತ್ರೆ ವನದಲ್ಲಿ ಗಣನಾಯಕ, ನಿನ್ನ ಧ್ಯಾನ ಮಾಡಿ ನೆಂದೆವಯ್ಯ ಗಣನಾಯಕ. ಕಂಟಕ ಹರ ನೀನು ಗಣನಾಯಕ, ನಮಗೆ ವರವನ್ನು ಪಾಲಿಸಯ್ಯ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ 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 ಗಣನಾಯಕ. ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ವೀರೈ ವೀರೈ ವೀರತ್ತೈ. ಕೋಲು ಪದಗಳಲ್ಲಿ ನೂರಾರು ಸಾವಿರಾರು ಗೀತೆಗಳಿದ್ದವು. ಆದರೆ ಒಂದು ವಿಚಿತ್ರ ಅಂತ ಹೇಳಿದ್ರೆ ಹೆಚ್ಚು ವೈವಿಧ್ಯಮಯವಾದ ತಾಳಗಳೇನಿಲ್ಲ ಅವುಗಳು. ಕೋಲು ಹೊಡೆಯೋದು ಸ್ವಲ್ಪ ಸ್ವಲ್ಪ ಭಿನ್ನವಾಗ್ಬೋದೆ ಹೊರತು ಹೆಚ್ಚು ತಾಳಗಳನ್ನ ನಾವು ಗುರುತಿಸಕ್ಕಾಗೋದಿಲ್ಲ. ಒಂದೇ ಒಂದು ಕೋಲು ಪದ ಮತ್ತೊಂದು ಕೋಲು ಪದದ ಅದೇ ಮಟ್ಟದಿಂದಾಗಿದ್ದು ಅದರ ಸೊಲ್ಲು ಅಂದ್ರೆ ಪಲ್ಲವಿ ಒಂದೇ ಆಗಿದ್ರು ಕೂಡ ಚರಣಗಳಲ್ಲಿ ಬೇರೆ ಬೇರೆ ಆಗುವಂತದ್ದು ಕೂಡ ಕೆಲವು ಉದಾಹರಣೆಗಳಿವೆ. ಒಂದು ಉದಾಹರಣೆ ಗೀಜುಗನ ಪದ. ಒಂದು ಗೀಜುಗ ಬಹಳ ಮಾರ್ಮಿಕವಾದ ಗೀತೆ. ನಮ್ಮ ಜನಪದರು ಸಾಹಿತ್ಯಿಕವಾಗಿ ಕೂಡ ಸಂಕೇತಗಳನ್ನ ಬಳಸ ಗೀಜುಗ ಇಲ್ಲಿ ಒಂದು ಸಂಕೇತ ಆಗಿದೆ. ಸಂಕೇತ ಹೇಗಾಗಿದೆ ಅಂತ ಹೇಳಿದ್ರೆ ಗೀಜುಗ ಸುಂದರವಾದ ಗೂಡನ್ನ ಕಟ್ಟುತ್ತೆ. ಆ ಗೂಡಿನ ಒಳಗೆ ವಾಸವಾಗಿರ್ತದೆ. ಆ ವಾಸವಾಗಿರೋದು ತನ್ನ ಸಂಬಂಧಗಳನ್ನೆಲ್ಲ ಬೆಳೆಸ್ಕೊಂಡಿರ್ತದೆ. ಅಂತ ಗೀಜುಗ ಆ ಗೂಡನ್ನ ಬಿಟ್ಟು ಅನಿವಾರ್ಯವಾಗಿ ಹೋಗ್ಬೇಕಾಯ್ತು. ಅದನ್ನ ಇಲ್ಲೇನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ಜೀವನವೇ ಈ ಗೂಡು, ಅದರಲ್ಲಿ ವಾಸವಾಗಿರುವಂತದ್ದೇ ಈ ಪ್ರಾಣ. ದೇಹವೇ ಗೂಡು, ಇದು ಪ್ರಾಣ. ಆ ಪ್ರಾಣ ಪಕ್ಷಿ ಹಾರೋದಾಗ ಆ ಗೂಡು ವ್ಯರ್ಥವಾಯಿತು. ಇಲ್ಲೇನ್ ಮಾಡ್ತೀವಿ ನಾವು, ಏನಾದ್ರೂ ಕಷ್ಟಗಳು ಬಂದಾಗ
ಲೋ ಮಗ ನೀನೇನು ಅದ್ರ ಕಬಡ ನಾನಿದ್ದೀನಿ ನನ್ನ ಪ್ರಾಣ ಕೊಟ್ಟು ಬೇಕಾದ್ರೆ ನಿನ್ನ ಉಳಿಸ್ಕೊತೀವಿ ಅಂತ ಹೇಳ್ತೀವಿ ಅಷ್ಟೇ. ಯಾರಿಗೆ ಯಾರು ಪ್ರಾಣವನ್ನು ಕೊಡಕ್ಕಾಗೋದಿಲ್ಲ, ಯಾರಿಗೆ ಯಾರು ಆಯುಷ್ಯವನ್ನು ಕೊಡಕ್ಕಾಗೋದಿಲ್ಲ. ಹಂಗ ಆಯ್ತದೆ ಅಂತ ಹೇಳಿ ಯಯಾತಿ ಕಥೆಯನ್ನ ಹೇಳ್ತೀವಿ. ಯಯಾತಿಗಳು ಇಲ್ಲ, ಆ ತರ ಯಯಾತಿಗೆ ಹರೆಯವನ್ನು ಕೊಟ್ಟಂತ ಹುಡುಗರು ಈಗ ಯಾರು ತಂದೆಗಳಿಗೆ ಕೊಡಿಸಿದ್ರಾಗಿಲ್ಲ. ಅದರಿಂದ ಅಸಾಧ್ಯವಾದದನ್ನ ನಾವು ಸಾಧ್ಯ ಅಂತ ಹೇಳ್ತೀವಿ. ಆದ್ರೆ ಸಾಯುವ ಸಂದರ್ಭದಲ್ಲಿ ಯಾರಾದ್ರೂ ಬದುಕಿಸ್ಕೊಳಕ್ ಸಾಧ್ಯನಾ? ವೈದ್ಯರಿಗೂ ಕೂಡ ಸಾಧ್ಯ ಆಗಲ್ಲ. ಆದ್ರಿಂದ ಯಾರೋಗಿ ಜುಗ ನೀನ ಯಾರೋಗಿ ಜುಗ, ನೀನು ಹಾರಿ ಹೋಗುವಾಗ ನೀನ ಯಾರೋಗಿ ಜುಗ ಅಂತ ಹೇಳಿ, ಆತ ನೀನು ಹಾರಿ ಹೋಗುವಾಗ ನಿನ್ನ ಯಾರು ರಕ್ಷಿಸ್ತಾರೆ ಅಂತ ಒಂದು ಗೀತೆ, ಒಂಥರ ಆಧ್ಯಾತ್ಮದ ಅಥವಾ ಆತ್ಮವನ್ನು ಕುರಿತ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಈ ಗೀತೆಯನ್ನ ಹಾಡಿದ್ದಾರೆ. ಅದ್ರ ಮಟ್ಟು ಹಾಡ್ಬೇಕು, ಅದ್ರ ಮಟ್ಟು ಹೇಳ್ತೀನಿ. ಬಾರಗಿ ಜುಗ ಸೈ ಬಾರಗಿ ಜುಗ, ನೀನು ಹಾರ ಮುತ್ತಿ ನರಗಿಣಿ ಬಾರಗಿ ಜುಗ. ಬಾರಗಿ ಜುಗ ಸೈ ಬಾರಗಿ ಜುಗ, ನೀನು ಹಾರ ಮುತ್ತಿ ನರಗಿಣಿ ಬಾರಗಿ ಜುಗ. ಅತ್ತಿ ಬನ್ನಿಕೆ ಸೈ ಫೋದನ್ಗಿ ಜುಗ, ಅಲ್ಲಿ ಅತ್ತೆರಿಬ್ರು ಕಾದು ಕೂತಾರ್ ಬಾರಗಿ ಜುಗ. ಹೀಗೆ ಅತ್ತೆನ್ ಹೇಳ್ತಾನೆ, ಮಾವನ್ ಹೇಳ್ತಾನೆ, ಅಕ್ಕನ್ ಹೇಳ್ತಾನೆ, ಅಣ್ಣನ್ ಹೇಳ್ತಾನೆ, ಹೆಂಡತಿರ್ನ ಹೇಳ್ತಾನೆ, ಹೀಗೆಲ್ಲರನ್ನು ಹೇಳ್ಕೊಂಡು ತಂದೆ ತಾಯಿಗಳನ್ನ ಮಾತ್ರ ಹೇಳ, ತಂದೆ ತಾಯಿಗಳನ್ನ ಮಾತ್ರ, ಎಲ್ಲರನ್ನೂ ನಮ್ಮ ಸಂಬಂಧಿಕರೇ. ಆದ್ರೆ ಈ ಸಂಬಂಧಿಕರು ಬೇಕು ಅಂದ್ರೆ ಬಿಟ್ಟೋಗ್ಬಿಡ್ಬೋದು. ಆದ್ರೆ ಆ ತಾಯಿ ಮತ್ತು ತಂದೆ ಮಕ್ಕಳ ಸಂಬಂಧ ಇದೆಲ್ಲ, ಅದನ್ನ ಏನ್ ಕಾರಣಕ್ಕೂ ಬಿಡ್ಸಕ್ಕಾಗೋದಿಲ್ಲ. ಅದರಿಂದ ಯಾರಾಗಿದ್ದಕ್ಕಂದ್ರೆ ತಂದೆ ತಾಯಿಗಳೇ ಹಡದವರು, ಅವ್ರನ್ನ ನೀವ್ ಯಾರು ಅಂತ ಕ್ವಶನ್ ಮಾಡಂಗಿಲ್ಲ. ಅವ್ರು ಪ್ರಾಣ ಕೊಡೋದಕ್ಕಿಂತ ಹೆಚ್ಚಾಗಿ ನಿಮ್ ಜನ್ಮ ಕೊಟ್ಟಿದ್ರಲ್ಲ ಅದೇ ಅವ್ರು ಪ್ರಾಣ ಕೊಟ್ಟಿದ್ದು. ಅದರಿಂದ ಆ ಗೀತೆನಲ್ಲಿ ತಂದೆ ತಾಯಿಗಳನ್ನ ಬಿಟ್ಟು ಕೊನೆಗೆ ಇವರೆಲ್ಲಾ ಇದ್ದಾರೆ ನಿಜ, ನಾನಿದ್ದೀನಿ ನಾನಿದ್ದೀನಿ, ನಾನ್ ಬದುಕಿಸ್ತೀನಿ ನಾನ್ ಬದುಕಿಸ್ತೀನಿ ಅಂತಾರೆ. ಆದ್ರೆ ಯಾರೋಗಿ ಜುಗ ನಿನ್ನ ಯಾರೋಗಿ ಜುಗ, ನೀನು ಹಾರಿ ಹೋಗುವಾಗ ನಿನ್ನ ಯಾರೋಗಿ. ಹೀಗೆ ಎರಡೆರಡೆ ಸಾಲಿನ ಚರಣಗಳು ಪುನರಾವರ್ತನೆಗೊಳ್ಳುತ್ತವೆ. ಆದ್ರೆ ಅದೇ ರಾಗಗಳಲ್ಲಿ ಅನೇಕ ಹಾಡುಗಳಿವೆ, ಅನೇಕ ಹಾಡುಗಳಲ್ಲಿ ಚರಣಗಳು ಈ ರೀತಿ ಬರೋದಿಲ್ಲ. ಚಂಡಾಡಿರೋ ಚಂಡೀಡಾಡಿರೋ ನಮ್ಮ ದುಂಡು ಮದೇವನ ಕೊಂಡಾಡಿರೋ, ಚಂಡಾಡಿರೋ ಚಂಡೀಡಾಡಿರೋ. ಇದು ಬಾರಗಿ ಜುಗ ಸೈ ಬಾರಗಿ ಜುಗ. ನಾವು ಮೊದ್ಲು ಹೇಳಿದ್ದೀವಿ ಪರಿಮಿತವಾದ ಮಟ್ಟುಗಳು ಅವ್ರ ಹತ್ರ ಇರೋದು, ಅನೇಕ ವಿಧವಾದ ಮಟ್ಟುಗಳನ್ನ ಹೇಳೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಇದ್ದುದ್ರಲ್ಲೇ ಬೇರೆ ಬೇರೆ ವೈವಿಧ್ಯತೆಯನ್ನು ಹೇಗೆ ಸಾಧಿಸ್ತಾರೆ ಅಂತ. ಅವರು ಅತ್ತಿವನ್ನಕ್ಕೆ ಸೈ ಹೋದನ್ಗಿ ಜುಗ, ಅಲ್ಲಿ ಅತ್ತೆರಿಬ್ರು ಕಾದು ಕೂತವ್ರು ಬಾರಗಿ. ಈ ಮಟ್ಟಿನಲ್ಲಿ ಚರಣಗಳಿದ್ರೆ ಇಲ್ಲಿ ತಾಲ ಮನೆ ಗಂಜಿ ಕಟ್ಟಿದ ಹುಲಿ ಗಂಜಿ, ಹುಲಿ ಗಂಜಿ ಹುಲಿಯ ಮರಿ ಗಂಜಿ ನಮ್ಮ ದುಂಡು. ಚರಣನೆ ಚೇಂಜ್ ಆಯ್ತು ಅಲ್ಲಿ. ಬಾರಗಿ ಜುಗ ಸೈ ಬಾರಗಿ ಜುಗ, ನೀನು ಹಾರ ಮುತ್ತಿ ನರಗಿಣಿ ಬಾರಗಿ ಜುಗ. ಅತ್ತಿವನ್ನಕ್ಕೆ ಸೈ ಹೋದನ್ಗಿ ಜುಗ, ಅಲ್ಲಿ ಅತ್ತೆರಿಬ್ರು ಕಾದು ಕೂತಿರ್ ಬಾರಗಿ ಜುಗ. ಇಲ್ಲಿ ಕತ್ತಾಲ ಮನೆ ಗಂಜಿ ಕಟ್ಟಿದ ಹುಲಿ ಗಂಜಿ, ಹುಲಿ ಗಂಜಿ ಹುಲಿಯ ಮರಿ ಗಂಜಿ ನಮ್ಮ ದುಂಡು ಮಾದೇವನ ಕೊಂಡಾಡಿರೋ ಚಂಡಾಡಿ. ಹೀಗೆ ವೈವಿಧ್ಯ. ಇದು ತ್ರಿಪದಿನ ಬಳಸ್ಕೊಂಡ ರೀತಿ. ಇನ್ನೊಂದ್ರಲ್ಲಿ ಇನ್ನೊಂದು ಗೀತೆ ತ್ರಿಪದಿ ಅಲ್ಲ ಅದು, ಇದು ಇದು ಅದೇ ಮಟ್ಟಿನಲ್ಲಿ ಬರುತ್ತೆ. ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕರ್ಣಿಯಾದ ಬನ್ನಿ ಮಾದಯ್ಯ. ಎರಡು ಸಾಲಿನ ಚರಣವನ್ನ ಒಂದ್ ಪಲ್ಲವಿಗೆ ಬಳಸ್ಕೊಂಡ್ರು, ತ್ರಿಪದಿಯನ್ನ ಇನ್ನೊಂದ್ ಪಲ್ಲವಿಗೆ ಬಳಸ್ಕೊಂಡ್ರು. ಇದೇ ಮಟ್ಟಿನ ಪಲ್ಲವಿಗೆ ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕರ್ಣಿಯಾದ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕರ್ಣಿಯಾದ ಬನ್ನಿ ಮಾದಯ್ಯ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜಣ, ನಿಮ್ಗೆ ಜೇನು ಮಲ್ಲೆಗಿಂದ ಬಂದ ಜೇನು ಮಜ್ಜಣ. ಯಳಂದೂರಿನಿಂದ ಬಂದ ಎಳ್ನೀರ್ ಮಜ್ಜಣ, ನಿಮ್ಗೆ ಸರ್ಗೂರಿನಿಂದ ಬಂದ ಎಣ್ಣೆ ಮಜ್ಜಣ. ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕರ್ಣಿಯಾದ ಪಲ್ಲವಿಯ ಮಟ್ಟು ಎಲ್ಲದರಲ್ಲೂ ಒಂದೇ ಇದೆ, ಆದ್ರೆ ಚರಣಗಳಲ್ಲಿ ಹೇಗೆ ವೈವಿಧ್ಯವನ್ನು ಸಾಧಿಸ್ತದೆ. ಹೀಗೆ ಅನೇಕ ಗೀತೆಗಳು ಒಂದೇ ಮಟ್ಟಿನಲ್ಲಿರೋ ಕೇಳ್ತಾ ಇದ್ದಾವೆ, ಆದ್ರೆ ಚರಣಗಳಲ್ಲಿ ಬೇರೆ ಬೇರೆಯಾಗಿ ಪರಿವರ್ತನೆ ಹೊಂದಿದೆ. ಅದರಿಂದ ನಾವು ಮೊದಲೇ ಹೇಳಿದ್ದೀವಿ ವೈವಿಧ್ಯಗಳು ಅನೇಕವನ್ನ ಸಾಧಿಸುವುದಕ್ಕೆ ಇವರಿಗೆ ಅಸಾಧ್ಯ, ಆದ್ರಿಂದ ಆ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಹೀಗೆ ಕೋಲು ಪದಗಳನ್ನ ಇನ್ನೊಂದು ಯಾವ್ದಾರು ಅಂದ್ರೆ ಅದೇ ಮಟ್ಟಿನ ಮತ್ತೊಂದು ಪಲ್ಲವಿಗೆ ಚಿಂಚನೀರಿ ಭೈರವನ ಕುರಿತ ಒಂದು ಹಾಡು. ಎಲ್ಲವನೋ ಶಿವನೆಲ್ಲವನೋ ಸ್ವಾಮಿಯೆಲ್ಲವನೋ ಗುರು ಎಲ್ಲವನೋ, ಎಲ್ಲವನೋ ಶಿವನೆಲ್ಲವನೋ ಸ್ವಾಮಿಯೆಲ್ಲವನೋ ಗುರು ಎಲ್ಲವನೋ. ಅಲ್ಲವನಿಲ್ಲವನೆಲ್ಲವನೋ ಸ್ವಾಮಿಯೆಲ್ಲವನೋ ಗುರು ಎಲ್ಲವನೋ. ಎಲ್ಲವನೋ ಶಿವನೆಲ್ಲವನೋ ಸ್ವಾಮಿಯೆಲ್ಲವನೋ ಗುರು ಎಲ್ಲವನೋ. ಅನ್ನದನಿಸಿದ್ದ ಎಲ್ಲವನೋ ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನೋ, ಅನ್ನದಾನಿಸಿದ್ದ
ಸಿದ್ಧ ಎಲ್ಲವನು ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನು ಅರೆ ಮೇಲೆ ಅನ್ನದಾನಿ ಎಲ್ಲವನು ಒಳ್ಳೆ ಗಿರಿ ಮೇಲೆ ಬೈರುವ ಎಲ್ಲವನು ಎಲ್ಲವನು ಶಿವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಎಲ್ಲವನು ಶಿವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಅಲ್ಲವನಿಲ್ಲವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಎಲ್ಲವನು ಶಿವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಮರುಗ ಮಲ್ಲಿಗೆ ಜಾಜಿ ಎಲ್ಲವನು ಒಳ್ಳೆ ನವಿಲು ದರಿ ಕಂತೆ ಎಲ್ಲವನು ಮರುಗ ಮಲ್ಲಿಗೆ ಜಾಜಿ ಎಲ್ಲವನು ಒಳ್ಳೆ ನವಿಲು ಗರಿ ಕಂತೆ ಎಲ್ಲವನು ಮುಕ್ಕಣ್ಣ ಮೂರ್ತಿ ಎಲ್ಲವನು ಒಳ್ಳೆ ಸರ್ಪಭೂಷಣ ಶಿವನೆಲ್ಲವನು ಎಲ್ಲವನು ಶಿವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಎಲ್ಲವನು ಶಿವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಎಲ್ಲವನಿಲ್ಲವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಎಲ್ಲವನು ಶಿವನೆಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಸ್ವಾಮೆಲ್ಲವನು ಗುರು ಎಲ್ಲವನು ಕೋಲು ಪದಗಳು ಇನ್ನು ಬೇಕಾದಷ್ಟಿದ್ದಾವೆ, ಆದ್ರೆ ಬರೀ ಕೋಲು ಪದಗಳನ್ನ ಹಾಡ್ತಾ ಇದ್ರೆ ಇನ್ನೂ ಹಾಡೋದ್ ಬೇಕಾದಷ್ಟಿದೆಯಲ್ಲ. ಅದರಿಂದ ವೈವಿಧ್ಯಕ್ಕೋಸ್ಕರ ಬೇರೆ ಇನ್ನೊಂದು ಹಾಡ್ತೀವಿ. ಅದು ಒಂದೇ ರಾಗವನ್ನ ಮೂರು ಹಾಡುಗಳಲ್ಲಿ ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಬಹುಶಃ ಇನ್ನೂ ಬೇಕಾದಷ್ಟಿದ್ದಾವೆ ನಮ್ಮ ಮಿತಿನಲ್ಲಿ. ಗಣಪತಿಯನ್ನು ಕುರಿತು ಹಾಡುವಾಗ ಜಲ್ಲೀರ್ ಜಂಗಿನ ಪಾದಕ್ಕೆ ಶರಣೆಂದ ಮುದ್ದು ಬೆನ್ಕನ್ನ ಪಾದಕ್ಕೆ ಜಲ್ಲೀರ್ ಜಂಗಿನ ಪಾದಕ್ಕೆ ಶರಣೆಂದ ಮುದ್ದು ಬೆನ್ಕನ್ನ ಪಾದಕ್ಕೆ ಆನೆ ಮೊಕಾದವನೆ ಆನೆ ಸೊಂಡ್ಲಾದವನೆ ಆನುವಾಳು ಏರಿ ಮೇಲೆ ಬರುವನೆ ಶರಣೆಂದ ಜಲ್ಲೀರ್ ಜಂಗಿನ ಪಾದಕ್ಕೆ ಶರಣೆಂದ ಮುದ್ದು ಬೆನ್ಕನ್ನ ಪಾದಕ್ಕೆ. ಇದನ್ನೇ ಮತ್ತೆ ಬೇರೆ ಹಾಡಿಗೆ ಹೇಗೆ ಪಲ್ಲವಿನೇ ಬದಲ ಪಲ್ಲವಿನ ಅದೇ ರಾಗದಲ್ಲಿ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಅಕ್ಕನ ಮಗಳಲ್ಲೋ ಚಿಕ್ಕ ಪ್ರಯಾವಲ್ಲೋ ಅಕ್ಕನ ಮಗಳಲ್ಲೋ ಚಿಕ್ಕ ಪ್ರಯಾವಲ್ ಚಿಕ್ಕೇರಿ ಗೆರಿ ಮೇಲೆ ಬರುವಾಗ ಹೂವಿನ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ಒಂದು ರಾಗವನ್ನ ಇನ್ನೊಂದು ಹಾಡಿಗೆ ಬಳಸ್ಕೊಂಡಿದ್ದಲ್ದೇನೆ ಅದೇ ರೀತಿ ಮತ್ತೊಂದು ಯೇಸು ದಿನೆಂದು ಮರೆಯಲು ನಲ್ಲನ ದಾರಿ ಯೇಸು ಕಲೆಂದು ಮರೆಯಲು ಯೇಸು ದಿನೆಂದು ಮರೆಯಲು ನಲ್ಲನ ದಾರಿ ಯೇಸು ಕಲೆಂದು ಮರೆಯಲು ನೀಸಲಾರ್ದ ಹೆಣ್ಣು ಜನ್ಮ ಗಾಸ್ ಮಾಡ್ಗ ದವ ಕಡ್ದು ಪೂಸ್ ಮಾಡ್ ಬೆಲ್ಲವ ಕೊಟ್ಟು ಲೇಸು ಮಾಡಿ ಹೋದನ್ನ. ಹೀಗೆ ಒಂದೇ ರಾಗ ಅನೇಕ ಹಾಡುಗಳಲ್ಲಿ ಕಾಣಿಸ್ಕೊತದೆ. ಇದು ಒಂದೇ ಪ್ರದೇಶದಲ್ಲಲ್ಲ, ಯಾವುದೋ ಪ್ರದೇಶದಲ್ಲಿ ಅವ್ರಿಗೆ ಈ ರಾಗ ಗೊತ್ತು, ಇವ್ರಿಗೆ ಇನ್ನೊಬ್ಬಂದ್ ರಾಗ ಗೊತ್ತು. ಹೀಗೆ ಒಂದೇ ರಾಗವನ್ನು ಎಲ್ಲಾ ಕಡೆಯಲ್ಲೂ ಹಾಡ್ತಾವ್ರೆ ಅಂತಲೇ ಕೇಳಿಸ್ತಿರ್ತದೆ. ಅದು ಅವರು ಇದನ್ನ ಒಂದನ್ನ ಅನುಸರಿಸಿ ಇನ್ನೊಂದನ್ನ ಹೇಳಿದ್ರು ಅಂತಲ್ಲ, ಅವ್ರವ್ರಿಗೇನೆ ಅಂತ ಕಲ್ಪನೆ ಬಂದೈತೆ, ಅಥವಾ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಪ್ರಭಾವಿತನಾಗಿರ್ಬೋದು. ಇಡೀ ಭಾರತದಾದ್ಯಂತ ಸಂಚಾರ ಮಾಡ್ಕೊಂಡು ಬನ್ನಿ, ಆ ಟ್ರೈಬಲ್ ಏನೇನು ಹಾಡ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ. ಕೇಳಿದ್ರೆ ಈ ತರ ಹಾಡೋದನ್ನ ಇನ್ನೆಲ್ಲ ಕೇಳಿದ್ದನ್ನೆಲ್ಲ ಅನ್ನಿಸ್ತದೆ ಹೊರತು ಇದು ಹೊಸದು, ಇದು ನಾವು ಕೇಳದೆ ಇರೋದು ಅಂತ ಅನಿಸೋದೇ ಇಲ್ಲ. ಸುಮಾರು ಇಡೀ ಕರ್ನಾಟಕದ ಎಲ್ಲಾ ಜನಪದ ಗೀತೆಗಳನ್ನ ನೀವು ಕೇಳ್ಬಿಟ್ಟು ಅನಂತರ ನೀವು ಬಂಗಾಳಕ್ಕೋ ಒರಿಸ್ಸಾಕೋ ಎಲ್ಲ ಹೋಗಾಡಿದ್ರೆ ಅಲ್ಲಿ ಜನಪದ ಗೀತೆಗಳನ್ನ ಹಾಡಿಸ್ರೆ ಹೆಚ್ಚು ಕಡಿಮೆ ಇದೇ ಮಟ್ಕೊಳಿರ್ತವೆ. ಅದ್ರಿಂದ ಇವರಿಂದ ಅವ್ರು ಪ್ರಭಾವಿತರಾದ್ರು ಅವರಿಂದ ಇವ್ರು ಪ್ರಭಾವಿತರಲ್ಲ, ಆ ಜನಪದರಿಗೆ ತಮ್ಮ ಮಿತಿನಲ್ಲಿ ಹೀಗೆ ಹಾಡ್ಬೋದು ಅಂತೇಳಿ ತಮ್ಮದೇ ಪರಿಮಿತ ಮಟ್ಟುಗಳನ್ನ ಕಟ್ಕೊಂಡು ಹಾಡಿದ್ದಾರೆ. ಹೀಗಾಗಿ ಯೇಸು ದಿನೆಂದು ಮರೆಯಲು ಅದು ಹಾಸನ ಜಿಲ್ಲೆದು, ಆಮೇಲೆ ಇದು ನಮ್ಮ ಮೈಸೂರು ಜಿಲ್ಲೆದು. ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಇದು ಈ ಮೈಸೂರು ಜಿಲ್ಲೆದು. ಆದ್ರೆ ಇವರು ಅದನ್ನ ಕೇಳಿಲ್ಲ, ಅವ್ರು ಇದನ್ನ ಕೇಳಿಲ್ಲ ಅಂತಲ್ಲ, ಕೇಳಿರ್ಲಬಹುದು, ಕೇಳದೆ ಇರಲೇ ಕೇಳ್ದೇನೆ ಇರ್ಬೋದು. ಆದ್ರೆ ಅಂತ ಸಾಮರ್ಥ್ಯ, ತಾವೇ ಒಂದು ಗೀತೆಯನ್ನು ಹುಟ್ಟಾಕುವಂತ ಮಟ್ಟನ್ನು ಹುಟ್ಟಾಕುವಂತ ಸಾಮರ್ಥ್ಯ ಜನಪದರಿಗಿದೆ. ಯಾಕೆಂತ ಹೇಳಿದ್ರೆ ಗೀತೆಗಳನ್ನ ಹುಟ್ಟಾಕೋದು ಅವ್ರಿಗೆ ಅಷ್ಟು ಸ್ವಲ್ಪ, ಹಾಗೆ ರಾಗಗಳನ್ನ ಹುಟ್ಟಾಕೋದು ಅಷ್ಟೇ ಸ್ವಲ್ಪ. ಏನಂತ ಹೇಳಿದ್ರೆ ಗೀತೆ ಹೇಗೆ ಉದ್ಭವ ಸನ್ನಿವೇಶಕ್ಕೆ ತಕ್ಕಂತೆ ಆಶು ಪ್ರತಿಭೆಯಿಂದ ಆ ಗೀತೆಗಳನ್ನ ಸೃಷ್ಟಿ ಮಾಡ್ತಾನೆ ಅನ್ನಿಸ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಮಾದೇಶ್ವರ ಬೆಟ್ಟಕ್ಕೆ ನಾವು ಹೋಯ್ತಾ ಇದ್ದ ಕಾಲದಲ್ಲಿ ಯಾರೋ ಒಬ್ಬ ಒಂದು ಗುಂಪು ಹೋಯ್ತಿರ್ತದೆ, ಇವತ್ತು ಬಸ್ಸಿನಲ್ಲಿ ಹೋಗ್ತಾರೆ ಅವತ್ತು ನಡ್ಕೊಂಡು ಹೋಗ್ಬೇಕಾಯ್ತು. ಆ 70 ಹಿಂದಿನ ವರ್ಷಗಳಲ್ಲಿ
ಆಗ ಆ ಗುಂಪಿನ ಹಳ್ಳಿ ಹುಡುಗರು ಹೋಯ್ತಾರವಾಗ ಒಬ್ರಿಗಿಂತ ಒಬ್ರು ದೊಡ್ಡ ಗಾಯಕರು ಅನ್ನಿಸ್ಕೋಬೇಕು ಅಂತ ಅಥವಾ ಪ್ರತಿಭಾವಂತರು ಅನ್ನಿಸ್ಕೋಬೇಕು ಅಂತ ನಿನಗೇನು ಕಡಿಮೆ ನಾನು ಅಂತ ಹೇಳಿ ಯಾವನ ಮಾ ಮಲ್ಲಿಗೆ ಹೂ ನಂಗೆ ಚಲ್ಲೀವು ನಿನ ಪರಸೆ ಚಲ್ಲಾಟಗಾರ ಮಾದಪ್ಪ ಚಲ್ಲಾಟಗಾರ ಮಾದಪ್ಪ ನಿನ ಪರಸೆ ಕಲ್ಲತ್ತಿ ಕಣವೇ ಗಿಳಿದಾವು ಕೀಹಿ ಅಂತ ಕೂಗ್ತಾರೆ ಕಿಲ್ಲಲಿಯ ಪದಗಳು ಅಂತ ಹೆಸರು ದಾರಿನಲ್ಲಿ ಹೋಯ್ತಾರವಾಗ ಆಯಾಸ ಕಾಣದೇ ಇರಲಿ ಅಂತೇಳಿ ಹಿಂಗೆ ಹಾಡ್ಕೊಂಡು ಹೋಗೋದು ಈಗ ಮಲ್ಲಿಗೆ ಹೂ ನಂಗೆ ಚೆಲ್ಲಿವು ನಿನ ಪರಸೆ ಅಂತ ಅವನು ಹಾಡದ ಮೇಲೆ ಇನ್ನೊಬ್ಬ ಏನಾರ ಹಾಡಬೇಕು ಆವಾಗ ಅವನು ತಕ್ಷಣ ಆಶುಪ್ರತಿಭೆ ಅಲ್ಲಿ ಕೆಲಸ ಮಾಡ್ತದೆ ಅವನು ನಮ್ಮೂರಲ್ಲಿ ಇನ್ನೇನು ಹೂಗಳವಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಆಗ ತಕ್ಷಣ ಉಚ್ಚಳ್ಳ ಹೂ ನಂಗೆ ಹೆಚ್ಚಿವು ನಿನ ಪರಸೆ ಅದೇ ಲಯ ಅದೇ ಛಂದಸ್ಸು ಅದೇ ಪ್ರಸಬದ ರಚನೆ ಉಚ್ಚಳ್ಳ ಹೂ ನಂಗೆ ಹೆಚ್ಚಿವು ನಿನ ಪರಸೆ ಹೆಚ್ಚಾಳಗಾರ ಮಾದಪ್ಪ ಹೆಚ್ಚಾಳಗಾರ ಮಾದಪ್ಪ ನಿನ ಪರಸೆ ಹೆಚ್ಚಿವು ಕೌದಳ್ಳಿ ಕಣಿವೇಲಿ ಇನ್ನೊಬ್ಬನಿಗೆ ಸಂಪಿಗೆ ಹೂ ನಂಗೆ ಗುಂಪಾದೋ ನಿನ ಪರಸೆ ಸಂಪತ್ತುಗಾರ ಮಾದೇವ ಹೀಗೆ ಆ ಸಂಪಿಗೆ ಹೂವು ಅಥವಾ ತುಂಬೆಯ ಹೂ ನಂಗೆ ತುಂಬಿವು ನಿನ ಪರಸೆ ಹೀಗೆ ಆಶಯಪ್ರತಿಭೆ ಅಲ್ಲಲ್ಲೇ ಅವರ ಹಾಡುಗಳನ್ನ ಸೃಷ್ಟಿ ಮಾಡಿಬಿಡ್ತಾರೆ ಅಂದ್ರೆ ಒಂದನ್ನ ನೋಡಿ ಅದರ ಅನುಕರಣೆಯ ಮೂಲಕ ಮತ್ತೊಂದನ್ನ ಸೃಷ್ಟಿ ಮಾಡುವಂತ ಪ್ರತಿಭೆ ಅವ್ರಿಗೈತೆ ಹೀಗಾಗಿ ಸಾಮಾನ್ಯ ಗಾಯಕರು ಕೂಡ ತ್ರಿಪದಿಗಳನ್ನ ಅಥವಾ ಇನ್ನಿತರ ಛಂದಸ್ಸನ ಗೀತೆಗಳನ್ನ ಆಶು ಪ್ರತಿಭೆಯಿಂದ ಮೊದಲಿದ್ದುದಕ್ಕೆ ತಮ್ಮದೇ ಅದನ್ನ ಸೇರಿಸ್ತಾ ಹೋಗ್ಬಲ್ರು ಕೆಲವು ಸರಿ ಏನಾಗುತ್ತೆ ಈ ಊರಿನಲ್ಲಿದ್ದ ಒಬ್ಳು ಹೆಣ್ಣುಮಗಳನ್ನ ಬೇರೆ ಊರಿಗೆ ಕೊಟ್ಟು ಮದುವೆ ಮಾಡಿರ್ತೀವಿ ಅವ್ರ ತಾಯಿ ಹಾಡ್ತಾ ಇರೋ ಹಾಡೊಳಗೆ ನೆನಪಿರ್ತದೆ ನೆನಪಿದ್ದು ಯಾವತ್ತೋ ಒಂದು ದಿವಸ ಒಂದ್ ಸ್ವಲ್ಪ ಇದ್ದಕ್ಕಿದ್ದಂತೆ ಮರ್ತ ಹೋಗ್ಬಿಡ್ತದೆ ಈಗ ಬೀಸ್ತಾ ಇದ್ದಾಳೆ ಬೀಸ್ತಾ ಇರುವಾಗ ಮರ್ತ ಹೋಗ್ಬಿಡ್ತದೆ ಆ ಮರ್ತ ಹೋಗಿರೋದನ್ನ ಬಿಟ್ಟರೆ ಲಯ ಕೆಟ್ಟ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ ತಾನೇ ಒಂದು ಪದವನ್ನು ಸೃಷ್ಟಿಸಿ ಅಲ್ಲಿ ಸೇರಿಸ್ಬಿಡ್ತಾಳೆ ಹೀಗೆ ಅದು ಪುನರ್ ಸೃಷ್ಟಿ ಆಗ್ತಾ ಹೋಗ್ತದೆ ಜನಪದ ಗೀತೆ ಮೊದಲು ಯಾರೋ ಹಾಡಿದ್ರಲ್ಲ ಹಾಗೆಯೇ ಇದೆ ಇವತ್ತು ಅಂತಲ್ಲ ಅದೇ ರಾಗದಲ್ಲಿ ಇದೆ ಅಂತಲ್ಲ ಅದೇ ಸಾಹಿತ್ಯದಲ್ಲಿ ಇದೆ ಅಂತಲ್ಲ ಕಾಲಕಾಲಕ್ಕೆ ರಾಗವನ್ನ ಅದು ಮಟ್ಟುಗಳನ್ನ ಬದಲಾಯಿಸ್ಕೊಂಡಿರ್ಬೋದು ಸಾಹಿತ್ಯವನ್ನ ಬದಲಾಯಿಸ್ಕೊಂಡು ಬರ್ಬೋದು ಅಥವಾ ಇದನ್ನ ನೋಡ್ಕೊಂಡು ಇನ್ನೊಂದು ಇಲ್ಲಿ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮಂದು ಅಂತ ಹೇಳಿದ್ರೆ ಅಲ್ಲಿ ಮಾದಪ್ಪ ಇಲ್ಲ ಅವ್ರ ಊರಿನಲ್ಲಿ ಹಾಸನದಲ್ಲಿ ಹೋದ್ರೆ ಮಾದಪ್ಪ ಎಲ್ಲಿದೆ ಅಲ್ಲಿ ಯಾವ್ದ ಗ್ರಾಮ ದೇವತೆ ಹಬ್ಬ ಆಯ್ತದ ಮಾರಮ್ಮ ಬರುವಾಗ ಊರೆಲ್ಲ ಗಮ್ಮಂದು ಅನ್ಬಿಡೋದು ಇಲ್ಲಿ ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮಂದಿದ್ದು ಅಲ್ಲಿ ಮಾರಮ್ಮ ಬರುವಾಗ ಊರೆಲ್ಲ ಗಮ್ಮಂದು ಹೀಗೆ ಪಾಠಾಂತರಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ರಾಗಗಳನ್ನೂ ಕೂಡ ಬದಲಾವಣೆ ಮಾಡ್ಬಿಡ್ತಾರೆ ಒಂದು ಹಾಡಿನ ರಾಗವನ್ನ ಒಂದು ತ್ರಿಪದಿಯನ್ನ 108 ಮಟ್ಟುಗಳಲ್ಲಿ ಹಾಡ್ಬೋದು ಈಗ ಉದಾಹರಣೆಗೆ ಯಾವುದೋ ಒಂದು ತ್ರಿಪದಿ ಇದೆ ಒಂದೊಂದು ಪಲ್ಲವಿಗೂ ಅದೇ ತ್ರಿಪದಿ ಬಳಸ್ಕೊಳ್ಳೋದು ಇವಾಗ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಇದನ್ನ ಪಟ್ಟೀಲಿ ಗೌರಮ್ಮ ಕುಟ್ಟುತ್ತೆ ನಂದಾಳೆ ಅಪ್ಪಾಜಿ ನನ್ನ ಕೊಡಬೇಕು ಹೂವಿನ ಕೋಲು ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ ಇದನ್ನ ಇನ್ನೊಂದು ರಾಗಕ್ಕೆ ಹಟ್ಟಿಲಿ ಗೌರಮ್ಮ ಕುಟ್ಟುತ್ತೆ ನಂದಾಳೆ ಅಪ್ಪಾಜಿ ನನ್ನ ಕೊಡಬೇಕು ಕೋಲಣ ಕೋಲೆ ಒಂದೇ ತ್ರಿಪದಿನ ಇದಿಷ್ಟೇ ಅಲ್ಲ ಯಾವ್ಯಾವ ರಾಗಗಳಿವೆಯೋ ಜನಪದಲ್ಲಿ ಒಂದೇ ತ್ರಿಪದಿನ ಎಲ್ಲಾ ರಾಗಕ್ಕೂ ಅಳವಡಿಸ್ಕೊಳ್ಳುವಂತ ಸಾಮರ್ಥ್ಯ ನಮ್ಮ ಜನಪದ ನಾನು ಪ್ರಾರಂಭದಲ್ಲಿ ಬಿಡಿ ಹಾಡುಗಳ ವಿಚಾರವನ್ನೇ ಇದುವರೆಗೂ ಮಾತಾಡಿದೆ ಬಿಡಿ ಹಾಡುಗಳ ವಿಚಾರ ಮುಗಿದೋಯ್ತು ಅಂತಲ್ಲ ಹೇಳೋದು ವಿಪರೀತ ಇದೆ ಆದ್ರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾವು ಕೆಲವು ಗೀತೆಗಳನ್ನ ಹಾಡುವುದಕ್ಕೆ ತರಬೇತಿಗೊಳಿಸುವ ಉದ್ದೇಶ ಇಟ್ಕೊಂಡಿರೋದ್ರಿಂದ ಒಂದು ಎರಡು ಹಾಡುಗಳನ್ನ ಬರೆಸಿ ಅವುಗಳ ಮಟ್ಟುಗಳನ್ನ ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ ಮತ್ತು ನಾವು ಇದುವರೆಗೆ ಹಾಡಿದ ಹಾಡುಗಳಿಗಿಂತ ಭಿನ್ನವಾದ ಹಾಡುಗಳು ಬೇರೆ ಇದ್ದಾವೆ ಮೊದಲು ಹೇಳಿದವು ಕಾಯಕ ಸಂಬಂಧಿ ಗೀತೆಗಳನ್ನೇ ಹೆಚ್ಚು ಕಡಿಮೆ ಹಾಡ್ದ ನಾವು ಅವೆಲ್ಲ ಕೆಲಸ ಮಾಡ್ತಾ ಮಗು ತೂಗುವಾಗ ಕಳೆ ಕೇಳುವಾಗ ರಾಗಿ ಬಿಸುವಾಗ ಭತ್ತ ಕುಟ್ಟುವಾಗ ಕಣದಲ್ಲಿ ತೂರುವಾಗ ನಾಟಿ ಹಾಕುವ ಇಂಥದ್ದೆಲ್ಲ ಹೇಳಿದ್ವಲ್ಲ ಆದ್ರೆ ಇಷ್ಟೇ ಅಲ್ಲ ಜನಪದದಲ್ಲಿ ಜನಪದ ಗೀತೆಗಳಲ್ಲ ಕಾವ್ಯಗಳನ್ನ ಅಥವಾ ಕಥೆಗಳನ್ನ ಆ ಕಾವ್ಯದ ರೂಪದಲ್ಲಿ ಅಂದ್ರೆ ಹಾಡುಗತೆಗಳು ಅಂತ ಇದೆ ಒಂದು ರಾತ್ರಿಯಲ್ಲ 15 ದಿನ ಹಾಡಿದ್ರು ಮುಗಿದೇ ಇರುವಂತ ದೀರ್ಘವಾದ ಕಥೆಗಳನ್ನ ಹಾಡ್ತಾರೆ ಉದಾಹರಣೆಗೆ ಇದು ನೋಡಿ ಇದು 15 ದಿನ ಅಲ್ಲ 30 ದಿನ ಅಲ್ಲ ಎಷ್ಟು ದಿವಸ ಹಾಡಿದ್ರು ಒಬ್ಬನೇ ಒಬ್ಬ ಗಾಯಕ ಹಾಡಿರುವಂತ ಬೆಟ್ಟದ ಬಿಡು ಶಿಷ್ಯಟ್ಟಿ ಅನ್ನೋನು ಜನಪದ ಮಹಾಭಾರತ ಆಡಿದ್ದಾನೆ ಇಷ್ಟು ಗಾತ್ರ ಹಾಡನ್ನ ಹಾಡುವಷ್ಟು ಅಂದ್ರೆ ಎಷ್ಟು ರಾತ್ರಿಗಳು ತಗೋಬಹುದು ಅಷ್ಟು ದೀರ್ಘ ಕಾವ್ಯವನ್ನ ಒಬ್ಬೊಬ್ಬ ಕಲ ಇದು ಒಂದೇ ಕಾವ್ಯ ಇಂಥವನ್ನ ಆತ ಇನ್ನೂ ಅನೇಕ ಕಾವ್ಯಗಳನ್ನ ಹಾಡ್ತಾ ಇದ್ದ ಮಂಟಸ್ವಾಮಿ ಕುರ್ತ ಹಾಡ್ತಾ ಇದ್ದ ಮಾದೇಶ್ವರ ಕುರ್ತ ಹಾಡ್ತಾ ಇದ್ದ ಆಮೇಲೆ ಒಂದೊಂದು ದಿನ ಅಂದ್ರೆ ಒಂದು ರಾತ್ರಿ ಪೂರ್ಣ ಹಾಡುವಂತ
ಬೇರೆ ಬೇರೆ ಹಾಡುಗಳು. ಅದು ಬೆಟ್ಟದ ಚಾಮುಂಡಿ ಕುರಿತದ್ದು, ಮುಡುಕದರೆ ಮಲ್ಲಪ್ಪನನ್ನ ಕುರಿತದ್ದು, ಬಿಳಿಗೆರೆ ರಂಗಸ್ವಾಮಿಯನ್ನು ಕುರಿತದ್ದು, ಆ ಚೆಲುರಾಯಸ್ವಾಮಿಯನ್ನು ಕುರಿತದ್ದು, ಚುಂಚನಗಿರಿ ಭೈರವನನ್ನ ಕುರಿತದ್ದು, ಅವಲ್ದೇನೆ ಲೌಕಿಕ ಕಾವ್ಯಗಳಲ್ಲಿ ಬಂಜ ಹೊನ್ನಮ್ಮನ ಕುರಿತದ್ದು, ಹೀಗೆ ಬೇರೆ ಬೇರೆ ಕಥೆಗಳು. ಐತಿಹಾಸಿಕವಾಗಿ ಪ್ರಿಯಾಪಟ್ಟಣದ ಕಾಳಗ, ಮಾಗಡಿ ಕೆಂಪೇಗೌಡ, ಆಮೇಲೆ ಕುಮಾರ ರಾಮ, ಇಂಥ ಅನೇಕ ಕಥೆಗಳನ್ನ ಅವರು ಹಾಡ್ತಾರೆ. ಇಂಥ ವೃತ್ತಿ ಗಾಯಕರು ಸುಮಾರು ಕರ್ನಾಟಕದಲ್ಲಿ 20 ಬಗೆಯ ವೃತ್ತಿ ಗಾಯಕರನ್ನ ಗುರುತಿಸಿದ್ದಾರೆ, 20ಕ್ಕೂ ಹೆಚ್ಚು. ಅವರಲ್ಲಿ ದೇವರ ಗುಡ್ಡರು ಅಂತ ಇದ್ದಾರೆ, ಅವರು ಮಲೆ ಮಾದೇಶ್ವರನ ಕಾವ್ಯವನ್ನು ಪ್ರಧಾನವಾಗಿ ಹಾಡ್ತಾರೆ. ಇನ್ನುಳಿದ ಅನೇಕ ಲೌಕಿಕ ಐತಿಹಾಸಿಕ ಇತ್ಯಾದಿ ಕಾವ್ಯಗಳನ್ನ ಹಾಡ್ತಾರೆ. ನೀಲಗಾರರು ಅಂತ ಇದ್ದಾರೆ, ಅವರು ಮಂಟೇಸ್ವಾಮಿಯ ಭಕ್ತರು. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋ ಹಾಡನ್ನು ನೀವು ಕೇಳಿರ್ಬೋದು, ಅದನ್ನು ಹಾಡುವಂತ ಗಾಯಕರಿದ್ದಾರೆ. ಅವರು ಕೂಡ ಮಲೆಯ ಮಾದೇಶ್ವರನ ಹಾಡು ಮತ್ತು ಮಂಟೇಸ್ವಾಮಿ ಹಾಡುಗಳು ಬಿಟ್ಟರೆ ಈ ಎರಡು ಗುಂಪಿನವರು ಕೂಡ ಇನ್ನು ಉಳಿದ ಕಾವ್ಯಗಳನ್ನ ಇಬ್ರು ಕೂಡ ಸಮೂಹವಾಗಿ ಹಾಡ್ತಾರೆ. ಬಳಸ್ಕೊಳ್ಳೋ ವಾದ್ಯ ಮತ್ತು ಹಾಡುವ ಮಟ್ಟುಗಳು ಬದಲಾವಣೆ ಆಯ್ತದೆ ಹೊರತು ಆ ಕಾವ್ಯ ಮಾತ್ರ ಎರಡು ಒಂದೇ ಆಗಿರ್ತದೆ. ಇವರು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪ್ರಧಾನವಾದವರು. ಉತ್ತರ ಕರ್ನಾಟಕದಲ್ಲಿ ಚೌಡಿಕೆಯವರು ಅಂತ ಇದ್ದಾರೆ. ಚೌಡಿಕೆ ಅನ್ನೋ ವಾದ್ಯವನ್ನು ನಡೆಸ್ಕೊಂಡು ಎಲ್ಲಮ್ಮನ ಸಂಪ್ರದಾಯದವರು. ಗೊಂದಲಿಗರು ಅಂತ ಹೇಳಿದ್ರೆ ತುಳಜಾ ಭವಾನಿಯ ಭಕ್ತರು. ಆಮೇಲೆ ಗೊರವರು ಅಂತ ಇದ್ದಾರೆ, ಅವರು ಬೀರೇದೇವರ ಭಕ್ತರು, ಮೈಲಾರಲಿಂಗನ ಭಕ್ತರು. ಆಮೇಲೆ ಹೆಳವರು ಅಂತ ಇದ್ದಾರೆ, ಅವರು ಲೌಕಿಕ ಗಾಯಕರು. ದೊಂಬಿದಾಸರು ಅಂತ ಇದ್ದಾರೆ, ಆಮೇಲೆ ತೆಲುಗು ಜಂಗಮರು ಅಂತ ಇದ್ದಾರೆ, ತೆಲುಗು ಬಣಜಿಗರು ಅಂತ ಇದ್ದಾರೆ. ಇವರು ಇಂಥ ಅನೇಕ ವೃತ್ತಿ ಗಾಯಕರು ದೀರ್ಘ 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 ಕಾವ್ಯಗಳನ್ನ ಹಾಡ್ತಾರೆ. ದೀರ್ಘ ಕಾವ್ಯಗಳನ್ನ ಅವರು ಭಿಕ್ಷೆ, ಇದು ಇವರೆಲ್ಲರೂ ಕೂಡ ಭಿಕ್ಷೆ ಮಾಡುವುದಕ್ಕೆ ಅಥವಾ ಜೀವನೋಪಾಯಕ್ಕೋಸ್ಕರ ಹಾಡಿದ್ದಲ್ಲ, ತಮ್ಮ ಕೆಲಸಗಳ ಸಂದರ್ಭದಲ್ಲಿ ತಮ್ಮ ಇಷ್ಟ ಬಂದಾಗ ಹಾಡ್ಕೊಂಡ್ರು. ಆದ್ರೆ ವೃತ್ತಿ ಗಾಯಕರು ಹಾಡುವುದನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡ್ರು. ವೃತ್ತಿ ಅಂತ ಹೇಳಿದ್ರೆ ಆ ಹಾಡನ್ನ ಹೋಗಿ ಮನೆ ಮನೆ ಮುಂದೆ ನಿಂತು ಹಾಡಿ ಅವರಿಂದ ಭಿಕ್ಷವನ್ನ ತೆಗೆದುಕೊಂಡು ಅದರಿಂದ ತಮ್ಮ ಜೀವನವನ್ನ ಸಾಗಿಸೋದು. ಹಾಗಾಗಿ ವೃತ್ತಿ ಗಾಯಕರನ್ನ ಕಥೋಪಜೀವಿಗಳು ಅಂತದಲ್ಲಿ ಕರಿಬಹುದು. ಕಥೆಯನ್ನ ಹೇಳಿ ಹಾಡಿ ಅವ್ರ ಸಂತೋಷ ಪಡಿಸಿ ಅವರಿಂದ ಏನ್ ಬೇಕೋ ಅದನ್ನ ದವಸ ಧಾನ್ಯ ಬಟ್ಟೆ ಬರೆ ದುಡ್ಡು ಕಾಸು ಇತ್ಯಾದಿಗಳನ್ನ ಪಡ್ಕೊಳ್ಳೋದು. ಹೀಗೆ ಒಬ್ಬೊಬ್ಬ ವೃತ್ತಿ ಗಾಯನ ಪ್ರಕಾರದವರು ಕೂಡ 20ಕ್ಕಿಂತ 30 ತನಕ ಕಾವ್ಯಗಳನ್ನ ಆಡ್ತಾರೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಾದ್ಯಂತ ಕ್ಷೇತ್ರ ಕಾರ್ಯ ನಡೆದ್ರೆ ಒಂದೊಂದು ವೃತ್ತಿ ಗಾಯಕ ಪರಂಪರೆಯಲ್ಲೂ ಒಂದೊಂದು 1,000, 2,000, 3,000 ಪುಟಗಳಷ್ಟು ದೀರ್ಘ ದೀರ್ಘ ಕಾವ್ಯವನ್ನ ಪ್ರಕಟಿಸಬಹುದು. ಬಹಳಷ್ಟು ಕೆಲಸ ಇನ್ನೂ ಆಗ್ಬೇಕಾಗಿದೆ. ವೃತ್ತಿ ಗಾಯಕರ ಕಾವ್ಯಗಳನ್ನೆಲ್ಲ ಎಲ್ಲರೂ ಸಂಗ್ರಹಿಸಕಾಗಿಲ್ಲ ಇನ್ನು ಕೂಡ. ಯಾಕಂದ್ರೆ ಒಬ್ಬ ವೃತ್ತಿ ಗಾಯಕ ನೀಲ್ಗಾರ ಆಯ್ತ, ನೀಲ್ಗಾರನಿಗೆ ಮಂಟೇಸ್ವಾಮಿ ಕಾವ್ಯನೂ ಇಷ್ಟು ಕಾತ್ರ ಹಾಡೋದಿರುತ್ತೆ. ಇಂಥದ್ದಲ್ಲದೇ ಅವನು ಮಹಾಭಾರತ ಆಡಿದ್ದಾನೆ, ರಾಮಾಯಣನೂ ಹಾಡ್ತಾ ಇದ್ದ, ಆದ್ರೆ ನಾವು ಬರ್ಕೊಳ್ಳೆಲ್ಲ ತೀರ್ಕೊಂಡ್ಬಿಟ್ಟ ಅವನು. ಹೀಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಾವ್ಯಗಳನ್ನ ಹಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೊಂದು ಶ್ರೀಮಂತವಾದ ಸಾಹಿತ್ಯವನ್ನ ನಮ್ಮ ಕರ್ನಾಟಕ ಹೊಂದಿದೆ ಅಂತೇಳಿ. ಆದ್ರಿಂದ ಇವ್ರನ್ನ ನಾವು ಆದ್ರೂ ಕೂಡ ಈ ಕಾವ್ಯ ನನ್ನದು ಎನ್ನುವ ಅಹಂಕಾರ ಅವ್ರಿಗಿಲ್ಲ. ನಾ ಹಾಡ್ತಾ ಇದ್ದೀನಿ ಹೊರತು ಯಾರೋ ಹಾಡ್ತಿದ್ರು, ಆ ಗುರುವಿನಿಂದ ಕಲಿತು ನಾನು ಹಾಡಿದ್ದೆ ಹೊರತು ಇದು ನನ್ನದು ಎನ್ನುವ ಅಹಂಕಾರ ಅಲ್ಲ. ಅದರಿಂದ ಇವ್ರನ್ನ ಅನಾಮಧೇಯರು ಅಂತ, ಅಂದ್ರೆ ಹೆಸರೇ ನಮ್ಗೆ ಬೇಕಾಗಿಲ್ಲ ಅನ್ನೋರು. ಇವರು ಅನಕ್ಷರಸ್ಥರು, ಆದ್ರೂ ಕೂಡ ಇವ್ರ ಕಾವ್ಯ ಉಳ್ಕೊಂಡು ಬಂದ್ಬಿಟ್ಟಿದೆ. ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಇವರು ಅಮರ ಕವಿಗಳು, ಹೆಸರು ಇಲ್ಲದೆ ಇದ್ರ ಪರವಲ್ಲ ಅಮರ ಕವಿಗಳಾಗಿ ಉಳ್ಕೊಂಡು ಬಂದ್ಬಿಟ್ಟಿದೆ. ಆದ್ರೆ ಇವರು ಹಾಡುವ ಸಾಹಿತ್ಯದಲ್ಲಿ ಸ್ವಾರಸ್ಯ ಇರೋದ್ರಿಂದ ಮತ್ತು ಸತ್ವ ಇರೋದ್ರಿಂದ ಇವ್ರನ್ನ ನಾವು ಮತ್ತು ರುಚಿಕಟ್ಟಾಗಿರೋದ್ರಿಂದ ಇದು ಅನಕ್ಷರಸ್ಥ ಅನಾಮಧೇಯ ಅಮರ ಕವಿಗಳ ಅಮೃತ ಕಾವ್ಯಗಳು ಅಂತ ಹೇಳಿ ನಾವು ಕರಿತೀವಿ. ಇಂಥ ಅಮೃತ ಕಾವ್ಯಗಳಲ್ಲಿ ಕೆಲವನ್ನ ಒಂದೆರಡು ಮೂರು ಬಿಡಿ ಹಾಡುಗಳನ್ನ ನಿಮಗೆ ಹೇಳ್ಕೊಡ್ತೀವಿ. ಕೆಲವು ವೃತ್ತಿ ಗಾಯಕರ ಹಾಡುಗಳು ಹೇಗಿರ್ತವೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ಹಾಡಿ ತೋರಿಸ್ತೀವಿ. ಜನಪದ ಗಾಯಕರಿಗೆ ಅವರ ದೈವಗಳಲ್ಲದೇನೆ ಲೌಕಿಕ ನೀತಿಯನ್ನು ಹೇಳುವಂತಹದ್ದು ಮತ್ತು ಅವ್ರ ಬದುಕನ್ನ ಪ್ರತಿಬಿಂಬಿಸುವಂತ. ಗಂಗೆ ಗೌರಿ ಆದ್ರೂ ಕೂಡ ನಮ್ಮ ಹಳ್ಳಿನಲ್ಲಿ ಇಬ್ರು ಸವತಿಯರಿದ್ರೆ ಒಂದ್ ಮನೆಯಲ್ಲಿ ಹೇಗೆ ಅವರು ಜಗಳಾಡ್ತಾರ ಅದೇ ರೀತಿ ಗಂಗೆನೂ ಗೌರಿನ ಜಗಳಾಡ್ತಾರೆ. ನಂಜುಂಡೇಶ್ವರ ಮನೆಯಲ್ಲಿ ಇಬ್ರು ಹೆಂಡತಿರಿದ್ರು ಕೂಡ ಚಾಮುಂಡಿನ ನೋಡ್ಬಿಟ್ಟು ಮೋಹಗೊಂಡ್ಬಿಡ್ತಾನೆ, ಅವ್ರನ್ನ ಈವಾಗ್ಲೇ ಬಿಟ್ಟೆ ಅಂತ ಹೇಳಿ ನಿರ್ಧಾರ ಮಾಡಿದ್ದಾನೆ, ಡೈವರ್ಸ್ ಮಾಡ್ತಾರ ಮಾತಾಡ್ಬಿಡ್ತಾನೆ ಚಾಮುಂಡಿನ ಜೊತೆನಲ್ಲಿ ಬೆಟ್ಟಕ್ಕೆ ಬಂದು ಸುಪ್ಪಾಗಿರ್ಬಿಡು. ಹೀಗೆ ಜನಪದ ಜೀವನ ಜನಪದ ಕಾವ್ಯಗಳಲ್ಲಿ ಇರುವುದು ನಮ್ಮ ಜೀವನವೇ, ಆದ್ರೆ ಅದು ದೈವಿಕ ಆವರಣದಲ್ಲಿ ಹೇಳ್ಕೊಂಡೋಗಿದ್ದಾರೆ. ಆ ದೇವರುಗಳು ಎಂತವ್ರು ಅಂತ ಹೇಳಿದ್ರೆ ನಮ್ಮಂಗೆ ಬದುಕ್ತಾ ಇರೋರು. ಚಾಮುಂಡಿ ಮನೆಯಲ್ಲಿ ಇದ್ದಂತ ನಂಜುಂಡ ಹಿಂದಿರುಗಿ ಬಂದಾಗ ಅಕ್ಕ ಗೊತ್ತಾಯ್ತಲ್ಲ ಎಲ್ಲೋಗಿದ್ರು ಅಂತ ಹೇಳಿ ಕೂಡಾಕ ಅವ್ರನ್ನ ಕತ್ಲೆ ಮನೆಗೆ ಅಂತ ಕೂಡ ಹಾಕ್ಬಿಟ್ರೆ ಕತ್ಲೆ ಮನೆಯಿಂದ ಹೊರಗಡೆ ಬರೋಕ್ಕಾಗುದಿಲ್ಲ ನಂಜುಂಡನಿಗೆ. ಅವನು ನಮ್ಮ ಹಳ್ಳಿಯ ಯಾವನೊಬ್ಬ ಗಂಡನ್ನ ಇಬ್ರಾಳು ಹೆಣ್ತಿರು ಕೂಡ ಹಾಕ್ಬಿಟ್ರಲ್ಲ ಎಲ್ಲೆಲ್ಲ ಹೋಯ್ತಾನೆ ಅಂತ ಹೇಳಿ ಹಂಗೆ ಬೀಗ ತೆಗೆದುಕೊಂಡು ಹೊರಗಡೆ ಬರೋಕ್ಕಾಗಲ್ಲ ಅವನು. ಇಂಥ ವಿಶಿಷ್ಟವಾದ ದೇವರುಗಳು ನಮ್ಮ ದೇವರುಗಳು. ಅದರಿಂದ ಕೃಷ್ಣಮೂರ್ತಿ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಕೆಲವು ವೃತ್ತಿಗಾಯಕರ ಹಾಡುಗಳನ್ನು ಹಾಡ್ತೀವಿ. ಈಗ ಒಂದು ಗೀತೆನ ಬರ್ತದೆ ಎಲ್ಲಮ್ಮನ. ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎರಡು ಇರೋದು ಅಂದ್ರೆ ಎಲ್ಲಮ್ಮನೆ, ಅದರಿಂದ ಎಲ್ಲಮ್ಮನ ಕುರಿತು ಒಂದು ಬಿಡಿ ಹಾಡು ಅದನ್ನ ಇದು ನೋಡಿ ಸೊಲ್ಲು ಮೊದಲನೇ ಸಾಲಿನಲ್ಲಿ ಎಲ್ಲಮ್ಮ ನೆಂಬೋಳು ಎಲ್ಲರಿಗೂ ದೊಡ್ಡವಳು, ಎಲ್ಲಮ್ಮ ನೆಂಬೋಳು ಎಲ್ಲಮ್ಮ ನೆಂಬೋಳು ಎಲ್ಲರಿಗೂ ದೊಡ್ಡವಳು, ಎಲ್ಲಮ್ಮ ನೆಂಬೋಳು
ಎಲ್ಲರಿಗೂ ದೊಡ್ಡೋಳು ಜರುಳಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಜರುಳಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಕರುಣಿ ಕಣ್ಣ ತೆರೆಯೇ ಎಲ್ಲಮ್ಮ ನೆಂಬೋಳು ಎಲ್ಲರಿಗೂ ದೊಡ್ಡೋಳು ತಿರುಳಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ತಿರುಳಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಜಗವ ಜೋಳಿಗೆ ಮಾಡಿ ಮುಗಿಲ ತಂತಿಯ ಮಾಡಿ ಜಗವ ಜೋಳಿಗೆ ಮಾಡಿ ಮುಗಿಲ ತಂತಿಯ ಮಾಡಿ ಜಗದೋಳ ಎಲ್ಲಮ್ಮ ಮೆರೆದಾಳೆ ರಾಮ ಕರುಣಿ ಕಣ್ಣ ತೆರೆಯೇ ಜಗದೋಳ ಎಲ್ಲಮ್ಮ ಮೆರೆದಾಳೆ ರಾಮ ಕರುಣಿ ಕಣ್ಣ ತೆರೆಯೇ ಎಲ್ಲಮ್ಮ ನೆಂಬೋಳು ಎಲ್ಲರಿಗೂ ದೊಡ್ಡೋಳು ಶಿರಡಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಶಿರಡಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಪರಶುರಾಮನ ತಾಯಿ ಪರಮ ಕಲ್ಯಾಣಿ ನೀನು ಪರಶುರಾಮನ ತಾಯಿ ಪರಮ ಕಲ್ಯಾಣಿ ನೀನು ಪರಶುರಾಮಯ್ಯ ಪಡೆದಾಳೆ ಮಾತಾ ಕರುಣಿ ಕಣ್ಣ ತೆರೆಯೇ ಪರಶುರಾಮಯ್ಯ ಪಡೆದಾಳೆ ಮಾತಾ ಮಗಳೇ ಎಲ್ಲಮ್ಮ
ನೀ ಕಣ್ಣ ತೆರೆಯೇ ತಿರುಳೀರಾಯ ಚಾಳೆ ಮಾತಾ ಕರುಣಿ ಕಣ್ಣ ತೆರೆಯೇ ಎಲ್ಲಮ್ಮನೆಂಬೋಳು ಎಲ್ಲರಿಗೂ ದೊಡ್ಡೋಳು ಇರಲಿ ಆಯಾಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಇರಲಿ ಆಯಾಣ ಮಗಳೇ ಎಲ್ಲಮ್ಮ ಮಾಡಿ ಮುಗಿಲ ತಂತಿಯ ಮಾಡಿ ಜಗದೊಳಗೆಲ್ಲಮ್ಮ ನೆರೆದಾಳೆ ರಾಮ ಕರುಣಿ ಕಣ್ಣ ತೆರೆಯೇ ಜಗದೊಳಗೆಲ್ಲಮ್ಮ ನೆರೆದಾಳೆ ರಾಮ ಕರುಣಿ ಕಣ್ಣ ತೆರೆಯೇ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಇರುಳಿ ರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಜಗದು ರಾಮನ ತಾಯಿ ಪರಮ ಕಲ್ಯಾಣಿಯು ಪರಶುರಾಮನ ತಾಯಿ ಪರಮ ಕಲ್ಯಾಣಿ ನೀನು ಪಡೆದಾಳೆ ಮಾತಾ ಕರುಣಿ ಕಣ್ಣ ತೆರೆಯೇ ಪರಶುರಾಮಯ್ಯ ಪಡೆದಾಳೆ ಮಾತಾ ಕರುಣಿ ಕಣ್ಣ ತೆರೆಯೇ ಎಲ್ಲಮ್ಮ ನೆಂಬೋಳು ಎಲ್ಲರಿಗೂ ದೊಡ್ಡೋಳು ಇರಲಿ ಆಯಾಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಿರುಳೀರಾಯಣ ಮಗಳೇ ಎಲ್ಲಮ್ಮ ಕರುಣಿ ಕಣ್ಣ ತೆರೆಯೇ ಕರುಣಿ ಕಣ್ಣ ತೆರೆಯೇ ಕರುಣಿ ಕಣ್ಣ ತೆರೆಯೇ ನಿಗಮನಲ್ಲಿ ಅದಕ್ಕೆ ಇಂತಿಂತ ತಾಳು ಅಂತ ಅವ್ರು ಯಾವುದಕ್ಕೂ ಕರೀ ಸರ್ ಅಲ್ವ ಸರ್ ಅದಕ್ಕೆ ಹೆಸರು ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಇದು ಯಾವ ಅವರಿಗೆ ಯಾವ ರಾಗದಲ್ಲಿ ಹಾಡ್ತಾ ಇದೀವಿ ಅನ್ನುವಂಥ ಕಲ್ಪನೆ ಇಲ್ಲ ಯಾವ ತಾಳದಲ್ಲಿ ಹಾಡ್ತೀವಿ ಅಂತಲೂ ಕಲ್ಪನೆ ಇಲ್ಲ ಬಟ್ ಅದಕ್ಕೊಂದು ರಿದಮ್ ಇರ್ತದೆ ಗೊತ್ತಿಲ್ಲ ಸೊ ಹೀಗಿರೋದ್ರಿಂದ ಅವ್ರಿಗೆ ಇಂಥ ತಾಳು ಮತ್ತೆ ಇಂಥ ರಾಗ ಅಂತ ಹೇಳಕ್ಕೆ ಅದು ಕಷ್ಟ ಆಗ್ತದೆ ಸೊ ಅದಕ್ಕೆ ಅದಕ್ಕೋಸ್ಕರ ಮೊದಲು ನೀವು ಇನ್ನೊಂದು ಹಾಡು ಹಾಡಿದ್ರಲ್ಲ ಸರ್ ವಿಘ್ನೇಶ್ವರ ಮೇಲೆ ಅದೊಂದು ಹಾ ಅದು ಕೇರ್ವಾದಲ್ಲಿ ಬರ್ತದೆ ಅದಕ್ಕೆ 8 ಬೀಟ್ಸ್ ಇದೆ ಭಾಗಿನ ತಿನ್ನಕ್ಕ ಭಿನ್ನ ಭಾಗಿನ ತಿನ್ನಕ್ಕ ಭಿನ್ನ ಅಂತ ಹೇಳ್ತೀವಲ್ವ ನಾವು ಅದು ಅನುಸಲ ಶರಣು ಭಯ ಗಣನಾಯಕ ನಮ್ಮ ತರುಣದಲ್ಲಿ ಕಾಯು ಗಣನಾಯಕ ಎಲ್ಲುಂಡೆ ಅಂದ್ರೆ ನಾವು ನಮ್ಮ ಇಲ್ಲಿ ಇರೋ ಒಂದು ಇದು ಏನಂತಂದ್ರೆ ಆ ಜಾನಪದ ಶೈಲಿಯ ದೈವಿ ಹೇಳಿದ್ರೆ ಅವ್ರ ಒಂದು ಧಾಟಿ ಗೊತ್ತಾಗ್ತದೆ ಎಲ್ಲ ಚರಣಗಳು ಬೇಡ ಮೂರು ಚರಣ ಸಾಕು ಮೂರು ಚರಣ ಸಾಕು ಒಂದು ಎರಡು ಮೂರು ದಾಟಿ ಜಾನಪದ ಶೈಲಿ ನೀವು ಯಾರು ಶಾಸ್ತ್ರೀಯವಾಗಿ ಸುಮಾರು ಇಲ್ಲಿ ಬಿಗಿನರ್ಸ್ ಇದ್ದಾರೆ ಸ್ವಲ್ಪ ಕಲಿತವರಿದ್ದಾರೆ ತುಂಬಾ ಎತ್ತರ ಮಟ್ಟಕ್ಕೆ ಶಾಸ್ತ್ರೀಯವಾಗಿ ಹೋದವರು ಇಲ್ಲಿ ಕೂಡ ಕಡಿಮೆ ಇದ್ದಾರೆ ಆದ್ರೆ ಅದರ ಸಲುವಾಗಿ ನಿಮ್ಮ ದಾಟಿ ಅವರಿಗೆ ತುಂಬಾ ಬೇಗ ಕ್ಯಾಚ್ ಆಗ್ತದೆ ಈಗ ನನಗೆ ನೀವು ಹಾಡಿದ ನನಗೆ ಹಾಡು ಅಂತಂದ್ರೆ ನಿಮ್ಮ ಸೊಗಡು ನನ್ನ ಬಾಯಲ್ಲಿ ಬರ್ಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅದು ನೀವು
ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ 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 ಎಳ್ಳುಂಡೆ ಜೇನುತುಪ್ಪ ಇಲ್ಲಲ್ಲ ನೀವು ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಅಂದಿದ್ದಾವ ಕಲಿಸಯ್ಯ ಉದ್ದು ಹೋಳಿಗೆ ತುಪ್ಪ ನಿಮ್ಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಈಗ ನೀವು ಎಳ್ಳುಂಡೆ ಜೇನುತುಪ್ಪ ಅಂದ್ರೆ ಗಣನಾಯಕ ನಾವು ಹಾಡ್ತೀವಿ ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ 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 ನಿಮ್ಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ವಿದ್ಯಾಬ ಕಲಿಸಯ್ಯ ಉದ್ದು ಹೋಳಿಗೆ ತುಪ್ಪ ನಿಮ್ಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ 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 ನಿಮಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ನಮ್ಗೆ ವಿದ್ಯಾಬ ಕಲಿಸಯ್ಯ ಉದ್ದು ಹೋಳಿಗೆ ತುಪ್ಪ ನಿಮ್ಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಗೊನ್ನೆ ಮೆಗ್ಲ ಬಾಳೆಹಣ್ಣು ನಿಮ್ಗೆ ತಳಿಯಡ್ಕೆ ಕಿಗುರೆಲೆ ಹತ್ತು ನಂಗೆ ಕಾಲ್ಗಡ್ಗ ನಿಮ್ಗೆ ಒಡುಗಾಗಿ ಈಡುಗಾಗಿ ಗಣನಾಯಕ 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 ನಿಮಗೆ ಬಟ್ಟಿಯಾಗಿ ಇದು ಕೈ ಗಣನಾಯಕ ದೊನ್ನೆ ಮೆಗ್ಲ ಬಾಳೆಹಣ್ಣು ನಿಮಗೆ ಕಳಿಯಡ್ಕೆ ಚಿಗುರೆಲೆ ಕೊಂಬೆ ಮೆಗ್ಲ ನಿಂಬೆ ಹಣ್ಣು ನಿಮ್ಗೆ ಬೊಡುಗಾಗಿ ಇಡುಗಾಗಿ ಗಣನಾಯಕ 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 ಇಡುಗಾಗಿ ಗಣನಾಯಕ ಶರಣು ಶರಣವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಕರ್ಪೂರ ಸಾಂಬ್ರಾಣಿ ನಿಮ್ಗೆ ಮರುಗ ಮಲ್ಲಿಗೆ ಜಾಜಿ ಹಸುರಂಗಿ ಕಾಲ್ಗಡ್ಗ ನಿಮ್ಗೆ ಕುಶಲದ ಮೇಲು ಕಟ್ಟು ಗಣನಾಯಕ ಗಣನಾಯಕ
ಗಣನಾಯಕ ನಿಜ ಕುಶಲದ ನೆನು ಕಟ್ಟು ಗಣನಾಯಕ ಶರಣ ಶರಣ ವಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಕರ್ಪೂರ ಸಾಂಬ್ರಾಣಿ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಹಸುರಂಗಿ ಕಾಲ್ಗಡಗ ನಿಮಗೆ ಕುಶಲದ ಮೇಲು ಕಟ್ಟು ಗಣನಾಯಕ ಮೂಷಕ ವಾಹನ ನಮ್ಮ ಶಿವನ ಕುಮಾರನಯ್ಯ ನಿಮ್ಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನೀನು ಎದ್ದು ಬರಯ್ಯ ಸಿದ್ಧಿ ಗಣನಾಯಕ ಎರಡನೇ ಮೂರನೇ ಸಲ ಎಲ್ಲ ಸ್ವಲ್ಪ ಇನ್ನೋಡಿ ತಿರುಗಾಡ್ತೀನಿ ಮೂಷಕ ವಾಹನ ನಮ್ಮ ಶಿವನ ಕುಮಾರನಯ್ಯ ನಿಮ್ಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನೀನು ಗೆದ್ದು ಬರಯ್ಯ ಸಿದ್ಧಿ ಗಣನಾಯಕ ಮೂಷಕ ವಾಹನ ಶಿವನ ಕುಮಾರನಯ್ಯ ನಿಮ್ಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನೀನು ಎದ್ದು ಬರಯ್ಯ ಸಿದ್ಧಿ ಗಣನಾಯಕ ಮೂಷಕ ವಾಹನ ಹೇಳಿ ಮೂಷಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ನೀನು ಗೆದ್ದು ಬರಯ್ಯ ಸಿದ್ಧಿ ಗಣನಾಯಕ ಅಲ್ಲಿ ಪ್ರತಿಯೊಂದು ಸಾಲಿನಲ್ಲೂ ಎರಡೆರಡು ಗಣಗಳು ಮಾತ್ರ ಇದೆ ಅಲ್ಲಿ ನಿಮ್ಗೆ ನಿಮ್ಮ ಇದಲ್ಲ ಅದು ಅನಾಗತ ಅದು ತಾಳಿಕ್ಕಿಂತ ಮುಂಚೆನೇ ಉಚ್ಚಾರ ಮಾಡಿಬಿಡ್ಬೇಕಷ್ಟೇ ಅದನ್ನ ಗೆರೆ ಹಾಕಿದ್ದು ನೋಡಿ ನಮ್ಮ ಶಿವನ ಕುಮಾರನಯ್ಯ ನಮ್ಮ ಇದ್ದೇವರು ಶಿವನ ಕುಮಾರನೇ ಅಷ್ಟೇ ತಾಳ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ನೋಡಿಗ ಕರ್ಪೂರ ಸಾಂಬ್ರಾಣಿ ಗಣನಾಯಕ ಮರುಗ ಮಲ್ಲಿಗೆ ಜಾಜಿ ಗಣನ ಅದಿದೆ ಆದ್ರೆ ಇಲ್ಲಿ ನಮ್ಮ ಇಲ್ಲಿ ಕರ್ಪೂರ ಸಾಂಬ್ರಾಣಿ ಗಣನಾಯಕ ನಿಮ್ಗೆ ಮರುಗ ಮಲ್ಲಿಗೆ ನಿಮ್ಗೆ ಅನ್ನೋದು ಚಕ್ ಅಂತ ಹೊರಹೋಗ್ಬೇಕದು ಅನಾಗತ ಅದನ್ನ ಜಲ್ದಿ ವಿಚಾರ ಅಷ್ಟೇ ಅದರಲ್ಲಿ ಇನ್ನೇನಿಲ್ಲ ತಂತ್ರ ನೋಡಿ ಈಗ ಇನ್ನೊಂದ್ಸರಿ ಇದನ್ನ ಮೂಷಕವಾನ ಹೇಳಿ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣ ದಿಗಲಿ ಗಣನಾಯಕ ನಮ್ಮ ಕರುಣ ದಿಗಲಿ ಕಾಯೋ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣ ದಿಗಲಿ ಕಾಯೋ ಗಣನಾಯಕ ಅಲ್ಲಲ್ಲ ಇದು ಬೇಕು ನಾವು ಆಡ್ತಾ ಇದ್ವಿ ಅಷ್ಟೇ ಕೋಲಾಟ ಆಡುವಾಗ ಬಹಳ ವೇಗವಾಗಿ ಹೋಗುತ್ತೆ ಅದು ನಾವು ಮೆಲ್ಲಕ್ಕೆ ಒಂಥರ ಸೋಬಾನೆ ಆಡ್ದಂಗ ಇಲ್ಲ ಇಲ್ಲ ಅಷ್ಟೇ
ಶರಣ ಶರಣ ವಯ್ಯ ಗಣನಾಯಕ ನಮ್ಮ ತರುಣದಿಂದಲಿ ಕಾಯೋ ಗಣನಾಯಕ ಹೊಯ್ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ತರುಣದಿಂದಲಿ ಕಾಯೋ ಗಣನಾಯಕ ಬಿಲ್ಪತ್ರೆ ವನದಲ್ಲಿ ನಿನ್ನ ಧ್ಯಾನ ಮಾಡಿ ನೆನೆದೆ ವಯ್ಯ ಕಂಟಕಹಾರ ನೀನು ಗಣನಾಯಕ ವರವನ್ನು ಪಾಲಿಸಯ್ಯ ಗಣನಾಯಕ ಎಳ್ಳುಂಡೆ ಜೇನ್ ನಾಯಕ ಗಣನಾಯಕ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ 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 ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಇಲ್ಲಲ್ಲ ನೀವು ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಒಂದು ಜಾವ ಕಲಿಸಯ್ಯ ಉದ್ದು ಹೋಳಿಗೆ ತುಪ್ಪ ನಿಮ್ಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಈಗ ನೀವು ಎಳ್ಳುಂಡೆ ಜೇನುತುಪ್ಪ ಅಂದ್ರೆ ಗಣನಾಯಕ ನಾವು ಹಾಡ್ತೀವಿ ಶರಣ ಶರಣ ವಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣ ಶರಣ ವಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ 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 ನಿಮ್ಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಶರಣ ಶರಣ ವಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಹೋಯ್ ಶರಣ ವಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ನಮ್ಮ ವಿದ್ಯಾಬ ಕಲಿಸಯ್ಯ ಉದ್ದು ಹೋಳಿಗೆ ತುಪ್ಪ ನಿಮ್ಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ 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 ನಿಮಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ನಮ್ಗೆ ವಿದ್ಯಾಬ ಕಲಿಸಯ್ಯ ಉದ್ದು ಹೋಳಿಗೆ ತುಪ್ಪ ನಿಮ್ಗೆ ತಪ್ಪಾಗೆ ಒಪ್ಪಿಸುವೆ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಬೊನ್ನೆ ಮೆಗ್ಲ ಬಾಳೆಹಣ್ಣು ನಿಮ್ಗೆ ತಳಿ ಅಡ್ಕೆ ಚಿಗುರೆಲೆ ಹತ್ತು ನಂಗೆ ಕಾಲ್ಗಡ್ಗ ನಿಮ್ಗೆ ಒಡುಗಾಗಿ ಬೀಡುಗಾಗಿ ಗಣನಾಯಕ 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 ನಿಮಗೆ ಬಗ್ಗೆ ಇದು ಕೈ ಗಣನಾಯಕ ಗಣನಾಯಕ
ಹೆಣ್ಣು ನಿಮ್ಗೆ ಕಳಿ ಅಡ್ಕೆ ಚಿಗುರೆಲೆ ಕೊಂಬೆ ಮೇಗ್ಲ ನಿಂಬೆ ಹೆಣ್ಣು ನಿಮ್ಗೆ ಬೊಡ್ಡು ಗಾಲಿ ಇದು ಗಾಲಿ ಗಣನಾಯಕ ಗಣನಾಯಕ ಇಡುಗಲಿ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿ ಗಲಿ ಕಾಯ ಗಣನಾಯಕ ಕರ್ಪೂರ ಸಾಂಬ್ರಾಣಿ ನಿಮ್ಗೆ ಮರುಗ ಮಲ್ಲಿಗೆ ಜಾಜಿ ಹಸುರಂಗಿ ಕಾಲ್ಗಡ್ಗ ನಿಮ್ಗೆ ಕುಶಲದ ಮೇಲು ಕಟ್ಟು ಗಣನಾಯಕ ಗಣನಾಯಕ ಶರಣು ಶರಣು ವಯ ಗಣನಾಯಕ ನಮ್ಮ ಕರುಣದಿ ಬಲಿ ಕಾಯ ಗಣನಾಯಕ ಕರ್ಪೂರ ಸಾಂಬ್ರಾಣಿ ನಿಮ್ಗೆ ಮರುಗ ಮಲ್ಲಿಗೆ ಜಾಜಿ ಹಸುರಂಗಿ ಕಾಲ್ಗಡ್ಗ ನಿಮ್ಗೆ ಕುಶಲದ ಮೇಲು ಕಟ್ಟು ಗಣನಾಯಕ ಮೂಷಕ ವಾಹನ ನಮ್ಮ ಶಿವನ ಕುಮಾರನಯ್ಯ ನಿಮ್ಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನೀನು ಎದ್ದು ಬರಯ್ಯ ಸಿದ್ಧಿ ಗಣನಾಯಕ ಎರಡನೇ ಮೂರನೇ ಸಲ ಎಲ್ಲ ಸ್ವಲ್ಪ ಇನ್ನೋಡಿ ತಿರ್ಗಿ ಆಡ್ತೀನಿ. ಮೂಷಕ ವಾಹನ ನಮ್ಮ ಶಿವನ ಕುಮಾರನಯ್ಯ ನಿಮ್ಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನೀನು ಗೆದ್ದು ಬರಯ್ಯ ಸಿದ್ಧಿ ಗಣನಾಯಕ ಮೂಷಕ ವಾಹನ ಶಿವನ ಕುಮಾರನಯ್ಯ ನಿಮ್ಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ನೀನು ಎದ್ದು ಬರಯ್ಯ ಸಿದ್ಧಿ ಗಣನಾಯಕ ಮೂಷಕವನ್ನು ಹೇಳಿ ಮೂಷ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ನೀನು ಗೆದ್ದು ಬರಯ್ಯ ಸಿದ್ಧಿ ಗಣನಾಯಕ ಅಲ್ಲಿ ಪ್ರತಿಯೊಂದು ಸಾಲಿನಲ್ಲೂ ಎರಡೆರಡು ಗಣಗಳು ಮಾತ್ರ ಇದೆ. ಅಲ್ಲಿ ನಿಮ್ಗೆ
ನಿಮ್ಮ ಇದಲ್ಲ ಅದು ಅನಾಗತ ಅದು ಸಾಳಕ್ಕಿಂತ ಮುಂಚೆನೆ ಉಚ್ಚಾರ ಮಾಡಬೇಕಷ್ಟೇ ಅದನ್ನ ಗೆರೆ ಹಾಕಿದ್ದು ನೋಡಿ ನಮ್ಮ ಶಿವನ ಕುಮಾರನಯ್ಯ ನಮ್ಮ ಇದ್ದೇವರು ಶಿವನ ಕುಮಾರನೇ ಅಷ್ಟೇ ತಾಳ ಅಡ್ಜಸ್ಟ್ ಆಗುತ್ತೆ ಇಲ್ಲೋಡಿಗ ಕರ್ಪೂರ ಸಾಂಬಾಣಿ ಗಣನಾಯಕ ಮರುಗ ಮಲ್ಲಿಗೆ ಜಾಜಿ ಗಣನ ಅದಿದೆ ಆದ್ರೆ ಇಲ್ಲಿ ನಮ್ಮ ಇಲ್ಲಿ ಕರ್ಪೂರ ಸಾಂಬಾಣಿ ಗಣನಾಯಕ ನಿಮ್ಗೆ ಮರುಗ ಮಲ್ಲಿಗೆ ನಿಮ್ಗೆ ಅನ್ನೋದು ಚಕ್ ಅಂತ ಹೊರಗ್ಬೇಕದು ಅನಾಗತ ಅದನ್ನ ಜಲ್ದಿ ವಿಚಾರ ಅಷ್ಟೇ ಅದರಲ್ಲಿ ಇನ್ನೇನಿಲ್ಲ ತಂತ್ರ ನೋಡಿ ಈಗ ಇನ್ನೊಂದ್ಸರಿ ಇದನ್ನ ಮೂಷಕವಾನ ಮೂ ತಳಿ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣ ದಿಗಲಿ ಗಣನಾಯಕ ನಮ್ಮ ಕರುಣ ದಿಗಲಿ ಕಾಯ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣ ದಿಗಲಿ ಕಾಯ ಗಣನಾಯಕ ಅಲ್ಲಲ್ಲ ಇದು ಬೇಕು ನಾವು ಆಡ್ತಾ ಇದ್ವಿ ಅಷ್ಟೇ ಕೋಲಾಟ ಆಡುವಾಗ ಬಹಳ ವೇಗವಾಗಿ ಹೋಗುತ್ತೆ ಅದು ನಾವು ಮೆಲ್ಲಕ್ಕೆ ಒಂಥರ ಶೋಭಾನೆ ಆಡ್ದಂಗೆ ಇಲ್ಲ ಇಲ್ಲ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಬಿಲ್ಪತ್ರೆ ವನದಲ್ಲಿ ನಿನ್ನ ಧ್ಯಾನ ಮಾಡಿ ನಿನಗೆ ವಯ್ಯ ಕಂಟಕಹಾರ ನೀನು ಗಣನಾಯಕ ವರವನ್ನು ಪಾಲಿಸಯ್ಯ ಗಣನಾಯಕ ಎಲ್ಲುಂಡೆ ಜೇನ್ ನಾಯಕ ಗಣನಾಯಕ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಶರಣ ಶರಣ ವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಹೂವ ಕುಯ್ಯನ ಬನ್ನಿ ಮೊಗ್ಗ ಕುಯ್ಯನ ಬನ್ನಿ ಮಲ್ಲಿಗೆ ವನದಲ್ಲಿ ಸ್ವಾಮಿ ವರಗವರೇ ನೋಡಿ ಕುಯ್ಯನ ಹೂವ ಕುಯ್ಯಾನ ಬನ್ನಿ ಮೊದಲನೇ ಸಾಲಿನಲ್ಲಿ ಹೂವ ಕುಯ್ಯಾನ ಬನ್ನಿ ಮೊಗ್ಗ ಕುಯ್ಯಾನ ಬನ್ನಿ ಮೊದಲನೇ ಸಾಲು ಕೊಯ್ಯೋಣ ಬನ್ನಿ ಅಂತ ತಿದ್ಕೋಬೇಡಿ ಜನಪದಲ್ಲಿ ಹೆಂಗ್ ಉಚ್ಚಾರ ಮಾಡ್ತಾರೆ ಹಾಗೆ ನಾವು ಉಳಿಸ್ಕೊಂಡಿರೋದು ಆ ವಿಶ್ವಾಸಕಾರ ಮಾತನಾಡಲು ವಿಶ್ವಾಸಕಾರ ಮಾತನಾಡು ಅಂತ ಎತ್ತಿದ್ದೀನಿ ಮೂಲ ಭಾಷೆ ಹೇಗೆ ಹಾಗೆ ಉಳಿಸ್ಕೊಳ್ಳಿ ಹೂವ ಕುಯ್ಯಾನ ಬನ್ನಿ ಮೊಗ್ಗ ಕುಯ್ಯಾನ ಬನ್ನಿ ಮಲ್ಲಿಗೆ ವನದಲ್ಲಿ ಸ್ವಾಮಿ ವರುಗವ್ರೆ ಸ್ವಾಮಿ ವರುಗವ್ರೆ ನೋಡಿ ಕುಯ್ಯಾನ ಬನ್ನಿ ಮೊದ್ದು ಬೈರುವ ಸ್ವಾಮಿ ಬುರಿ ಗದ್ದುಗೆ ಗೆರುವಾಗ ಸಿದ್ದಾರ ಶಿವಮಠಕ್ಕೆ ಬೆಳಕಾಗೋ ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಬುರಿ ಗದ್ದುಗೆ ಗೆರುವಾಗ ಸಿದ್ದಾರ ಶಿವಮಠಕ್ಕೆ ಬೆಳಕಾಗೋ ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಬುರಿ ಗದ್ದುಗೆ ಗೆರುವಾಗ ಸಿದ್ದಾರ ಶಿವಮಠಕ್ಕೆ ಬೆಳಕಾದೋ ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಗುರಿ ಗದ್ದುಗೆ ಗೆರುವಾಗ ಸಿದ್ದಾರ ಶಿವಮಠಕ್ಕೆ ಬೆಳಕಾದೋ ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಗದ್ದುಗೆ ಗೆರುವಾಗ
ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದು ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಪುರಿ ಗದ್ದುಗೆ ಎರುವಾಗ ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದು ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಮದ್ದು ಕೋಲನ ಕೋಲೆ ಮದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಆ ಉರಿ ಅನ್ನೋದನ್ನ ಚಕ್ಕಂತ ಅನಾಗತ ಮದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಗೆರುವಾಗ ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದ ಕೋಲನ ಕೋಲೆ ಮದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಗೆರುವಾಗ ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದ ಕೋಲನ ಕೋಲೆ ಮದ್ದು ಬೈ ಸಿದ್ಧಾರ ಮಠದಲ್ಲಿ ಸ್ವಾಮಿಯ ಕಂಡೀರ ಸಿದ್ಧಾರ ಮಠದಲ್ಲಿ ಸ್ವಾಮಿಯ ಕಂಡೀರ ಸಂಪಿಗೆ ವನದ ನೆರಳಲ್ಲಿ ಕೋಲನ ಕೋಲೆ ಸಂಪಿಗೆ ವನದ ನೆರಳಲ್ಲಿ ಕೋಲನ ಕೋಲೆ ಸಂಪಿಗೆ ವನದ ನೆರಳಲ್ಲಿ ಬೈರುವ ನವುಲೆಂಡ ಕುಣಿಸುವ ಸಿರಿ ನೋಡಿ ಕೋಲನ ಕೋಲೆ ನೆರಳಲ್ಲಿ ಬೈರುವ ನವಲೆಂಡ ಕುಣಿಸುವ ಸಿರಿ ನೋಡಿ ಕೋಲನ ಕೋಲೆ ಮೊದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಗೆರುವಾಗ ಸಿದ್ಧಾರ ಶಿವ ಮಠದ ಬೆಳಕಾದು ಕೋಲನ ಕೋಲೆ ಹತ್ತ ಬಾರದ ಗಿರಿಯ ಹತ್ತುತ್ತ ಬೈರುವ ಹತ್ತ ಬಾರದ ಗಿರಿಯ ಹತ್ತುತ್ತ ಬೈರುವ ಹೆಜ್ಜೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಕೋಲನ ಕೋಲೆ ಹೆಜ್ಜೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಕೋಲನ ಕೋಲೆ ಹೆಜ್ಜೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಬೈರುವ ಹೊರಳಿ ಕುಂತವಣೆ ಗಿರಿ ಮೇಲೆ ಕೋಲನ ಕೋಲೆ ಹೆಜ್ಜೆಜ್ಜೆಗೂ ಕಿನ್ನುಡಿ ನುಡಿಸುತ್ತ ಬೈರುವ ವರಗಿ ಕುಂತವನೆ ಗಿರಿ ಮೇಲೆ ಕೋಲನ ಕೋಲೆ ಒದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಗೆರುವಾಗ ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದ ಕೋಲನ ಕೋಲೆ ಕುಟ್ಟಿದ ಅಕ್ಕಿಯ ಕೊಂಡು ಕುಡಿಕೆ ತೂಪವ ಕೊಂಡು ಕುಟ್ಟಿದ ಅಕ್ಕಿಯ ಕೊಂಡು ಕುಡಿಕೆ ತೂಪವ ಕೊಂಡು ಸಣ್ಣ ಮಲ್ಲಿ ಹೂಕೊಂಡು ಕೋಲನ ಕೋಲೆ ಸಣ್ಣ ಮಲ್ಲಿಗೆಯ ಹೂಕೊಂಡು ಕೋಲನ ಕೋಲೆ ಸಣ್ಣ ಮಲ್ಲಿಗೆಯ ಹೂಕೊಂಡು ಬೈರುವ ನಿಮ್ಮ ಪೂಜೆಯ ಭಕ್ತಿಗೆ ಬರುತ್ತೀವಿ ಕೋಲನ ಕೋಲೆ ಸಣ್ಣ ಮಲ್ಲಿಗೆಯ ಹೂಕೊಂಡು ಬೈರುವ ನಿಮ್ಮ ಪೂಜೆಯ ಭಕ್ತಿಗೆ ಬರ್ತೀವಿ ಕೋಲನ ಕೋಲೆ ಮುದ್ದು ಉರಿ ಗದ್ದುಗೆ ಗೆರುವಾಗ ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದ ಕೋಲನ ಕೋಲೆ ಕಿನ್ನುಡಿಯ ನುಡಿಸುತ್ತ ನಮ್ಮ ಕೇರಿಗೆ ಬಾರೋ ಕಿನ್ನುಡಿಯ ನುಡಿಸುತ್ತ ನಮ್ಮ ಕೇರಿಗೆ ಬಾರೋ ನಮ್ಮಲ್ಲಿ ಒಬ್ಬ ಸುಜಾಣ ಕೋಲನ ಕೋಲೆ ನಮ್ಮಲ್ಲಿ ಒಬ್ಬ ಸುಜಾಣ ಕೋಲನ ಕೋಲೆ ನಮ್ಮಲ್ಲಿ ಒಬ್ಬ ಸುಜಾಣ ಕಂದಯ್ಯ ನಿನ್ನ ಕಿನ್ನುಡಿಗೆ ದನಿಯ ಕೊಡುತ್ತಾನೆ ಕೋಲನ ಕೋಲೆ ನಮ್ಮಲ್ಲಿ ಒಬ್ಬ ಸುಜಾಣ ಕಂದಯ್ಯ ನಿನ್ನ ಕಿನ್ನುಡಿಗೆ ದನಿಯ ಕೊಡುತ್ತಾನೆ ಕೋಲನ ಕೋಲೆ ಮದ್ದು ಬೈರುವ ಸ್ವಾಮಿ ಉರಿ ಗದ್ದುಗೆ ಎರುವಾಗ ಸಿದ್ಧಾರ ಶಿವ ಮಠಕ್ಕೆ ಬೆಳಕಾದ ಕೋಲನ ಕೋಲೆ
ಮುದ್ದು ಬೈರುವ ಸ್ವಾಮಿ ಪುರಿ ಗದ್ದುಗೆ ಜರುವಾಯ ಸಿದ್ದಾಯ ಶಿವಮಠಕ್ಕೆ ಬೆಳಕಾದೋ ಕೋಲೆ ಕೋಲೆ ಸಿದ್ದಾರ ಶಿವಮಠಕ್ಕೆ ಬೆಳಕಾದೋ ಕೋಲೆ ಕೋಲೆ ಸಿದ್ದಾರ ಶಿವಮಠಕ್ಕೆ ಬೆಳಕಾದೋ ಕೋಲೆ ಕೋಲೆ ಅತ್ಯಂತ ಪ್ರಾಚೀನತಮ ಕಲೆ ಏರ್ಪಡಿದ್ರು ಕರಪಾಲ ವಾತ್ಸಾಯನ ಕಾಮಸೂತ್ರದಲ್ಲಿ ಕರಪಾಲದ ಪ್ರಸ್ತಾಪ ಇದೆ. ಆಮೇಲೆ ಅನೇಕ ಕಾವ್ಯಗಳಲ್ಲಿ ಗ್ರಂಥಗಳಲ್ಲಿ ಕರಪಾಲದ ಪ್ರಸ್ತಾಪ ಇದೆ. ಒಂದು ಕಾಲದ ಗೂಢಚರರು ಒಂದೂರಿನಿಂದ ಮತ್ತೊಂದು ಊರಿಗೆ ಹೋದಾಗ ಎಲ್ಲರಿಗೂ ಎಲ್ಲರೆದುರಿಗೂ ಕೂಡ ರಹಸ್ಯವನ್ನು ಮುಟ್ಟಿಸಕಾಗದೆ ಅಂತ ಸಂದರ್ಭದಲ್ಲಿ ಕರಪಾಲದ ಸನ್ನೆಗಳ ಮೂಲಕ ಏನು ವಿಚಾರ ಅನ್ನುವುದನ್ನ ಸಂವಹನ ಮಾಡೋದಕ್ಕೆ ಸಾಧ್ಯವಾಗಿದೆ. ಆ ಕಾರಣದಿಂದ ಕರಪಾಲ ಒಂದು ರಹಸ್ಯ ಭಾಷೆ. ಕರಪಾಲದ ಗಾಯಕರು ಈಗಲೂ ಕೂಡ 12ನೇ ಶತಮಾನದ ಶರಣರ ಕಾಲದಲ್ಲಿ ಈ ಕರಪಾಲ ಮತ್ತೆ ತಲೆ ಎತ್ಕೋತು ಅಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಬಸವೇಶ್ವರನ ಕಡೆಯ ಭಕ್ತರುಗಳನ್ನ ಬಿದ್ದಳನ ಕಡೆ ಸೈನಿಕರು ಹತ ಮಾಡಕ್ ಬಂದಂತ ಸಂದರ್ಭದಲ್ಲಿ ಯಾರು ಬರ್ತಾ ಇದ್ರೆ ಏನ್ ಕತೆ ಅನ್ನೋದಕ್ಕೋಸ್ಕರ ಕರಪಾಲದ ಸನ್ನೆಯಿಂದ ಶತ್ರುಗಳಿಂದ ಪಾರಾಗೋದಕ್ಕೆ ಅದನ್ನು ಬಳಸ್ಕೊಂಡ್ರ ಅಂತ ಕಾಣುತ್ತೆ. ಹಾಗಾಗಿ ಈಗಲೂ ಕೂಡ ಕರ್ನಾಟಕದಲ್ಲಿ ವೀರಶೈವರು ಮಾತ್ರ ಕರಪಾಲ ಪ್ರಕಾರವನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ವೃತ್ತಿ ಗಾಯಕರಲ್ಲಿ ಅಂದ್ರೆ ಹೆಚ್ಚು ಶರಣರ ಕಥೆಗಳನ್ನ ಮಾತ್ರ ಹಾಡ್ತಾರೆ. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಬೇರೆ ಬೇರೆ ಕಥೆಗಳನ್ನ ಶನಿ ಮಹಾತ್ಮೆ ಚಂದ್ರಹಾಸ ಇಂಥ ಕಥೆಗಳನ್ನ ಹಾಡ್ತಾರೆ. ಈ ಕಾಡಸಿದ್ದಮ್ಮ ಅನ್ನೊಬ್ಬ ಶಿವಶರಣೆಯ ಕಥೆಯನ್ನು ಆಡುವಾಗ ಆ ಕಥೆನಲ್ಲಿ ಒಂದು ಭಾಗ ನಾವು ಇವತ್ತು ಪುತ್ರದೋಹಳ ಪ್ರಸಂಗ ಅಂತ ಒಂದಿದೆ. ಮೂರು ಪದ್ಯ ಕಾಡಸಿದ್ದಮ್ಮ ಕಥೆಯಲ್ಲಿ ಪುತ್ರದೋಹಳ ಪ್ರಸಂಗ ಅನ್ಬಿಟ್ಟು ಹೀಗೆ ಕರ್ಪಾಲ ಇರುತ್ತೆ ಅನ್ನೋದು. ಈಶಾನವಾರ ಸುತನೆ ಮೋಲಗ ವಾಹನನೆ ಈಶಾನವಾರ ಸುತನೆ ಮೋಲಗ ವಾಹನನೆ ಕೇಶಾವಿ ದೂರನೆ ಪೋಷಿಸು ದೇವಾ ಪೋಷಿಸು ದೇವಾ ಕೇಶಾವಿ ದೂರನೆ ಪೋಷಿಸು ದೇವಾ ಪೋಷಿಸು ದೇವಾ ದಿತ್ತಳಾಂಗು ತಕದಿ ನಿಂತಾಯ್ ಅಪ್ಪ ಮಗುವೆ ಇಲ್ಲಿ ಸೇರಿರುವ ಸಭಾಸದರಾದರು ಪಂಡಿತೋತ್ತಮರು ಪರಮ ಜ್ಞಾನಿಗಳು ಸಹೃದಯ ಸಂಪನ್ನರು ಕಲಾರಸಿಕರು ಆಗಿದ್ದಾರೆ. ಅಂತವರ ಮುಂದೆ ನಾವೆಷ್ಟರವರು. ಆದ್ದರಿಂದ ಈ ಮಹಾನುಭಾವರಲ್ಲಿ ಹೀಗೆಂದು ಅರಿಕೆ ಮಾಡಿಕೊಳ್ಳಿ. ನಾವು ಬಲ್ಲವರಲ್ಲ ನಾವು ತಿಳಿದವರಲ್ಲ ನಾವು ಬಲ್ಲವರಲ್ಲ ನಾವು ಬಲ್ಲವರಲ್ಲ ನಾವು ತಿಳಿದವರಲ್ಲ ಯಾವ ತಪ್ಪಿದರು ತಿದ್ದಿಕೊಳ್ಳಬೇಕು ಯಾವ ತಪ್ಪಿದರು ತಿದ್ದಿಕೊಳ್ಳಬೇಕು ತಿದ್ದಿಕೊಳ್ಳಬೇಕು ಅಪ್ಪ ಮಗು ನಾವು ಈಗ ಈ ಸಹೃದಯ ಬಂಧುಗಳ ಅಪೇಕ್ಷೆಯ ಮೇರೆಗೆ ಶರಣೆ ಕಾಡಸಿದ್ದಮ್ಮನ ಕಥೆಯಲ್ಲಿ ಚದುರಂಗ ಮಹಾರಾಜನ ಪತ್ನಿಯರ ಪುತ್ರ ದೋಹಳ ಪ್ರಸಂಗವನ್ನು ಹಾಡಿ ತೋರಿಸೋಣ. ಅಯ್ಯ ಮಗು ಕೇಳು, ಮಧುರಾವತಿ ಎಂಬ ಒಂದು ಪಟ್ಟಣ, ಆ ಮಧುರಾವತಿ ಎಂಬ ಪಟ್ಟಣವು ಯಾವ ರೀತಿಯಲ್ಲಿ ಶೋಭಾಯಮಾನವಾಗಿರುವುದು ಎಂದರೆ ಗಲ್ಲಿನ ಕೋಟೆ ಮುತ್ತಿನ ತೆನೆಗಳು ಕೇತು ಗಲ್ಲಿನ ಕೋಟೆ ಮುತ್ತಿನ ತೆನೆಗಳು ಕೊತ್ತಳ ಸೌರಭ ಬಿಂಬಿಸಲಡದೆ ಬಿಸ್ತರಿಸಲಡವೆ ಕೊತ್ತಳ ಸೌರಭ ಬಿಸ್ತರಿಸಲಡವೆ ಬಿಸ್ತರಿಸಲಡವೆ ಅಪ್ಪ ಮಗು ಇಂಥ ಪಟ್ಟಣವನ್ನು ಆಳುತ್ತಾ ಇರುವಂತ ರಾಜನಾದರು ಯಾರಪ್ಪ ಎಂದರೆ ಚದುರಂಗ ಮಹಾರಾಜ. ಚದುರಂಗ ಮಹಾರಾಜರು ಯಾವ ರೀತಿ ರಾಜ್ಯಪಾಲನೆ ಮಾಡುತ್ತಿರುವರೆಂದರೆ ಧರ್ಮದಿಂದ ಸತ್ಯದಿಂದ ನ್ಯಾಯದಿಂದ ನೀತಿಯಿಂದ ರಾಜ್ಯಪಾಲನೆ ಮಾಡುತ್ತಾರೆ. ಅಪ್ಪ ಮಗು ಗೃಹಸ್ಥಾಶ್ರಮಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ವಸ್ತು ಯಾವುದು ಗೊತ್ತೇನಪ್ಪ? ಯಾವುದಪ್ಪ ಅಂದರೆ ಪತಿವ್ರತ ಧರ್ಮವನ್ನು ಕಾಪಾಡುತ್ತಕ್ಕ
ಕರ್ನಾಟಕ ಸ್ತ್ರೀರತ್ನ ಗೃಹಿಣಿ ಗೃಹಂ ಉಚ್ಯತೆ ಎಂದು ಹೇಳುತ್ತಾರಲ್ಲ. ಆದ್ದರಿಂದ ಚದುರಂಗ ರಾಜರಿಗೆ 5 ಜನ ಧರ್ಮಪತ್ನಿ ಅಪ್ಪ ಮಗು. ಅವರ ನಾಮಾಂಕಿತವೇನೆಂದರೆ ಸೂರ್ಯಕಾಂತಿ, ಚಂದ್ರಕಾಂತಿ, ರತ್ನಕಾಂತಿ, ಪಚ್ಚೆಕಾಂತಿ, ಮದನಕಾಂತಿ ಎಂಬುವರು. ಚದುರಂಗ ರಾಜನಾದರೂ ತನ್ನ 5 ಮಡದಿಯರೊಡನೆ ಸುರತ ಸುಖ ಭೋಗಗಳನ್ನು ಅನುಭವಿಸುತ್ತಾ ಸುಖ ಸಂಕಟದೊಳಗೆ ಕಾಲ ಕಳೆಯುತ್ತಿರಬೇಕಾದರೆ ಒಂದು ದಿನ ಏನಾಯಿತಪ್ಪೆಂದರೆ ಚದುರಂಗ ರಾಜರಾದರೂ 5 ಮಡದಿಯರನ್ನು ಬಿಟ್ಟು ಅರಮನೆಯನ್ನು ಬಿಟ್ಟು ಪರದೇಶವನ್ನು ನೋಡಬೇಕೆಂಬ ಇಚ್ಛೆಯಿಂದ ಇದೇ ಶುಭ ದಿನ, ಇದೇ ಶುಭ ತಿಥಿ, ಇದೇ ಶುಭ ಲಗ್ನದಲ್ಲಿ ಹೇಗೆ ಹೊರಟಿದ್ದಾರೆಂದರೆ ಮಂದಿ ಮಾರ್ಬಲದಿಂದ ಗಂಡೋದಾಳಿ ಕೂಡಿ, ಮಂದಿ ಮಾರ್ಬಲದಿಂದ ಗಂಡೆದಾಳಿ ಕೂಡಿ, ಚದುರಂಗ ರಾಜರು ಹೊರಟಾರು ಬೇಗ, ಹೊರಟಾರು ಬೇಗ, ಚದುರಂಗ ರಾಜರು ಹೊರಟಾರು ಬೇಗ, ಹೊರಟಾರು ಬೇಗ, ಬಿತ್ತಳಾಂಗು ತಗದಿ ಮಿತ್ತ. ಒಂದು ಪರಿಚಯ ಅಷ್ಟೇನೆ. ಇದು ಕರಪಾಲದವರು, ಭಾಷೆ ಶಿಷ್ಟ ಭಾಷೆ ಇದೆ. ಯಾಕಂತಂದ್ರೆ ಕರಪಾಲದವರೆಲ್ಲ ವೀರಶೈವರಾಗಿದ್ದು, ಅವರು ವಿದ್ಯಾವಂತರು ಕೂಡ ಆಗಿರ್ತಾರೆ. ಆದ್ರೆ ಈ ಕಲೆ ಜನಪದ ಕಲೆ, ಆ ಕಾರಣದಿಂದ ಓರಲ್ ಟ್ರೆಡಿಷನ್ ಅಲ್ಲೇ ಬಂದಿರೋದ್ರಿಂದ ಇದನ್ನು ಕೂಡ ಅಕ್ಷರ ಜಾನಪದರು ಅಂತ ಕೂಡ ಹೇಳ್ತೀವಿ. ಲಾವಣಿ ಬರೆಯವರು ಮತ್ತು ಯಕ್ಷಗಾನ ಬರೆಯವರು ಇವರೆಲ್ಲ ಅಕ್ಷರ ಲಿಖಿತ ಜಾನಪದ ಅಂತ ಹೇಳ್ತಾರೆ. ಸ್ವಲ್ಪ ಶಿಷ್ಟ ಸ್ಪರ್ಶ ಇರುವಂತ ಒಂದು ನುಚ್ಚಾತು ನೀರಾವಳಿಯಾಗಿ ಅನ್ನುವ ಒಂದು ಕಥನೆ ಗೀತೆನ ಹಾಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮ್ಮ ಜಾನಪದ ಪ್ರತಿಭೆ ಎಷ್ಟು ಉಜ್ವಲವಾದದ್ದು ಅನ್ನೋದಕ್ಕೆ ಈ ನುಚ್ಚಾತು ನೀರಾವಳಿಯಾಗಿ ಕಾವ್ಯವನ್ನ ಮತ್ತೆ ಮತ್ತೆ ವಿದ್ವಾಂಸರು ಉದಾಹರಿಸಿ ಎಂತ ಕಾವ್ಯ ಸಂಪತ್ತಿದೆ, ಎಂತ ಭಾವ ಸಂಪತ್ತಿದೆ, ಎಂತ ಅಭಿವ್ಯಕ್ತಿ ಇದೆ ಅಂತ ಹೇಳಿ ತುಂಬಾ ಹೊಗಳು ಬಿಡಿದರೆ ಕಾವ್ಯನ. ಈ ಕಾವ್ಯ ಕರೀಂ ಖಾನು ಮೊಟ್ಟ ಮೊದಲಿಗೆ ಪ್ರಕಟಿಸಿದ್ರನ್ನ, ಆನಂತರ ಕರಾಕೃ ತಮ್ಮ ಕಥನಗೀತೆಗಳ ಸಂಕಲನದಲ್ಲಿ ಇದನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ನಾವು ಕೆಲವು ಭಾಗವನ್ನ ಜನಪ್ರಿಯಗೊಳಿಸೋದಕ್ಕೋಸ್ಕರ, ನಾನು ಇನ್ನೂ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿದ್ದಾಗ ಪಿ ಜಿ ಹಾಸ್ಟೆಲ್ಲಿದ್ದೆ, ಆಗ ಕೇಶವ ಅನ್ನೊಬ್ಬ ನೃತ್ಯಕಾರ ಸ್ಟೂಡೆಂಟ್ ಆಗಿದ್ದ. ಆ ಸಂದರ್ಭದಲ್ಲಿ ನಮ್ಮ ಕಾಲೇಜ್ ಹಾಸ್ಟೆಲ್ ಡೇಗೆ ಈ ನೃತ್ಯ ರೂಪಕವನ್ನು ಮಾಡಿಸುವಾಗ ಇದನ್ನ ಸ್ವಲ್ಪ ಪರಿಚಿತ ಟ್ಯೂನ್ ನಾಗರಿಕ ಟ್ಯೂನ್ಗಳು ಸ್ವಲ್ಪ ಸ್ಪರ್ಶ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ಒಂದು ಚಿತ್ರಗೀತೆಯ ಧ್ವನಿಯನ್ನು ಕೂಡ ಇಲ್ಲಿ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಒಂದು ನದಿ ಹರಿತಾ ಇದೆ, ನದಿಯ ಈ ದಡದಲ್ಲಿ ಒಂದು ಊರಿದೆ, ಆ ಪಕ್ಕದ ದಡದಲ್ಲಿ ಇನ್ನೊಂದು ಊರಿದೆ. ಇದು ಹೊನ್ನೂರು ಅಂತ. ಹೊನ್ನೂರಿನಲ್ಲಿ ಚೆನ್ನಿ ಅಂತ ಒಬ್ಳಿದ್ದಾಳೆ. ಚೆನ್ನಿಗೆ ಮನೆಯಲ್ಲಿ ಚಿನ್ನದಂತ ಗಂಡ ಇದ್ದಾನೆ. ಈ ಪಕ್ಕದ ಒಂದು ಊರು ಮಾಯೂರ್ ಅಂತ. ಮಾಯೂರಿನಲ್ಲಿ ಒಬ್ಬ ಮಲ್ಲ ಅಂದ್ರೆ ಜಟ್ಟಿ ಇದ್ದಾನೆ. ಆ ಮಲ್ಲನಿಗೆ ಮಲ್ಲಿಗೆ ಹೂನಂತ ಮಡದಿ ಮನೆಯಲ್ಲಿದ್ದಾಳೆ. ಹೀಗಿದ್ರು ಕೂಡ ಆ ಮಲ್ಲ ಈ ಚೆನ್ನಿ ಆಕಸ್ಮಿಕವಾಗಿ ಹೊಳೆಯ ದಡಕ್ಕೆ ಬಂದಾಗ ಒಬ್ಬರನ್ನೊಬ್ಬರು ಕಂಡು ಕಣ್ಬೇಟಗೊಂಡು ಮಾತಾಡಿಸ್ತಾರೆ. ಪರಿಚಯ ಆಯ್ತದೆ. ಪರಿಚಯ ಕೊನೆ ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿದ್ರೆ ಮಲ್ಲ ಮಲ್ಲಿಗೆ ಹೂವಿನಂತ ಮಡದಿನ ಮರಿತಾನೆ, ಚೆನ್ನಿ ಚಿನ್ನದಂತ ಗಂಡನ್ ಮರಿತಾರೆ. ಹೀಗೆ ಅವರದೊಂದು ಗುಪ್ತ ಪ್ರಣಯ ಪ್ರಸಂಗ ನಿರಂತರವಾಗಿ ನಡ್ಕೊಂಡೋಗ್ತದೆ. ಮೊದಲಿಗೆ ಅವರ ಪ್ರಣಯ ಒಂದು ಭಾಗ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆಯ ಕೋಲೆ, ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆಯ ಕೋಲೆ, ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆಯ ಕೋಲೆ, ಕೋಲಣ್ಣ ಕೋಲೆ, ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ, ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ, ಕೋಲು ಕೋಲನ್ನ ಕೋಲೆ, ಕೋಲು ಕೋಲೆಯ ಕೋಲೆ, ಕೋಲನ್ನ ಕೋಲೆ, ಕೋಲು ಕೋಲನ್ನ ಕೋಲೆ, ಕೋಲು ಕೋಲೆಯ ಕೋಲೆ, ಕೋಲನ್ನ ಕೋಲೆ, ಬಿಡುಕೈಯ ಗೆಳೆಕಾರ ಕೊಡ ಹೊತ್ತ ನಡುಬಾರ ಹಿಡಿ ನಿನ್ನ ದಾರಿ ಸರದಾರ, ಹೊಯ್ ಬಿಡುಕೈಯ ಗೆಳೆಕಾರ ಕೊಡ ಹೊತ್ತ ನಡುಬಾರ ಹಿಡಿ ನಿನ್ನ ದಾರಿ ಸರದಾರ, ಕೋಲು ಕೋಲನ್ನ ಕೋಲೆ, ಕೋಲು ಕೋಲೆ ಕೋಲೆ, ಕೋಲನ್ನ ಕೋಲೆ, ಕೋಲು ಕೋಲನ್ನ ಕೋಲೆ, ಕೋಲು ಕೋಲೆ ಕೋಲೆ, ಕೋಲನ್ನ ಕೋಲೆ, ಸಿಡುಕ್ಯಾಕೆ ನನ್ನ ಜಾಣೆ ಸಿಡಿಲು ಬರ್ದರು ನಿನ್ನ ಕಡದಾದ ಕೈಯ ಬಿಡಲಾರೆ, ಕೈ ಸಿಡುಕ್ಯಾಕೆ ನನ್ನ ಜಾಣೆ ಸಿಡಿಲು ಬಡ್ದರು ನಿನ್ನ ಕಡದಾದ ಕೈಯ ಬಿಡಲಾರೆ, ಕೋಲು ಕೋಲನ್ನ ಕೋಲೆ, ಕೋಲು ಕೋಲೆ ಕೋಲೆ, ಕೋಲನ್ನ ಕೋಲೆ, ಕೋಲು
ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೊಲನ್ನ ಕೊಲೆ ಬಣ್ಣದ ಸರದ ಮೇಲೆ ಕನ್ಯಾ ಕೊಗಿಣಿ ರಾಮ ಹಣ್ಣಿಲ್ಲವೇನೋ ಮೆಲುವೋಕೆ ಕೈ ಬಣ್ಣದ ಸರದ ಮೇಲೆ ಕನ್ಯಾ ಕೊಗಿಣಿ ರಾಮ ಹಣ್ಣಿಲ್ಲವೇನೋ ಮೆಲುವೋಕೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೊಲನ್ನ ಕೊಲೆ ನೀನು ಮಲ್ಲಿಗೆ ಬಳ್ಳಿ ನಾನಾದೆ ಮರವಿಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ ಕೈ ನೀನು ಮಲ್ಲಿಗೆ ಬಳ್ಳಿ ನಾನಾದೆ ಮರವಿಲ್ಲಿ ಸುತ್ತಿಕೊಳ್ಳೆ ನನ್ನ ಸೊಗದಲ್ಲಿ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೊಲನ್ನ ಕೊಲೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೊಲನ್ನ ಕೊಲೆ ಸರ್ಗ ಬಿಡೋ ಗಣ್ಯ ಸಾವಂತೆ ಊದುರ್ಯವು ಸೋತೇನು ನಿನಗೆ ಬಿಡಸೆರಗ ಹೊಯ್ ಸರ್ಗ ಬಿಡೋ ಗಣ್ಯ ಸಾವಂತೆ ಊದುರ್ಯವು ಸೋತೇನು ನಿನಗೆ ಬಿಡಸೆರಗ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಆಚೆಕರೆಯಲ್ಲಿ ನಾನು ಈಚೆಕರೆಯಲ್ಲಿ ನೀನು ಭಾಷೆ ತರೆಣ್ಣೆ ಬಲಗೈಲಿ ಕೊಯ್ ಆಚೆಕರೆಯಲ್ಲಿ ನಾನು ಈಚೆಕರೆಯಲ್ಲಿ ನೀನು ಭಾಷೆ ತರೆಣ್ಣೆ ಬಲಗೈಲಿ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಮಾತಿಗೆ ತಪ್ಪುವಂತ ಮಗಳೆಲ್ಲ ಕಾಣೋ ನಾನು ಕಾದಿರೋ ಗೆಣಯ ನನಗಾಗಿ ಕೊಯ್ ಮಾತಿಗೆ ತಪ್ಪುವಂತ ಮಗಳೆಲ್ಲ ಕಾಣೋ ನಾನು ಕಾದಿರೋ ಗೆಣಯ ನನಗಾಗಿ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಕೋಲು ಕೊಲನ್ನ ಕೊಲೆ ಕೋಲು ಕೋಲೆ ಯಕೋಲೆ ಕೋಲನ್ನ ಕೊಲೆ ಹೀಗೆ ಅಪರಿಚಿತರಾಗಿದ್ದ ಮಾಯೂರ ಮಲ್ಲ ಮತ್ತು ಹೊನ್ನೂರು ಚೆನ್ನಿ ಪ್ರಣಯಿಗಳಾಯ್ತಾರೆ. ಆದ್ರೆ ಲೋಕಕ್ಕೆ ಯಾರಿಗೂ ಇದು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಒಂದು ದಿನಕ್ಕೆ ಒಂದು ಸಲವಾದ್ರೂ ಒಬ್ರನ್ನೊಬ್ರನ್ನ ಭೇಟಿಯಾಗಲೇಬೇಕು, ಮಾತಾಡಿಸ್ಲೇಬೇಕು, ಕಷ್ಟ ಸುಖ ಹೇಳ್ಕೊಳ್ಳೇಬೇಕು, ಅವನು ನಗರಕ್ಕೆ ಹೋಗಿದ್ದೊಂದು ದಿನ ಉಳ್ಕೊಡ್ಬೇಕು, ಅವಳು ಮನೇಲಿ ಮಾಡಿ ತಿಂಡಿ ತಿಂತಿನ ಅವನು ಕೊಡಬೇಕು. ಹೀಗೆ ಎಷ್ಟೋ ದಿವಸ ಇವರ ಗುಪ್ತ ಪ್ರಣಯ ನಡ್ಕೊಂಡೋಗುತ್ತೆ. ಆದ್ರೆ ಇತ್ತೀಚೆಗೆ ಹತ್ತಾರು ದಿನಗಳಿಂದ ಮಾಯೂರ ಮಲ್ಲ ಕೊಳೆಯ ಕಡೆಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಯಾರನ್ನಾದ್ರೂ ಕೇಳ್ಬೇಕಲ್ಲ ಅನ್ನಿಸ್ತೆ, ಇವಳು ಯಾಕಪ್ಪ ಅವಳ ಸುದ್ದಿ ಎಲ್ಲ ಅಂತ ಕೇಳ್ಬಿಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡೋದು, ಕೇಳ್ದೇನೆ ಇರೋಕ್ಕಾಗಲ್ಲ, ಅವನ್ ಬರ್ದೇ ಇದ್ರೆ ಸಹಿಸ್ಕೊಳಕಾಗಲ್ಲ. ಆ ಕಾರಣಕ್ಕೋಸ್ಕರ ಯಾರು ಏನು ತಿಳ್ಕೊಳ್ಳೋದಿಲ್ಲಲ್ಲ, ಅಂತವ್ರನ್ನ ಕೇಳಿದ್ರೆ ಏನಾದ್ರೂ ಆದೀತು ಅಂತ ಅನ್ಕೊಂಡು ಒಂದು ಸೂರ್ಯೋದಯದ ಸಮಯ ಮಾಯೂರಿನಿಂದ ಒಬ್ಬ ಮಡಿವಾಳ ಬಟ್ಟೆ ಒಗೆದು ಬಂದಿದ್ದಾನೆ. ಈ ಹೊನ್ನೂರಿನ ಚೆನ್ನಿ ಅಷ್ಟು ಬೆಳಗ್ಗೆನೆ ಬಂದು ನೀರನ್ನ ಮಗದ್ಕೋತಾಳೆ. ಮಗದ್ಕೊಂಡು ಆತನ ಜೊತೆ ಮಾತಾಡ್ತಾ ಮಾತಾಡ್ತಾ ವಿಚಾರಕ್ಕೆ ಬರ್ತಾಳೆ. ಈಗ ಎರಡನೇ ಭಾಗ ದುರಂತ ನುಚ್ಚಾಟು ನೀರವಳೆಗನ್ನೋ ಕಾವ್ಯ. ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ತಾನೋ ತಾನಂದನ್ನೋ ತಾನೋ. ಆತ ಬಟ್ಟೆ ಒಗಿತಾ ಇದ್ದಾನೆ. ಆಗ ಇವಳು ಗಂಗೆಗೆ ಮುಂದಾಗಿ ಊರಿಗೆ ಹಿಂದಾಗಿ ಸೂ ಎಂದು ಸೀರೆ ಬಗೆಯೋನೆ ಸೋ ಎಂದು ಸೀರೆ ಒಗೆಯೋನೆ ಮಡಿವಾಳಿ ಊರಲ್ಲೇ ನಯ್ಯ ಹೊಸ ಸುದ್ದಿ ನಿಮ್ಮ ಊರಲ್ಲೇ ನಯ್ಯ ಹೊಸ ಸುದ್ದಿ. ಅದಕ್ಕೆ ಅರ್ಥ ಹಳ್ಳಿ ಹೊಸೂರ ಕಟ್ಟೆ ಏರಿ ಮ್ಯಾಲೆ ಮಾಯೂರ ಮಲ್ಲ ಮಡಿದೋದ
ಮಾಯೂರ ಮಲ್ಲ ಮಡಿದೋದಯಲೆ ನಾರಿ ಇದೆ ಕಾಣೆ ನಮ್ಮೂರ ಹೊಸ ಸುದ್ದಿ ಓ ಮಾಯೂರ ಮಲ್ಲ ಮಡಿದೋದ ಅನ್ನೋ ಸುದ್ದಿನ ಕೇಳಿದ ತಕ್ಷಣ ತಲೆ ಮೇಲೆ ಒಂದು ಕೊಡ ಇತ್ತು, ಕಂಕ್ಲಲ್ಲಿ ಒಂದು ಕೊಡ ಇತ್ತು, ಮಣ್ಣಿನ ಕೊಡಗಳು ಎರಡನ್ನು ದಪ್ಪನೆ ಎತ್ತಾಕದ್ಲು, ಎರಡು ಒಡೆದು ಹೋದವು. ಅದ್ರ ಮೇಲೆ ತಾನು ಬಿದ್ದು ಒಂದೇ ಸಮನೆ ರೋಧಿಸ್ತಾ ಇದ್ದಾಳೆ. ಇವಳು ಯಾಕೆ ಕಳ್ತಾ ಇದ್ದಾಳೆ ಅನ್ನೋದು ಗೊತ್ತಿತ್ತೋ ಗೊತ್ತಿಲ್ವೋ, ಬಹುಶಃ ಪ್ರತಿನಿತ್ಯ ಅವನು ಹೊಳೆಗೆ ಬರ್ತಾ ಇದ್ರಿಂದ, ಬಟ್ಟೆ ಒಗಿತ ಬೆಳಗಿಂದ ಸಂಜೆ ತನಕ ಅಲ್ಲೇ ಇದ್ದಿದ್ರಿಂದ ಬಹುಶಃ ಇವರ ವಿಚಾರಗಳನ್ನ ಗಮನಿಸಿರ್ಬೋದು. ಅವನು ಹೇಳ್ತಾನೆ, ಬೇಕು ಬೇಕು ಅಂತ ಹೇಳಿ ಕುಚೇಷ್ಟೆಯ ಮಡಿವಾಳ, ಚಿನ್ನಾದ ಕೊಡನಲ್ಲ ರನ್ನಾದ ಕೊಡನಲ್ಲ ಮಣ್ಣಿನ ಕೊಡಕ್ಯಾಕೆ ಕಡುದುಕ್ಕ, ಮಣ್ಣಿನ ಕೊಡಕ್ಯಾಕೆ ಕಡುದುಕ್ಕ ಎಲೆ ನಾರಿ ಪುರುಷಾಗೆ ಹೇಳು ತರುತ್ತಾನೆ, ನಿನ್ನ ಪುರುಷಾಗೆ ಹೇಳು ತರುತ್ತಾನೆ. ಅಷ್ಟನ ಮಾತು ಅವಳಿಗೆ ಈಟಿಯಿಂದ ಇರಿದಂತಾಗ್ತದೆ. ನನ್ನ ಗಂಡನಿಗೆ ಈ ತರ ಹೇಳ್ಕೊಳ್ಳೋದುಂಟ, ಹೇಳಿದ್ರೆ ಅವ್ನು ತಂದ್ಕೊಡೋದುಂಟ, ಈ ಮಡಿವಾಳಿ ಈ ತರ ಮಾತಾಡ್ತಾನಲ್ಲ, ಆದ್ರೂ ದುಃಖವನ್ನ ತೋಡ್ಕೊಳ್ಳೋದನ್ನ ನೆಗೆದಿಲ್ಲ, ಆ ಕೊಡವನ್ನ ತಂದ್ಕೊಡ್ತಾನೆ ಅಂತ ಕೇಳು. ಕೊಡ ಕೊಡ ಎಂದರೆ ಈ ಸೀಮೆ ಕೊಡನಲ್ಲ ನಾದ ಮಂಗಲದ ಜಗಜೋಡಿ, ನಾಗ ಮಂಗಲದ ಜಗಜೋಡಿ ಕೊಡವ ಸಂತೋಷದಿಂದ ಬಳಸಿದ್ದೆ ನಾನು, ಸಂತೋಷದಿಂದ ಬಳಸಿದ್ದೆ ಅತ್ತೆ ಕಾಣದಂಗೆ ಮಾವ ನೋಡದಂಗೆ, ಅತ್ತೆ ಕಾಣದಂಗೆ ಮಾವ ನೋಡದಂಗೆ ಕೋಪದಲ್ಲಿ ನಾನು ಬಳಸಿದ್ದೆ, ಕೋಪದಲ್ಲಿ ನಾನು ಬಳಸಿದ್ದ ಕೊಡವು ಚಾಯ್ತು ನೀರ ಕೊಳೆಯಾಗೆ, ಈಗ ಚಾಯ್ತು ನೀರ ಕೊಳೆಯಾಗೆ, ಈಗ ಚಾಯ್ತು ನೀರ ಕೊಳೆಯಾಗೆ. ಹೀಗೆ ಒಡೆದ ಕೊಡವನ್ನ ಕಾರಣ ಮಾಡಿಕೊಂಡು ಮಡಿದು ಹೋದ ತನ್ನ ಪ್ರಿಯತಮನಿಗೆ ದುಃಖವನ್ನ ತೀರಿಸಿಕೊಳ್ತಾಳೆ. ಆತ್ಮೀಯ ಬಂಧುಗಳೇ, ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮ ನಿಯೋಜಕರು ನಮ್ಮನ್ನ ಕರೆದಿದ್ರೋ ಆ ಉದ್ದೇಶ ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿದೆ ಅನ್ನೋ ಕಲ್ಪನೆ ನಮ್ಗಂತೂ ಇಲ್ಲ. ಇದರಿಂದ ನಿಮ್ಗೇನಾದ್ರೂ ಸ್ವಲ್ಪ ಸ್ವಲ್ಪ ಉಪಕಾರ ಆಯ್ತು ಅಂತ ಹೇಳಿದ್ರೆ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಳ್ಳುವಂತ ಅಲ್ಪತೃಪ್ತರು. ಯಾಕೆಂತ ಹೇಳಿದ್ರೆ ಒಂದೇ ದಿನದಲ್ಲಿ ಜನಪದ ಸಂಗೀತವನ್ನ ಪರಿಚಯ ಮಾಡಿಕೊಡೋದಾಗ್ಲಿ ತರಬೇತುಗೊಳಿಸೋದಾಗ್ಲಿ ಖಂಡಿತ ಸಾಧ್ಯ ಇಲ್ಲ. ಹೀಗೆ ಹತ್ತಾರು ದಿನಗಳು ನಿರಂತರವಾಗಿ ಕಲಿಸಿಕೊಡಂತ ಶಾಲಾ ಕಾಲೇಜುಗಳು ಇದಕ್ಕೋಸ್ಕರ ಮಿಸ್ ಆಗಿಲ್ಲ. ಸ್ವರ ಸಂಕುಲದವರು ಈ ಎಲ್ಲ ಜನಸಂಕುಲವನ್ನ ಇಲ್ಲಿ ಸೇರಿಸಿ ಅವರಿಗೆ ಅಂದ್ರೆ ಸಂಗೀತದ ಪ್ರಿಯರನ್ನ ಸೇರಿಸಿ ಅವರಿಗೆ ಜನಪದ ಸಂಗೀತವನ್ನ ಪರಿಚಯ ಮಾಡಿಕೊಡುವುದು ಮಾತ್ರ ಅಲ್ಲ, ಅದನ್ನ ಅವರು ಇನ್ನು ಮುಂದೆ ಹಾಡುವುದರ ಮೂಲಕ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವ ಸದಾಶಯವನ್ನ ಇಟ್ಕೊಂಡು ಇಲ್ಲಿಗೆ ನಮ್ಮನ್ನು ಕರೆಸಿದ್ರು. ನಾವು ಇಂಥ ಕೆಲಸ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋರು. ಯಾಕೆಂತ ಹೇಳಿದ್ರೆ ನಾವು ಜನಪದ ಗೀತೆಯನ್ನು ಹಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅಥವಾ ಪ್ರಾರಂಭಿಸಿದಾಗ 1970 ಆಗ ನಾನೊಬ್ಬ ಹಾಡ್ತಾ ಇದ್ದೆ. ಆನಂತರ ಇನ್ನೊಂದು 3-4 ಜನ ಸೇರ್ಕೊಂಡ್ರು. ಆನಂತರ ಮತ್ತೆ ನಮ್ಮ ಪ್ರತಿ ವರ್ಷದ ವಿದ್ಯಾರ್ಥಿಗಳನ್ನ ಸೇರ್ಕೊಂಡು ಬಂದ ಹಾಡ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ ಏನೋ ಹಾಡನ್ನು ಹಾಡ್ಬಿಟ್ಟು ದುಡ್ಡು ಮಾಡೋ ಉದ್ದೇಶ ಏನಿರಲಿಲ್ಲ ನಮಗೆ. ಮೂಲ ಮಟ್ಟುಗಳನ್ನ ಮೂಲ ಸಾಹಿತ್ಯವನ್ನ ಜನಪ್ರಿಯಗೊಳಿಸಬೇಕು ಅಂತ ಮೊಟ್ಟ ಮೊದಲಿಗೆ ನಾನು ಬೆಟ್ಟದ ಚಾಮುಂಡಿ ಮತ್ತು ಸಂಕಮ್ಮ ಇವುಗಳನ್ನ ಹಾಡಿದಾಗ ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಬಂತು. ಓ ಮೂಲ ಹಾಡೋದೇ ಸರಿ ಅಂತ ನನಗೆ ಅನ್ನಿಸಿದಾಗ ಇನ್ಮೇಲೆ ಇದೇ ತರ ಹಾಡಬೇಕು, ಯಾವುದೇ ಫೇಕ್ ಟ್ಯೂನ್ಗಳನ್ನ ನಾವು ಬಳಸ್ಕೋಬಾರದು, ನಮ್ಗೆ ಅದು ಕೀರ್ತಿ ಬರದೇ ಇದ್ರೂ ಪರವಲ್ಲ, ಹಣ ಬರದೇ ಇದ್ರೂ ಪರವಲ್ಲ, ನನ್ನ ತನವನ್ನ ನಾನು ಉಳಿಸ್ಕೋಬೇಕು ಅನ್ನೋದಾದ್ರೆ ನಿಜವಾದ ಮಟ್ಟುಗಳನ್ನ ಜನಪದದ ವಿದ್ಯಾರ್ಥಿ ಆಗಿ ಜನಪದವನ್ನು ಅಧ್ಯಯನ ಮಾಡಿ ನಾವು ಹಾಡದೇ ಇದ್ರೆ ವ್ಯರ್ಥ ಅಂತ ಅನ್ನಿಸ್ತು. ಆದ್ರೆ ಜನಪದ ತರಗತಿನಲ್ಲಿ ಸಂಗೀತವನ್ನು ಹೇಳ್ಕೊಡ್ಲಿಲ್ಲ, ಆದ್ರೆ ಮೂಲ 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 ಅಂತ ಹೇಳ್ತಾರಲ್ಲ, ಮೂಲ ಭಾಷೆಯನ್ನು ಉಳಿಸ್ಕೋಬೇಕು, ಮೂಲ ಭಾಷೆಯ ಬನಿಯನ್ನು ಉಳಿಸ್ಕೋಬೇಕು ಅಂತ, ಹಾಗಾದ್ರೆ ಮೂಲ ಮಟ್ಟನ್ನು ಉಳಿಸ್ಕೋಬೇಕು ತಾನೆ ಅಂತ ನನಗೇನು ಅನ್ನಿಸ್ತು.
ಹಾಗೆ ಒಂದು ವೀರವ್ರತ ಅಸಿಧಾರ ವ್ರತ ಅನ್ಕೊಂಡಿದ್ದೆ ನಾನು. ಇದುವರೆಗೂ ನಾವು ಫ್ಯಾಕ್ಟ್ರಿನಲ್ಲಿ ಹಾಡದೆ ಬೇಡ ಅಂತ ನಿರ್ಧಾರ ಮಾಡಿ 35 ವರ್ಷಗಳಿಂದ ಹೊನ್ನಾರು ಜನಪದ ಗಾಯಕರು ನಿರಂತರವಾಗಿ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದ. ಅದು ತರಬೇತಿ ಶಿಬಿರಗಳಲ್ಲೂ ನಾವು ಹಾಡಿದ್ದೀವಿ, ಅನೇಕ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದ್ದೀವಿ. ಅನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಹೋದಾಗ ನಾವು ಇಂಥದ್ದೊಂದು ಪುಸ್ತಕ ಹಾಕಿಸ್ಬಿಡ್ತಾ ಇದ್ದೆ. ಇದನ್ನ ಕೊಂಡ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಎಲ್ಲ ತಗೊಂಡು ಆ ಹಾಡುಗಳನ್ನ ಪುನರಾವೃತ್ತಿ ಮಾಡುವಂತ ಅನೇಕ ಸಂದರ್ಭಗಳು ಬಂದವು. ಬಹುಶಃ ಮಂಡ್ಯದವರು ಪ್ರೇರಿತರಾಗಿ ಅವರು ಬಿಎನ್ಎಲ್ ಕೂಡ ಇದು ಜಾನಪದವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಜಾನಪದಕ್ಕೆ ಕೊಟ್ಟಂತ ಉತ್ತೇಜನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಎಲ್ಲ ಬಗೆಯ ನೃತ್ಯಗಳು, ಜನಪದ ನೃತ್ಯಗಳಲ್ಲಿ ಎಲ್ಲ ಬಗೆಯ ಗಾಯನಗಳಲ್ಲಿ ಹೆಚ್ಚಿನ ಸಾಧನೆಯನ್ನ ಪಿಎಸ್ ಕಾಲೇಜ್ನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತ ಶಿಬಿರದಲ್ಲಿ ಒಮ್ಮೊಮ್ಮೆ ನಾವು ಕೂಡ ಹೋಗಿ ಹಾಡಿದ್ದೀವಿ, ಅಲ್ಲಿ ವಿದ್ಯಾರ್ಥಿಗಳಿಗೆ ಗೀತೆಗಳನ್ನ ಕಲಿಸ್ಕೊಡ್ತಾ ಇದ್ವಿ. ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು ಅನ್ನೋದು ಸರಿನೇ, ವೀರಭದ್ರ ಸ್ವಾಮಿಯವರ ಹಂಬಲ ಏನು ಅನ್ನೋದು ಗೊತ್ತು, ಅವ್ರು ತುಡಿತ ಮಿಡಿತ ಎಲ್ಲ ನನ್ನ ಕಲ್ಪನೆ ಬರ್ತಾ ಇದೆ. ಆದ್ರೆ ನಾವೊಬ್ಬರೇನೆ ಆ ಕೆಲಸ ಮಾಡೋದು ಬಹಳ ಕಷ್ಟ ಆಗಿದೆ. ಕ್ರೀಡಾ ಇಲಾಖೆಯವರು ನಮ್ಮನ್ನು ಕರೆದಾಗ ಹೋಗಿ ಆ ಕೆಲಸ ಮಾಡಿದ್ದೀವಿ, ಜಾನಪದ ಲೋಕದವರು ಆ ಕೆಲಸ ಕರೆದಾಗ ಹೋಗಿ ಆ ಕೆಲಸ ಮಾಡಿದ್ದೀವಿ, ಅಕಾಡೆಮಿಯವರು ಕರೆದಾಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕರೆದಾಗ ನಾವು ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದ್ದೀವಿ ಅಂತ ಅನೇಕ ನೂರಾರು ವಿದ್ಯಾರ್ಥಿಗಳು ಅಥವಾ ಯುವಕರು ಈ ಗೀತೆಗಳನ್ನ ಮೂಲಮಟ್ಟಗಳ ಹಾಡೋದನ್ನ ಕಲಿತಿದ್ದಾರೆ, ಅವರು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಅಂತ ಒಂದು ಯೋಜನೆ ಇಲ್ಲಿ ನಗರದ ಸಿಟ್ಟ ಜನರಿಗೆ ಈ ಕಲ್ಪನೆ ಬಹಳ ಕಡಿಮೆ. ಯಾಕೆಂದ್ರೆ ಅವರು ಯಾವುದೋ ಊರಿಗೆ ತರಬೇತಿ ಕರೆದ್ರೆ ಎಲ್ಲಿಂದ ಹಳ್ಳಿಯಿಂದ ಬಂದು ಹುಡುಗರು ಕಲ್ತೊಯ್ತಾರೆ. ಆದ್ರೆ ನಗರದ ಜನರು ಹೀಗೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗಕ್ಕಾಗಲ್ಲ, ಅದರಿಂದ ಅವ್ರಿಗೆ ಸಂಗೀತ ತರ ಏನಾರು ಹೇಳ್ಕೊಡತ್ರ ಕ್ರಮ ಇದೆಯಾ ಅಂತ ಕೇಳ್ತಿರ್ತಾರೆ ಎಷ್ಟೋ ಜನ. ಸರ್ ನೀವು ಜನಪದ ಸಂಗೀತ ಹೇಳ್ಕೊಡ್ತೀರಾ ಅಂತ ಎಷ್ಟೋ ಜನ ಕೇಳಿದ್ರೆ, ಅಯ್ಯೋ ಹೇಳ್ಕೊಡೋ ಅಂತದ್ದು ಅಂದ್ರೆ ಕ್ಲಾಸ್ ಏನಿಲ್ಲ, ನೀವು ಬೇಕಾದ್ರೆ ಏನಾರ ಒಂದು ಹಾಡು ಬೇಕಾದ್ರೆ ಬನ್ನಿ ಒಂದ್ಸರಿ ಹಾಡ್ಕೊಡ್ತೀನಿ, ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡಿ, ಮತ್ತೆ ಅದನ್ನ ಕೇಳಿ 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 ಅಭ್ಯಾಸ ಮಾಡಿ ಅಂತ ಎಷ್ಟೋ ಜನರಿಗೆ ನಾವು ಆತರ ಮಾಡಿದ್ದೀವಿ. ಅದು ಅದು ಸುಲಭ ಕ್ರಮ, ಏಕೆಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ತರ ನೀವು ಬಹಳ ದಿನಗಳ ಗಂಟ ಸತತವಾಗಿ ಕಲಿಯುವಂತದ್ದೇನಲ್ಲ, ಒಂದೇ ದಿವಸದಲ್ಲಿ ಕಲ್ತ್ಬಿಡುವಂತ ಹಾಡೋದು. ಹಾಗೆ ಆತರ ನಾವು ಅನೇಕ ಕಡೆ ನಾವು ಇಂತ ಹಾಡುಗಳನ್ನ ಹಾಡಿ ಪ್ರಸಾರ ಮಾಡಿದ್ದೀವಿ ಅನ್ಕೊಂಡಿದ್ವಿ. ಇಲ್ಲಿಯ ಜನಗಳಿಗೆ ಅದು ತೊಂದರೆ ಅನ್ನೋದು ನನಗೆ ಕಲ್ಪನೆ ಬಂತು. ಯಾಕೆಂದ್ರೆ ಒಂದೂರಿನಿಂದ ಮತ್ತೊಂದೂರಿಗೆ ಅಥವಾ ಶಿಬಿರಗಳಿಗೆ ಇವರೆಲ್ಲ ಹೋಗಿ ಗೃಹಿಣಿಯರೆಲ್ಲ ಹೋಗಿ ಕಲಿಯೋದು ಕಷ್ಟನೇ. ಆ ಕಾರಣಕ್ಕೋಸ್ಕರ ಈ ಶಿಬಿರ ಬಹಳ ವಿಶಿಷ್ಟವಾದ ಶಿಬಿರ ಅನ್ಕೊಂಡಿದ್ದೀನಿ. ನಾಗರಿಕ ವೇದಿಕೆಗೆ ಆಸಕ್ತಿ ಉಳ್ಳವರಿಗೆ ಜನಪದ ಗೀತೆಗಳನ್ನ ಸಾಹಿತ್ಯ ಮತ್ತು ಮಟ್ಟುಗಳ ಮೂಲವನ್ನ ಕೊಟ್ಟು ಅವ್ರನ್ನ ಇದೇ ತರ ಹಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಗರದಲ್ಲಿ ನಾವು ಎಷ್ಟೋ ಸರಿ ಮಾತೆತ್ತಿತ್ತು ಅಂತ ಹೇಳಿದ್ರೆ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಅಂದ್ಬಿಡ್ತಾರೆ. ಆಮೇಲೆ ಇನ್ನೊಂದೆಂಥದ್ದು ಕೆಲವ್ಗೆ ಅವ್ರಿಗೆ ಅದು ಅಣ್ಣ ಆಷಾಢ ಮಾಸ ಬಂದಿ ತಮ್ಮ ಇವ್ ಹಾಡ್ತಾ ಇದ್ರಲ್ಲ, ಅವು ಎಷ್ಟು ಮಟ್ಟಿಗೆ ಮೂಲ ಅಂತ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಸಿಸ್ಟರಲ್ಲೂ ಕೂಡ ಜನಪದ ಇದೆ. ಜನಪದವನ್ನ ನಗರದಲ್ಲಿ ಇಲ್ವೇ ಇಲ್ಲ ಅಂತಲ್ಲ, ಜನಪದ ನಗರದಲ್ಲಿ ಬೆಳಗ್ಗೆ ಹೇಳ್ತಾ ಇರುವಾಗಲೇ ಶುರು ಮಾಡ್ತೀವಿ, ಬಲಗಡೆನೆ ಹೇಳಕ್ ಶುರು ಮಾಡ್ತೀವಿ ಜನಪದ. ಅದು ನಂಬಿಕೆ ಬಲಗಡೆಯಿಂದ ಯಾಕೆ ಹೇಳ್ಬೇಕು ಅಂತ ಕೇಳಿದ್ರೆ, ಅಪ್ಪ ಆಕಸ್ಮಿಕವಾಗಿ ನಾನು ಪರಂಪರೆ ವಿರೋಧಿ ಅಂತ ಹೇಳಿ ಎಡಗಡೆ ಎದ್ದೆ ಅನ್ಕೊಳ್ಳಿ, ಅವತ್ತೆ ಏನಾದ್ರು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ. ಅದರಿಂದ ಬಲಗಡೆನೇ ಹೇಳ್ಬೇಕು ಅಂತ ಜನಪದ ಅಲ್ಲಿಂದ ಶುರುವಾಗುತ್ತೆ, ಬೆಳಗ್ಗೆ ಹೇಳ್ತಾ ಹೇಳ್ತಾನೆ ಜನಪದ ಶುರುವಾಗುತ್ತೆ. ಅದರಿಂದ ನಗರದಲ್ಲೂ ಇದೆ, ನಗರದಲ್ಲಿ ಈ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಸಂಪ್ರದಾಯದ ಹಾಡುಗಳು ಅಂತ ಇದ್ದಾವೆ, ಆ ಸಂಪ್ರದಾಯದ ಹಾಡುಗಳನ್ನ ಬೇಕಾದಷ್ಟನ್ನ ವರ್ಕ್ ಮಾಡಿದ್ದಾರೆ. ಆದ್ರೆ ಅವು ಈ ಮೂಲ ಜನಪದ ಸಾಹಿತ್ಯದಷ್ಟು ಭಾಷೆನಲ್ಲಿ ಸೊಗಡನ್ನುಳ್ಳವನ್ನಲ್ಲ, ಮತ್ತೆ ಇಷ್ಟು ವರ್ಟ್ಔಟ್ ಆಗಿ ಬರೋದಿಲ್ಲ. ಜನಪದ ಗೀತೆಯ ಒಂದು ಮುಖ್ಯ ಇದು ಅಂತ ಹೇಳಿದ್ರೆ ವರ್ಟಾಗಿ ಹಾಡುವಂತದ್ದು, ಬಹಳ ರಿಫೈನ್ಡ್ ಟ್ಯೂನ್ಗಳಲ್ಲ ಅವು, ವರ್ಟಾಗಿ ಹಾಡುವಂತದ್ದು. ಹಾಗಾಗಿ ನಾವು ನಮ್ಮಲ್ಲಿ ಒಂದು ಯಾವುದೋ ಹಾಡ್ದು ಹಸೆಗೆ ತುಪಾ ನೀಲ ಮೇಘ ಶ್ಯಾಮ ಇಂತ ಸಂಪ್ರದಾಯದ ಹಾಡುಗಳು ಕೂಡ ಜನಪದಗಳು. ಬಾರೆ ನೀ ಬಲು ಬೇಗದಿಂದ ಸೆಗೆ ಶ್ರೀ ಶಾರದಾ ದೇವಿ ಬಾರೆ ನೀ, ಈ ತರ ಸಂಪ್ರದಾಯದ ಹಾಡುಗಳನ್ನ ಜನಪದ ಅಂತ ಪರಿಗಣಿಸಿದ್ವಿ. ಹೇಗೆ ಅಂತ ಹೇಳಿದ್ರೆ ತತ್ವದ ಪದಗಳನ್ನ ನಾವು ಜನಪದ ಅನ್ಕೊಂಡಿದ್ವಿ, ಹಾಗಂತ ತತ್ವದ ಪದಗಳನ್ನ ಸ್ಪರ್ಧೆಯಲ್ಲಿ ಹಾಡಿದಾಗ ಸ್ಪರ್ಧೆಯಲ್ಲಿ ಅವುಗಳಿಗೆ ಬೆಲೆ ಕಡಿಮೆ. ಆದ್ರೆ ಬೇರೆ ಕಡೆ ನಿಮ್ ಸಂತೋಷಕ್ಕೋಸ್ಕರ ಹಾಡ್ಕೊಂಡಾಗ ಸಂಪ್ರದಾಯದ ಹಾಡುಗಳಿಗೂ ಬೆಲೆ ಇದೆ, ತತ್ವದ ಹಾಡುಗಳಿಗೂ ಬೆಲೆ ಇದೆ. ನಿಜವಾದ ಜನಪದ ಅಂತ ಹೇಳಿದ್ರೆ ಸತ್ವಪೂರ್ಣವಾದದ್ದು ಅದೈತಲ್ಲ, ಹಳ್ಳಿ ಅವರು ಆಡ್ತಾರಲ್ಲ ಆ ಟ್ಯೂನ್ಗಳು ಆ ಸಾಹಿತ್ಯ ಹಾಡಿದಾಗ ಅದಕ್ಕೆ ಹೆಚ್ಚು ಶೋಭೆ ಬರ ಉಂಟಾಗ್ತದೆ. ಅದರಿಂದ ಇಂಥ ಸಭೆ ಸಮಾರಂಭಗಳಲ್ಲಿ ಕಲಿಯಕ್ಕೆ ಬಂದಿರುವಂತ ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತಿ ಉಳ್ಳವರಿಗೆ ಇಂಥದೊಂದು ಅವಕಾಶ ಕಲ್ಪಿಸಿಕೊಟ್ಟಂತ ಸ್ವರ ಸಂಕುಲದವರಿಗೆ ನಾವು ನಿಜವಾಗ್ಲೂ ಕೃತಜ್ಞತೆಯನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಜನ ಇಂಥದ್ನ ಗಮನಿಸೋರು ಇದ್ದಾರಲ್ಲ, ಇದಕ್ಕೆ ಬೆಲೆಯನ್ನ ಕೊಡೋರು ಇದ್ದಾರಲ್ಲ, ಅದರಿಂದ ಇಂಥದ್ದನ್ನ ಗುರುತಿಸಿ ಬನ್ನಿ ನಮ್ಮ ಜನರು ಇದನ್ನ ಹೇಳಿ ಅವ್ರಿಗೆ ಕಲಿಸ್ಕೊಡಿ ಅಂತ ಹೇಳಿ ಕರೆದ್ರಲ್ಲ, ಇದು ನಮ್ಗೆ ಶ್ರಮ ಅಲ್ಲ, ಇದು ನಮ್ಗೆ ಸಂತೋಷದ ಒಂದು ತುಟ್ಟದು. ಅದರಿಂದ ಸಂತೋಷ